Mommy. ಎಲ್ಲರಿಗೂ ನಮಸ್ಕಾರ ಇಂದಿನಿಂದ ನಾಲ್ಕು ದಿನಗಳ ಕಾಲ ಸ್ವಾತಂತ್ರ್ಯದ ನಂತರ ಭಾರತದಲ್ಲಿ ಸಂಗೀತ ಕ್ಷೇತ್ರದ ಸಾಧಕರ ಬಗ್ಗೆ ಒಂದು ಸೌಧಾರ್ಹ ಭಾಷಣ ಮಾಡಿರುವರು ವಿದ್ವಾನ್ ಕಲ್ ಸಂಗೀತ ಕಲಾನಿಧಿ ವಿದ್ವಾನ್ ಎಸ್ ಶಂಕರ್ ಅವರು ಇವರು ತಮ್ಮ ಭಾಷಣದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಮಾತ್ರ ಮೀಸಲಾಗಿರುತ್ತೆ ಸೌಧರ ಭಾಷಣ ವಿದ್ವಾನೇಶ ಶಂಕರ್ ಅವರು ಸಂಗೀತವನ್ನು ತಮ್ಮ ತಾಯಿ ರಾಜಮ್ಮ ಜೀವಿ ಶಾಸ್ತ್ರಿ ನಂತರ ವಿದುಷಿಯರಾದ ನಾಗರತ್ನಾಬಾಯಿ ಮತ್ತು ವಲ್ಲಭಂ ಕಲ್ಯಾಣ ಸುಂದರಂ ಅವರಲ್ಲಿ ಕಲಿತರು ಐದು ದಶಕಗಳನ್ನೂ ಮೀರಿ ವೇದಿಕೆಯ ಕಲಾವಿದರಾಗಿ ಬೋಧಕರಾಗಿ ಬರಹಗಾರರಾಗಿ ಮತ್ತು ಸಂಗೀತ ನಿರ್ದೇಶಕರಾಗಿ ಹೆಸರು ಗಳಿಸಿರುವ ಇವರು ಆಕಾಶವಾಣಿಯ ಅತ್ಯುನ್ನತ ದರ್ಜೆಯ ಕಲಾವಿದರಾಗಿದ್ದಾರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಚಂದನ ಪ್ರಶಸ್ತಿಗಳೊಂದಿಗೆ ಸಂಗೀತ ವಿದ್ಯಾನಿಧಿ ಸಂಗೀತ ಕಲಾರತ್ನ ನಾದನಿಧಿ ಮುಂತಾದ ಬಿರುದುಗಳು ಇವಿಗೆ ಇವರಿಗೆ ಸಂದಿವೆ ಸಂಗೀತಕ್ಕೆ ಸಂಬಂಧಪಟ್ಟ ಕೆಲವು ಪುಸ್ತಕಗಳನ್ನು ಸಂಪಾದಿಸಿ ಪ್ರಕಟಿಸಿದ್ದಾರೆ ಇಂದಿನ ಕಾರ್ಯಕ್ರಮದಲ್ಲಿ ಅವರ ಪುತ್ರ ವಿದ್ವಾನ್ ರಮಣೀಶಂಕರ್ ಅವರು ಇವರಿಗೆ ತಾಂತ್ರಿಕ ನೆರವನ್ನು ನೀಡಲಿದ್ದಾರೆ ಇನ್ನು ಎರಡು ಕೆಲವು ನಿಮಿಷಗಳಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅಂತ ಅವ್ರನ್ನ ಕೇಳ್ಕೊತೀನಿ ನಮಸ್ಕಾರ ಸರ್ವ ವಿಘ್ನಹರಂ ದೇವಂ घन विवर्जिमदाता हम गणनायक शुद्धा ब्रह्म विचारसार परमाद्यागद्व्या वीणापुस्तक अभयदा ज्वाड्यांधकारापहा हस्ते स्फाटिकमालिकां विदधतीं पद्मासने संस्थितां वन्दे तां परमेश्वरीं भगवतीं बुद्धिप्रदां शारदा एल् नमस्कार ಪ್ರಥಮವಾಗಿ ಈ ಒಂದು ಸದಾವಕಾಶಕ್ಕೆ ಗೋಖಲೆ ಸಂಸ್ಥೆಗೆ ಅನಂತಾನಂತ ವಂದನೆಗಳನ್ನು ತಿಳಿಸುತ್ತಿದ್ದೇನೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನೇರ ಪ್ರಸಾರದಲ್ಲಿ ನೋಡುತ್ತಿರುವ ಈ ಕಾರ್ಯಕ್ರಮದ ಮುದ್ರಿಕೆಯನ್ನು ಮುಂದೆ ನೋಡಲಿರುವ ರಸಿಕರಿಗೆಲ್ಲ ಸುಸ್ವಾಗತ ಭಾರತ ಸ್ವಾತಂತ್ರ್ಯ ಹೊಂದಿದ ನಂತರ ನಮ್ಮೊಂದಿಗಿದ್ದು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಹಿರಿಮೆಯನ್ನು ತಮ್ಮ ಅಮೂಲ್ಯ ಅನನ್ಯ ಪ್ರಸ್ತುತಿಯಿಂದ ಪಂಡಿತ ಪಾಮರರ ಮೆಚ್ಚುಗೆ ಗಳಿಸಿ ಮರೆಯಾದ ಮಹಾನ್ ಕಲಾವಿದರ ವ್ಯಕ್ತಿತ್ವ ಹಾಗೂ ಅವರ ಸಂಗೀತದ ಸತ್ವವನ್ನು ನೆಯುವುದೇ ಈ ಕಾರ್ಯಕ್ರಮ ಸರಣಿಯ ಉದ್ದೇಶ ಒಂದಂತೂ ಸತ್ಯ ಇವರೆಲ್ಲರೂ ನಮಗೆ ಗುರು ಸಮಾನರೇ ಸಂಗೀತ ವಿದ್ಯಾರ್ಥಿಗಳು ತಮ್ಮ ಗುರುಗಳಿಂದ ಕಲಿತದ್ದು ಒಂದು ಭಾಗವಾದರೆ ದಿಗ್ಗಜರ ಸಂಗೀತವನ್ನು ಆಲಿಸಿ ಮೈಗೂಡಿಸಿಕೊಂಡು ಚಿಂತನ ಮಂಥನದಿಂದ ಸಾಧನೆ ಮಾಡಿ ತಮ್ಮದೇ ಶೈಲಿಯನ್ನು ರೂಪಿಸಿಕೊಳ್ಳುವುದು ಸಹಜ ಹಾಗಾಗಿ ಕಲಿಕೆ ಕೇಳ್ಮೆ ಮತ್ತು ಸಾಧನೆಗಳೇ ಬೆಳವಣಿಗೆಗೆ ಮೆಟ್ಟಲುಗಳು ಎಲ್ಲದರಲ್ಲೂ ಭಿನ್ನತೆ ಇರುವುದು ಪ್ರಕೃತಿ ನಿಯಮ ಇದರಿಂದಲೇ ನಮ್ಮ ಜೀವನ ಕುತೂಹಲಕಾರಿಯಾಗಿ ಇರುವುದು ಮದು ಬದುಕು ಸಹ್ಯವಾಗಿರುವುದು ಇದು ಸತ್ಯವಾದ ಸಂಗತಿಯೇ ಹಾಗಾಗಿ ಪ್ರತಿ ಕಲಾವಿದನ ಪ್ರಸ್ತುತಿಯಲ್ಲಿ ಭಿನ್ನತೆ ಇರುವುದು ಸಹಜ ಇದು ಎಲ್ಲರ ಅನುಭವಕ್ಕೂ ಬಂದಿರುವುದು ಸತ್ಯ ಈ ಸರಣಿಗಾಗಿ ಅನೇಕ ಅನೇಕ ಲೇಖಗಳನ್ನು ಓದಿ ಲೇಖನಗಳನ್ನು ಓದಿ ಹಿರಿಯರಿಂದ ಕೇಳಿದ ಅಂಶಗಳೊಂದಿಗೆ ನನ್ನ ಪ್ರಸ್ತುತಿ ಇರುತ್ತದೆ ಅಭಿಪ್ರಾಯಗಳು ಕೆಲವೊಮ್ಮೆ ವ್ಯಕ್ತಿಗತವಾಗಿರಬಹುದು ಕ್ಷಮೆ ಇರಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಲಭ್ಯವಿರುವ ಧ್ವನಿ ಮುದ್ರಿಕೆಗಳನ್ನು ಸಮಯದ ಮಿತಿಯಲ್ಲಿ ಬಳಸಲಿದ್ದೇನೆ ಅನೇಕ ಸಾಧಕರ ಬಗ್ಗೆ ಸಂಕ್ಷಿಪ್ತವಾದ ಪರಿಚಯವಿರುತ್ತದೆ ಪ್ರತಿ ಸಾಧಕನ ಬಗ್ಗೆ ದಿನಗಟ್ಟಲೆ ಮಾತನಾಡಬಹುದಾದರೂ ಸಮಯದ ಮಿತಿಯಿಂದ ಈ ಕಾರ್ಯಕ್ರಮದಲ್ಲಿ ಅವರ ನೆನಪು ಮಾಡಿಕೊಳ್ಳುವುದಕ್ಕೆ ಸೀಮಿತವಾಗಿರುತ್ತದೆ ಅಷ್ಟೇ ಕಾಲಮಿತಿಯಿಂದಾಗಿ ಮತ್ತು ಇತರ ಕಾರಣಗಳಿಂದ ಕೆಲವು ಹೆಸರುಗಳು ಬಿಟ್ಟು ಹೋಗಿರಬಹುದಾದರೂ ಇದನ್ನು ಹಿಂದೆ ಯಾವ ಉದ್ದೇಶವೂ ಇಲ್ಲ ಎಂದು ಅರಿಕೆ ಮಾಡುತ್ತೇನೆ ಬಿಟ್ಟು ಹೋಗಿರಬಹುದಾದ ಖ್ಯಾತನಾಮರ ಹೆಸರನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ನಮೂದಿಸಿದರೆ ನನ್ನ ಡಾಕ್ಯುಮೆಂಟೇಷನ್ಗೆ ಅದು ಬಹಳ ಉಪಯೋಗ ಆಗುತ್ತೆ ಕರ್ನಾಟಕ ರಾಜ್ಯದ ಕಲಾವಿದರನ್ನು ಮೊದಲು ಎರಡು ದಿವಸಗಳಲ್ಲಿ ಅಂದರೆ ಇವತ್ತು ನಾಳೆ ನಮಿಸಿ ನಂತರ ಇತರ ರಾಜ್ಯ ಹೊರದೇಶದ ಕಲಾವಿದರ ಸ್ಮರಣೆ ಮಾಡಲಿದ್ದೇನೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಬಗ್ಗೆ ಎರಡು ಮಾತು ಭಾರತೀಯ ಸಂಗೀತವು ರಾಗ ಪ್ರಧಾನವಾದದ್ದು ಸಪ್ತಸ್ವರಗಳ ವಿವಿಧ ರೀತಿಯ ಜೋಡಣೆಗಳಿಂದ ಅಂದರೆ ಪರಿಮಿಟೇಷನ್ ಕಾಂಬಿನೇಷನ್ ಆರೋಹ ಅವರೋಹಣಗಳು ಲಭ್ಯವಾದರೂ ಶಾಸ್ತ್ರಾನುಸಾರ ಕೆಲವು ನಿಯಮಗಳಿಂದ ಅವು ರಾಗ ಎಂದು ಎನಿಸಿಕೊಳ್ಳುವುದು ಸ್ವರಗಳಿಗೆ ಗಮಕ ಎಂದರೆ ಆಸಿಲೇಷನ್ ಎಂಬುದರಿಂದ ರಾಗವು ಕೇಳಲು ಹಿತವಾಗಿರುತ್ತದೆ ಹಾಗಾಗಿ ಸಂಗೀತ ಶಾಸ್ತ್ರದ ಪುಸ್ತಕಗಳನ್ನು ಪಕ್ಕದಲ್ಲಿಟ್ಟುಕೊಂಡು ರಾಗ ಗುರುತಿಸುತ್ತೇನೆ ಎನ್ನುವುದು ಕಷ್ಟಸಾಧ್ಯ ಅದಕ್ಕಾಗಿಯೇ ಸಂಗೀತ ಶಾಸ್ತ್ರ ಮತ್ತು ಭಾಷಾಶಾಸ್ತ್ರದಲ್ಲಿ ನುರಿತವನು ಎರಡನ್ನು ಅಂದರೆ ಮಾತು ಸಾಹಿತ್ಯ ಧಾತು ಸಂಗೀತ ಏಕಕಾಲದಲ್ಲಿ ಸೃಷ್ಟಿಸಿ ರಚನೆಗಳ ಮೂಲಕ ಕೇಳುಗರಿಗೆ ನಾನಾ ರಾಗಗಳ ದರ್ಶನ ಮಾಡಿಸುತ್ತಾನೆ ಅವನೇ ನಿಜವಾದ ವಾಗ್ಗೇಯಕಾರ ಎಂದು ಎನಿಸಿಕೊಳ್ಳುತ್ತಾನೆ ಇದು ಶಾಸ್ತ್ರೀಯ ಸಂಗೀತಕ್ಕಾದರೆ ಇನ್ನು ನಾವು ಭಾವಗೀತೆ ಆಗಲಿ ಸಿನಿಮಾದಲ್ಲಿ ಹಾಗಾಗಲ್ಲ ಯಾರೊಬ್ಬರು ಬರೀತಾರೆ ಅದಕ್ಕೆ ಯಾರೊಬ್ಬರು ಟ್ಯೂನ್ ಮಾಡ್ತಾರೆ ಯಾವಾಗಲೂ ಟ್ಯೂನ್ ಮಾಡ್ತಾರೆ ಸಿನಿಮಾದಲ್ಲಿ ಆ ಟ್ಯೂನ್ ಯಾವುದೋ ಒಂದು ಇಟ್ಕೊಂಡು ಅದಕ್ಕೆ ತಕ್ಕಂಗೆ ಸಾಹಿತ್ಯ ಬರೆಯೋದು ಉಂಟು ಆದರೆ ರಿಕ್ವೈರ್ಮೆಂಟ್ ಆಗಿದೆ ಶಾಸ್ತ್ರೀಯ ಸಂಗೀತದಲ್ಲಿ ಹಾಗಲ್ಲ ಹಾಗಾಗಿ ಸಂಗೀತ ಪ್ರಕಾರಗಳಾದ ಸ್ವರಜತೆ ವರ್ಣ ಕೀರ್ತನೆ ಕೃತಿ ಪದ ತಿಲ್ಲಾನ ಜಾವಳಿಗಳನ್ನು ರಚಿಸಿದ ವಾಗ್ಗೇಯಕಾರರು ತಮ್ಮ ರಚನೆಗಳ ಮೂಲಕ ರಾಗಗಳ ಸ್ವರೂಪವನ್ನು ನಮಗೆ ಪರಿಚಯಿಸಿದ್ದಾರೆ ಇವರಿಗೆಲ್ಲ ಎಷ್ಟು ಕೋಟಿ ನಮ್ಮಗಳು ಇದ್ದರೂ ನಾವು ಹೇಳಿದರು ಅದು ಕಮ್ಮಿ ಎಂದೇ ಹೇಳಬೇಕು ಇಂತಹ ರಚನೆಗಳು ವಾಗ್ಗೇಯಕಾರರ ಶಿಷ್ಯರ ಮೂಲಕ ಕರ್ಣ ಪರಂಪರೆಯಲ್ಲಿ ರಕ್ಷಿಸಲ್ಪಟ್ಟು ಇಂದು ಅವುಗಳ ಲಿಪಿ ಅದು ಲಭ್ಯ ಇದೆ ಅದು ಮುದ್ರಣದಲ್ಲೂ ಲಭ್ಯ ಇದೆ ಧ್ವನಿ ಮುದ್ರಣಗಳೂ ಲಭ್ಯವಿದೆ ಆದರೆ ಏನು ಹೇಳಿದರೂ ನಮ್ಮೆಲ್ಲರ ಅದೃಷ್ಟ ಹೇಳಬೇಕು ಇದಕ್ಕೆ ಗಮನಿಸಿದಾಗ ಅನೇಕ ಕಲಾವಿದರು ತಾವೇ ವಾಗ್ಯಕರರು ಸೇವೆ ಸಲ್ಲಿಸುತ್ತಿದ್ದಾರೆ ಸಲ್ಲಿಸಿದ್ದಾರೆ ಏನೇ ಆಗಲಿ ವೇದ ಆಗಲಿ ಸಂಗೀತ ಆಗಲಿ ನೇರವಾಗಿ ಗುರುಮುಖೇನವೇ ಕಲಿಯಬೇಕಾದದ್ದು ಸರಿಯಾದ ಮಾರ್ಗ ಧ್ವನಿ ಮುದ್ರಣಗಳಿಂದಿಲ್ಲ ಹಿಂದಿನ ವಿದ್ವಾಂಸರು ತಮ್ಮ ಜೀವಿತ ಕಾಲದಲ್ಲಿ ಮೂವತ್ತರಿಂದ ನಲವತ್ತು ರಚನೆಗಳನ್ನು ನೂರಾರು ಬಾರಿ ಹಾಡಿ ತಮ್ಮ ಶಾರೀರ ಬಲದ ಆಧಾರದ ಮೇಲೆ ಸಂಗತಿಗಳಿಂದ ಅಲಂಕರಿಸಿ ರಸಿಕರನ್ನು ಸಂತೋಷಪಡಿಸುತ್ತಿದ್ದರು ಈ ಹಾಡನ್ನು ಇಂಥವರಿಂದಲೇ ಕೇಳಬೇಕೆಂದು ರಸಿಕರು ಬಯಸುತ್ತಿದ್ದರು ದಿಗ್ಗಜರು ಕೆಲವು ರಚನೆಗಳ ಪೇಟೆಂಟ್ ಪಡೆದಿದ್ದರೆಂದರೆ ಅದು ತಪ್ಪಲ್ಲ ಆದರೆ ಇಂದಿನ ಪರಿಸ್ಥಿತಿ ಹಾಗಲ್ಲ ಹೆಚ್ಚು ಹೆಚ್ಚು ಹೊಸ ರಚನೆಗಳು ಸಾಧನಪಡಿಸಬೇಕಾದ ಪರಿಸ್ಥಿತಿ ಕಾರಣ ಪ್ರತಿ ಕಾರ್ಯಕ್ರಮವು ಧ್ವನಿ ಮುದ್ರಣಗೊಂಡು ಅಥವಾ ನೇರವಾಗಿ ಅಂತರ್ಜಾಲದಲ್ಲಿ ಲಭ್ಯವಿರುವುದರಿಂದ ಹೊಸ ಹೊಸ ರಚನೆಗಳನ್ನು ಸಾಧನೆ ಒತ್ತಡವು ಇಂದಿನ ವಿದ್ವಾಂಸರಿಗೆ ಇದೆ ಅನೇಕ ಕಲಾವಿದರ ಜೀವನದಲ್ಲಿ ಬಾಲ್ಯದಲ್ಲಿ ಹೆತ್ತವರ ವಿಯೋಗ ವಯಸ್ಸಾದ ಕಾಲದಲ್ಲಿ ಮಕ್ಕಳ ವಿಯೋಗ ಹೀಗೆ ನಾನಾ ಕಷ್ಟಗಳು ಎಲ್ಲರಂತೂ ಅವರಿಗೂ ಇದ್ದಿದ್ದೆ ಪರರ ಆಶ್ರಯದಲ್ಲಿ ಇದ್ದುಕೊಂಡು ನೊಂದವರು ಇದ್ದರು ಗುರುಗಳು ಗುರುಗಳನ್ನು ಅರಸುತ್ತಾ ಹೋದವರಿದ್ದರು ಅವಮಾನಗಳನ್ನು ಅನುಭವಿಸಿದ್ದರೂ ಇದ್ದರು ಆದರೆ ಸಂಗೀತ ಎಂಬ ಸಂಜೀವಿನಿ ಅವರನ್ನು ಬದುಕಿಸಿ ಸಾಧಿಸುವಂಥ ಛಲ ಹೊಂದುವಂತೆ ಮಾಡಿ ತಂದರೆ ತಪ್ಪಲ್ಲ ಅದೇ ರೀತಿ ಎಲ್ಲ ಕ್ಷೇತ್ರದಂತೆ ಈ ಕ್ಷೇತ್ರದಲ್ಲೂ ರಾಜಕೀಯಕ್ಕೆ ಒಳಗಾದವರು ಇದ್ದರು ಹಾಗೂ ಇದ್ದಾರೆ ಸಲ್ಲಬೇಕಾದ ಸನ್ಮಾನಗಳು ತಡವಾಗಿಯಾದರೂ ಪಡೆದವರು ಇದ್ದರು ಕೆಲವರಿಗೆ ಯೋಗ್ಯತೆ ಇದ್ದರೂ ಸನ್ಮಾನಗಳು ಬಾರದಿರುವುದು ಉಂಟು ಇದನ್ನೇ ಯೋಗ ಎನ್ನುತ್ತೇವೆ ಮನುಷ್ಯ ಸಹಜವಾದ ವ್ಯಸನಗಳಿಗೆ ಬಲಿಯಾದವರು ಇದ್ದರು ಇಂದು ಇದ್ದಾರೆ ಈ ಪ್ರಸ್ತುತಿಯಲ್ಲಿ ಸಂಗೀತಗಾರರ ಜೀವನದ ಕೆಲ ರಸ ನಿಮಿಷಗಳನ್ನೂ ಹಂಚಿಕೊಳ್ಳಲಿದ್ದೇನೆ ಕಲಿಕೆಯ ಮತ್ತು ಸಾಧನೆಯ ಮುಂದಿನ ಹಂತ ಕಲಾ ಪ್ರದರ್ಶನಕ್ಕೆ ವೇದಿಕೆ ಇದರಿಂದ ಕಲೆಯ ಸಂರಕ್ಷಣೆ ಈ ನಿಟ್ಟಿನಲ್ಲಿ ಹಿಂದೆ ಪ್ರತಿ ಹಳ್ಳಿ ಇವತ್ತು ಇದೆ ನಗರವಾಗಲಿ ಭಜನೆ ಮಂದಿರಗಳು ಬೇಕಾದಷ್ಟು ಇದ್ದವು ಅಲ್ಲಿನ ಜನರೆಲ್ಲ ಭಜನೆಗಳನ್ನು ಮಾಡುತ್ತಾ ರಾಮ ಪಟ್ಟಾಭಿಷೇಕ ಪಠವನ್ನು ಮೆರವಣಿಗೆ ಮಾಡಿಸಿ ಅತಿ ಸರಳವಾದ ರಚನೆಗಳನ್ನು ದಾಸರ ಪದಗಳನ್ನು ಹಾಡುತ್ತಿದ್ದರು ಅಂದಿನ ಕೇಳುಗರಿಗೆ ಮತ್ಯಾವ ಆಕರ್ಷಣೆಯೂ ಇರಲಿಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಳಿ ಆನಂದಿಸುತ್ತಿದ್ದರು ಯುವ ಕಲಾವಿದರಿಗೂ ನಾನಾ ರೀತಿಯಾದ ಒಂದು ಅವಕಾಶಗಳು ದೊರಕುತ್ತಿತ್ತು ಹೀಗಾಗಿ ಶಾಸ್ತ್ರೀಯ ಸಂಗೀತದ ರಕ್ಷಣೆಯಲ್ಲಿ ಭಜನಾ ಮಂದಿರದ ಪಾತ್ರ ಅಪಾರ ಇಂದು ಸಹ ನೀವು ಧನುರ್ಮಾಸದಲ್ಲಿ ಬೆಳಗಿನ ಜಾವದಲ್ಲಿ ನೋಡ್ಬೋದು ತಮಿಳುನಾಡಿನಲ್ಲಿ ದೇವಸ್ಥಾನದ ಸುತ್ತ ಭಜನೆ ಹಾಡುವ ಸಂಪ್ರದಾಯವಿದೆ ಇನ್ನು ರಾಜ ಮಹಾರಾಜರ ಆಸ್ಥಾನಗಳಲ್ಲಿ ಕಲಾಪೋಷಣೆ ದೊಡ್ಡ ಪ್ರಮಾಣದಲ್ಲೇ ಆಗುತ್ತಿತ್ತು ನಾಲ್ವಡಿ ಕೃಷ್ಣ ಭೂಪಾಲರ ಕಾಲದಲ್ಲಿ ಅನೇಕರನ್ನು ಆಸ್ಥಾನ ವಿದ್ವಾಂಸರನ್ನಾಗಿಸಿ ತಿಂಗಳ ಸಂಬಳ ನೀಡುತ್ತಿದ್ದರು ಆಗಿಂದಾಗೆ ಪುರಸ್ಕಾರಗಳು ನೀಡುತ್ತಿದ್ದರು ಉತ್ತರ ದೇಶದ ಹಾಗೂ ಪಾಶ್ಚಾತ್ಯ ಸಂಗೀತ ವಿದ್ವಾಂಸರನ್ನು ಆಹ್ವಾನಿಸಿ ಕರ್ನಾಟಕ ಸಂಗೀತ ವಿದ್ವಾಂಸರು ಅವುಗಳನ್ನು ಕೇಳುವಂತೆ ಮಾಡಿ ಸಂಗೀತ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಅವಕಾಶ ಕಲ್ಪಿಸುತ್ತಿದ್ದರು ನಾಲ್ವಡಿಯವರು ಅವರ ಅಪೇಕ್ಷೆಯಂತೆ ಅಲ್ಲಿನ ವಾದ್ಯಗಳು ವೆಸ್ಟರ್ನ್ ಆಗಲಿ ನಾರ್ದನ್ ಆಗಲಿ ಆ ವಾದ್ಯಗಳನ್ನು ಬಳಸಿ ಅದರಲ್ಲಿ ಕರ್ನಾಟಕ ಸಂಗೀತವನ್ನು ನುಡಿಸುವ ಸಾಧ್ಯತೆ ಬೇಕೆ ಪ್ರಯತ್ನಗಳು ನಡೆದವು ಹಾಗಾಗಿ ಪಾಶ್ಚಾತ್ಯ ವಿದ್ವಾಂಸರೊಂದಿಗೆ ನಮ್ಮ ವಿದ್ವಾಂಸರು ಸೇರಿಕೊಂಡು ವಾದ್ಯಗೋಷ್ಠಿಗಳನ್ನು ನಡೆಸಿದ್ದರು ನಡೆಸುತ್ತಿದ್ದರು ಸಂಗೀತ ಕಲಿಯಲು ಅರಮನೆಯಲ್ಲಿ ಚಂದ್ರಶಾಲೆ ಎಂಬ ಒಂದು ಶಾಲೆ ಇತ್ತು ಆಸಕ್ತಿಗರಿಗೆ ಆಸಕ್ತಿಗರಿಗೆ ಅದನ್ನು ಫ್ರೀಯಾಗಿ ಅವಕಾಶ ಸಹ ಮಾಡಿಕೊಟ್ಟಿದ್ದರು ಮಹಾರಾಜರು ನಮ್ಮ ಅನೇಕ ವಿದ್ವಾಂಸರು ಅಂದರೆ ಅರಮನೆಯ ವಿದ್ವಾಂಸರು ಮೈಸೂರಲ್ಲಿ ಪಾಶ್ಚಾತ್ಯ ಸಂಗೀತವನ್ನು ಕಲಿತು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದರು ಅದಲ್ಲದೆ ಪ್ರತಿ ಶ್ರೇಷ್ಠ ವಿದ್ವಾಂಸರ ಮನೆಯಲ್ಲಿ ವಾರಕ್ಕೊಮ್ಮೆ ರಾಲಪಲ್ಲಿ ಅವ್ರ ಮೇಲೆ ಶನಿವಾರ ಆದರೆ ಇನ್ನೊಬ್ಬರು ವಿದ್ವಾಂಸರ ಮೇಲೆ ಭಾನುವಾರ ಹೀಗೆ ಪ್ರತಿ ದಿವಸ ಅಲ್ಲಿ ಕಾರ್ಯಕ್ರಮಗಳು ಸಂಗೀತ ಸಮಾರಾಧನೆ ಇರ್ತಿತ್ತು ಆಮೇಲೆ ಶ್ರೀಮಂತರ ಮನೆಯ ಮದುವೆ ಮುಂಜಿ ಮುಂತಾದ ಶುಭ ಸಂದರ್ಭಗಳಲ್ಲೂ ಸಂಗೀತ ಕಚೇರಿಗಳು ನಡೆಯುತ್ತಿದ್ದವು ಹೀಗೆ ಕಲಾ ಸಂರಕ್ಷಣೆ ನಡೆಯುತ್ತಾ ಬಂದು ಪ್ರತಿ ಊರಿನಲ್ಲಿ ನಂತರ ಇಂದು ಪ್ರತಿ ಊರಿನಲ್ಲೂ ಸಭೆಗಳು ಆರಂಭವಾದವು ತಿಂಗಳ ಕಾರ್ಯಕ್ರಮ ಮತ್ತು ವಾರ್ಷಿಕ ಸಮ್ಮೇಳನಗಳು ಸಮ್ಮೇಳನಗಳು ನಡೆಯುತ್ತಿದ್ದವು ನಡೆಯುತ್ತಿದೆ ಪ್ರಜಾ ಸರ್ಕಾರ ಬಂದ ಮೇಲೆ ಸಂಸ್ಕೃತಿ ಇಲಾಖೆ ಇದರ ವತಿಯಿಂದ ದಸರಾ ಉತ್ಸವ ಹಂಪಿ ಉತ್ಸವ ಬಾದಾಮಿ ಉತ್ಸವ ಮುಂತಾದವುಗಳು ನಡೆಯುತ್ತಿದ್ದು ವಿವಿಧ ಕಲಾ ಪ್ರಕಾರಗಳ ಕಲಾವಿದರಿಗೆ ಅವಕಾಶ ಮತ್ತು ಗೌರವಧನಗಳು ಸಿಗುತ್ತಿವೆ ಸಂಗೀತದ ಸಂರಕ್ಷಣೆಯಲ್ಲಿ ಆಕಾಶವಾಣಿಯ ಪಾತ್ರ ಮಹತ್ತರವಾದದ್ದು ದಶಕಗಳಿಂದ ಆಕಾಶವಾಣಿಯು ಭಾರತಾದ್ಯಂತ ತನ್ನ ವಿವಿಧ ನಿಲಯಗಳಿಂದ ಶಾಸ್ತ್ರೀಯ ಸಂಗೀತವನ್ನು ಬಿತ್ತರಿಸುತ್ತಾ ರಸಿಕರನ್ನು ಸಂತೋಷ ಪಡಿಸುತ್ತಿದೆ ಇದಲ್ಲದೆ ಶನಿವಾರ ಭಾನುವಾರ ಸಂಗೀತವನ್ನು ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ವಾರ್ಷಿಕ ಸಂಗೀತ ಸಮ್ಮೇಳನಗಳನ್ನು ಅದನ್ನು ಆಯೋಜಿಸಿ ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಆದ ಆ ಪ್ರಸ್ತುತಿಗಳನ್ನು ಧ್ವನಿ ಮುದ್ರಿಸಿ ತಿಂಗಳ ಕಾಲ ಅದನ್ನು ಪ್ರಸಾರ ಮಾಡುತ್ತಿದ್ದಾರೆ ಹಾಗೆಯೇ ದೂರದರ್ಶನದಲ್ಲೂ ಈ ರೀತಿ ಕಾರ್ಯಕ್ರಮಗಳು ನಡೆಯುತ್ತಾ ಇದೆ ಶಾಸ್ತ್ರೀಯ ಸಂಗೀತಕ್ಕೆ ರಾಗಂ ದಿನವಿಡಿ ಇರುವ ಒಂದು ಸೊಗಸಾದ ವಾಹಿನಿ ಅಂತ ಹೇಳಬೇಕು ಇನ್ನು ನಮ್ಮ ರಾಜ್ಯದ ಕಲಾವಿದರ ಸ್ಮರಣೆ ಮುಂದೆ ಇವಾಗ ಮಾಡಲಿದ್ದೇನೆ ಅದಕ್ಕೆ ಮುಂಚೆ ಮಂಗಳ ವಾದ್ಯದಿಂದ ಪ್ರಾರಂಭ ಮಾಡೋಣ ನಾದಸ್ವರ ನಮ್ಮ ದಕ್ಷಿಣಾದ ಸಂಗೀತದಲ್ಲಿ ರಾಜವಾದ್ಯ ಮಂಗಳವಾದ್ಯ ಅಲ್ಲಿ ಉತ್ತರದಲ್ಲಿ ಶಹನಾಯ್ ಇದಕ್ಕೆ ಸಂಬಾದಿಯಾದ ಒಂದು ವಾದ್ಯ ಯಾವ ಕಾರ್ಯಕ್ರಮವಾಗಲಿ ಮದುವೆ ಆಗಲಿ ಮುಂಜೆಯಾಗಲಿ ದೇವಸ್ಥಾನದ ರಥೋತ್ಸವವಾಗಲಿ ಇದಿದ್ದೇ ಇರಬೇಕು ನಮ್ಮ ಗಾಯಕರು ಅನೇಕರು ಯಾಕೆ ವಾದಕರು ಸಹ ಈ ಒಂದು ರಾಗ ಪ್ರಸ್ತುತಿಯನ್ನು ತಮ್ಮ ಕೇಳಿ ಕೇಳಿ ತಮ್ಮಮ್ಮ ಮೈಗೂಡಿಸಿಕೊಂಡು ಅದು ಕೂಡ ಅಪ್ಲೈ ಮಾಡಿಕೊಂಡಿದ್ದಾರೆ ಅದರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತಾ ಇರ್ತೀನಿ ಸೊ ನಾದಸ್ವರದ ಪ್ರಭಾವ ಸಂಗೀತಗಾರರ ಮೇಲೆ ಬೇಕಾದಷ್ಟು ಇದೆ ಇನ್ನು ನಮಗೆ ಮೊಟ್ಟ ಮೊದಲನೇದಾಗಿ ಇವಾಗ ಇವತ್ತು ನಾಳೆ ಬಂದು ಬರೀ ಕರ್ನಾಟಕ ಆರ್ಟಿಸ್ಟ್ನ ಅವರ ಬಗ್ಗೆ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಮೈಸೂರು ವಾಸುದೇವಾಚಾರ್ಯರು ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಜನಿಸಿದರು ಅರವತ್ತೊಂದು ಮೇ ಹದಿನೇಳಕ್ಕೆ ಅಲ್ಲಿವರೆಗೂ ಅವರು ವಾಸು ಐ ಮೀನ್ ನಮ್ಮ ಜೊತೆಗಿದ್ದವರು ಮೈಸೂರು ವಾಸುದೇವಾಚಾರ್ಯರು ಅಭಿನವ ತ್ಯಾಗರಾಜರೆಂದೇ ಪ್ರಸಿದ್ಧರು ಪೂಜ್ಯ ಡಿ ವಿ ಜಿಯವರೆಗೆ ಪರಮ ಆಪ್ತರು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪಂದು ಇಪ್ಪತ್ತೊಂದಕ್ಕೆ ಅವರು ನಮ್ಮನ್ನಗಲಿ ಅರವತ್ತು ವರ್ಷಗಳಾದರೂ ಅವರ ಅನೇಕ ಕೃತಿಗಳು ಅದರಲ್ಲೂ ಕಮಾಚ್ ರಾಗದ ಬ್ರೋಚೇವಾರೆವರೂರ ಬಿಲಹರಿಯ ಶ್ರೀ ಚಾಮುಂಡೇಶ್ವರಿ ಪಾಲಯಮಾಮ್ ಮೋಹನದ ರಾರಾ ರಾಜೀವಲೋಚನರಾಮ ಹಿಂದೋಳದ ಮಾ ಮತ್ತು ಶ್ರೀ ಸರಸ್ವತಿ ಮುಂತಾದ ರಚನೆಗಳು ಇಂದು ವೇದಿಕೆಯ ಮೇಲೆ ಹಾಡಲ್ಪಡುತ್ತಿವೆ ಅವರು ರಚಿಸಿದ ಬಾಲಮುರಳಿಯವರು ಅದನ್ನು ಬಹಳ ಪ್ರಸಿದ್ಧಿಗೆ ತಂದ ದೇವಾದಿದೇವ ಶ್ರೀ ವಾಸುದೇವ ಸುನಾದ ವಿನೋದನಿ ಎಂಬ ರಾಗ ಇದರಲ್ಲಿ ಈ ರಾಗದಲ್ಲಿ ರಚಿಸಲ್ಪಟ್ಟ ಮೊದಲನೇ ಕೃತಿ ವಾಸುದೇವಾಚಾರ್ಯರು ವಾಸುದೇವಾಚಾರ್ಯರು ಬಾಲ್ಯದಲ್ಲಿ ಪಿತೃವಿಯೋಗ ಸಂಸ್ಕೃತ ಸಂಗೀತ ಕಲಿಕೆ ಮೈಸೂರಿಗೆ ಬಂದು ಅಲ್ಲಿಗೆ ಬಂದಿದ್ದ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರವರ ಕಚೇರಿ ಕೇಳಿ ಅದರಿಂದ ಪ್ರಭಾವಿತರಾಗಿ ಅರಮನೆಯ ಸಹಾಯದಿಂದ ದೂರದ ತಿರುವಯ್ಯಾರಿಗೆ ಹೋಗಿ ಏಳು ವರ್ಷಗಳ ಕಾಲ ಸಂಗೀತವನ್ನು ಗುರುಕುಲ ಪದ್ಧತಿಯಲ್ಲಿ ಕಲಿತು ಮೈಸೂರಿಗೆ ಮರಳಿ ಬಂದು ಅವರ ಪಕ್ವವಾದ ಗಾಯನದಿಂದ ಅಪಾರ ಮೆಚ್ಚುಗೆ ಗಳಿಸಿದರು ಈ ಒಂದು ಸರಣಿ ಇದರಲ್ಲಿ ಈಗ ಯುವ ಕಲಾವಿದರ ಯಾರಿದ್ದಾರೆ ಅವರಿಗೆ ಒಂದು ಕಿವಿ ಮಾತಾಗೂ ಹೇಳಬೇಕು ಅಂತ ಹೇಳಿ ಕೆಲವು ಸಮಾಚಾರಗಳನ್ನು ಹೇಳ್ತೀನಿ ಪಟ್ನಂ ಅವರ ಬಳಿ ಹೋದಾಗ ಪ್ರತಿ ದಿವಸ ಮನೆ ಕೆಲಸ ಮಾಡಬೇಕು ಅವರ ಪೂಜೆಗೆ ಅಣಿ ಮಾಡಬೇಕು ಪಾತ್ರೆ ತೊಳಿಬೇಕು ಪೂಜೆಗೆಲ್ಲ ರೆಡಿ ಮಾಡಬೇಕು ಪುಷ್ಪಗಳು ತಂದಿಡಬೇಕು ತುಳಸಿ ತಂದಿಡಬೇಕು ಆಮೇಲೆ ಅವರು ಅಭ್ಯಾಸ ಮಾಡ್ತಾರೆ ತಾಲೀಮ್ ಮಾಡಬೇಕಾದ್ರೆ ಏನು ಆವಾಗಲ್ಲ ಮ್ಯಾನ್ಯಲ್ ತಂಬೂರಿನೇ ಇದ್ದಿದ್ದು ನೀಟಾಗಿ ಶ್ರುತಿ ಮಾಡಿ ಹಾಕಬೇಕು ಅವ್ರು ಅಭ್ಯಾಸ ಮಾಡೋರು ಸೀನಿಯರ್ ಸ್ಟೂಡೆಂಟ್ಸ್ ಪಾಠ ಹೇಳಬೇಕಾದ್ರೆ ತಂಬೂರಿ ಹಾಕಬೇಕು ಈ ರೀತಿಯಾಗಿ ವಾಸುದೇವಾಚಾರ್ಯರಿಗೆ ಆರು ತಿಂಗಳ ಕಾಲ ಪಾಠವೇ ಪ್ರಾರಂಭ ಆಗಲಿಲ್ಲ ಮಾತಾಡೋ ಹಾಗಿಲ್ಲ ಈಗ ಅಂದರೆ ಈಗಿನ ಸ್ಟೂಡೆಂಟ್ಸು ನಾವು ದುಡ್ಡು ಕೊಡ್ತೀವಿ ಏನು ಬೇಕೋ ಅದನ್ನು ಹೇಳ್ಕೊಡಬೇಕು ಬೇಕಾದ್ರೆ ದಿಢೀರಂಥ ಯಾವುದೋ ಪ್ರೋಗ್ರಾಮ್ ಇದೆ ಆರು ತಿಂಗಳು ಕ್ರ್ಯಾಶ್ ಕೋರ್ಸ್ ಅಂತಲ್ಲ ಅದು ಮಾಡಬೇಕು ಅಂತ ಅಭಿಪ್ರಾಯ ಇದೆ ಹಾಗಾಗಿ ಆಗಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಪಕ್ವವಾಗಬೇಕು ಅಂತ ಹೇಳಿದ್ರೆ ಆರು ತಿಂಗಳಾದಮೇಲೆ ಒಂದು ದಿವಸ ಕರೀತಾರೆ ಗುರುಗಳು ಗುರು ಕರೆದ ಮೇಲೆ ನಿಂಗೆ ತುಂಬ ಬೇಜಾರಾಗಿರ್ಬೋದು ವಾಸು ನಿಮಗೇನು ಹೇಳಿಕೊಟ್ಟಿಲ್ಲ ಅದಕ್ಕೆ ಕಾರಣವೂ ಇದೆ ಈ ಒಂದು ಆರು ತಿಂಗಳಲ್ಲಿ ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನನ್ನ ಶಿಷ್ಯರಿಗೆ ಸೀನಿಯರ್ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ಬೇಕಾದ್ರೆ ನೀ ಕೇಳ್ತಾ ಬಂದಿದೆಯಾ ನಿನಗೆ ಅರಿವಿಲ್ಲದೆ ನನ್ನ ಶೈಲಿಯ ಒಂದು ಪರಿಚಯ ಬಹಳ ಚೆನ್ನಾಗಾಗಿದೆ ಆದ್ದರಿಂದ ಇವತ್ತಿಂದ ನಿನಗೆ ಪಾಠ ಶುರು ಮಾಡ್ತೀನಿ ನೀನೇನು ಬೇಜಾರು ಮಾಡಿಕೊಳ್ಬೇಡ ಅಂತ ಹೇಳಿ ಆಯಿತು ಗುರುಗಳೇ ಅಂತ ಅವರೇ ರಚಿಸಿದ ಒಂದು ಬೇಗಡ ರಾಗದ ಒಂದು ವರ್ಣವನ್ನು ವರ್ಣದಲ್ಲಿ ಪಲ್ಲವಿ ಅನುಪಲ್ಲವಿ ಸ್ವರಗಳು ನೆಕ್ಸ್ಟ್ ಸೆಕೆಂಡ್ ಹಾಫ್ ಎಲ್ಲ ಇರುತ್ತೆ ಎರಡು ಸಾಲನ್ನು ಹೇಳಿಕೊಟ್ಟು ಅದನ್ನು ಮೂರು ತಿಂಗಳು ಅಭ್ಯಾಸ ಮಾಡುವಂಥರು ಸೊ ಆ ಕ್ರಮ ಆಗಿತ್ತು ಈ ಕ್ರಮ ಇವಾಗ ಬೇರೆ ದಿಢೀರ್ ದಿಢೀರ್ ಅಂತ ಹೇಳಿದ್ನಲ್ಲ ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ ಈಗಿನ ಸ್ಟೂಡೆಂಟ್ಸ್ ಸ್ವಲ್ಪ ಸೀರಿಯಸ್ನೆಸ್ ಬೇಕು ಅವತ್ತು ಕಲ್ತಿದ್ದು ಎರಡು ಲೈನ್ ಅವರು ಈ ತೊಂಬತ್ನಾಲ್ಕು ವರ್ಷ ಬದುಕಿದ್ರಲ್ಲ ತೊಂಬತ್ತಾರು ವರ್ಷ ಆಗ್ಲೂ ಜ್ಞಾಪಕ ಆಯಿತು ವಿತೌಟ್ ಸೀಯಿಂಗ್ ದ ಸ್ಕ್ರಿಪ್ಟ್ ಆರ್ ನೋಟೇಶನ್ ಸೊ ಅಷ್ಟು ಒಂದು ಭದ್ರವಾದ ಒಂದು ಫೌಂಡೇಶನ್ ಹಾಕ್ತಿದ್ದು ಆಗಿನ ಕಾಲದ ವಿದ್ವಾಂಸರು ಆಗೆಲ್ಲ ಈ ಥರ ಒಂದು ಇವಾಗಿ ನಾನು ಹೇಳಿದ್ನಲ್ಲ ಆಗಲೇ ಹೇಳಿದ ಥರ ಒಂದು ನೂರು ಕೀರ್ತನೆ ಇಟ್ಕೋಬೇಕು ಹೊಸ ಹೊಸದಾಗಿ ಕಂಪೋಸರ್ದು ಕಲಿಬೇಕು ಮಾಡಬೇಕು ಪ್ರಸ್ತುತಿ ಮಾಡಬೇಕು ಈ ಥರ ಏನೂ ಇರಲಿಲ್ಲ ಎಲ್ಲ ಒಂದು ನಲವತ್ತೈವತ್ತು ಕೀರ್ತನೆ ಕಲ್ತ್ಕೊಂಡು ಅದರಲ್ಲಿ ಕಚೇರಿ ಮಾಡ್ತಾಯಿದ್ರು ಅದಕ್ಕೆ ಅಂದರೆ ಕಚೇರಿಗಳು ಎಲ್ಲ ಬೆಂಗಳೂರಲ್ಲಾಗಲಿ ಆಗಲಿ ವರ್ಷಕ್ಕೆ ಒಂದು ಸಲ ಬರೋರು ಆರ್ಟಿಸ್ಟ್ಗಳು ಎಲ್ಲ ಕಾದು ನಿಂತು ಇಲ್ಲಿಂದ ಶೇಷಾದ್ರಿಪುರಕ್ಕೆ ನಡ್ಕೊಂಡು ಹೋಗೋರು ಇಲ್ಲಿ ಮಂಡಳಿಗೆ ಅಲ್ಲಿಂದ ಮಲೇಶ್ವಂದ್ ನಡ್ಕೊಂಡು ಬರೋರು ವಾಪಸ್ ಹೋಗೋರು ರಾತ್ರಿ ರಾತ್ರಾನ್ ರಾತ್ರಿ ಭಯಾನೂ ಇರಲಿಲ್ಲ ಆಗ ಅಷ್ಟು ಎರಡು ಎರಡು ಕಡೆನೇ ಇದ್ದಿದ್ದು ಸಂಗೀತ ಆವಾಗ ಮಲೇಶ್ವರ ಸಂಗೀತ ಸಭಾ ಮತ್ತು ಗಾಯನ ಸಮಾಜ ಹಾಗಾಗಿ ನಂಬರ್ ಆಫ್ ಕಂಪೋಸಿಷನ್ಸ್ ಆಗ ಬಹಳ ಸೀಮಿತವಾಗಿತ್ತು ಕಲ್ತಿದ್ದನ್ನು ಪಕ್ವವಾಗಿ ಚೆನ್ನಾಗಿ ಮನಸ್ಸಿಗೆ ಮೈಗೂಡಿಸ್ಕೋಬೇಕು ಹೇಳಿ ಆಗಿನ ಒಂದು ಸಂಪ್ರದಾಯ ಇತ್ತು ಹೀಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಮೇಲೆ ಗುರುಗಳು ಅಲ್ಲಿ ಮಹಾವೈದ್ಯನಾಥಯ್ಯರಂಥ ಪಟ್ನಂ ಸುಬ್ರಹ್ಮಣ್ಯರವರ ಬಹಳ ಆಪ್ತರು ಅವರು ತುಂಬ ದೊಡ್ಡ ವಿದ್ವಾಂಸರು ಆದರೆ ವಿದ್ಯೆ ವಿಚಾರದಲ್ಲಿ ಇಬ್ಬರು ಟಗಫಾರ್ ಇವರೊಂದು ಪುಸ್ತಕ ಬರೆದ್ರೆ ಅದಕ್ಕೆ ಪ್ರತಿಯಾಗಿ ಅವರೊಂದು ಅಭಿಪ್ರಾಯವನ್ನು ಹೇಳೋರು ಈ ಥರ ಆಗ್ತಾಯಿತ್ತು ಅವ್ರದ್ದು ಸಂಗೀತ ಭಿನ್ನವಾದ ಶೈಲಿ ಇವ್ರದ್ದು ಗಾಂಭೀರ್ಯ ಆಯಿತು ಅಂದರೆ ಅವ್ರದ್ದು ಸ್ವಲ್ಪ ಸ್ಪೀಡು ಒಂದು ದಿವಸ ಏನು ಮಾಡಿದೆ ಇವರೆಲ್ಲ ಗುರುಗಳ ಮನೇನ ಒಳಗೆ ಯಾರನ್ನೂ ಬಿಡ್ತಾ ಇರಲಿಲ್ಲ ಹಿಂದ್ಗಡೆ ಒಂದು ಮುಂದಗಡೆ ಒಂದು ಹಜಾರ ಇರೋದಲ್ಲ ಅಲ್ಲಿ ಮೇಲೆ ಮಲ್ಕೋಬೇಕು ಮಾಡಬೇಕು ಅಂತ ಅಂತೂ ಸಿನಿಮಾಟಿಕ್ಕಾಗಿ ಏನು ಮಾಡಿದ್ದಾರೆ ಪರ್ಮಿಷನ್ ಇಲ್ಲದೆ ರಾತ್ರಿ ಮಾಡಿದ್ರು ದಿಂಬೆಲ್ಲ ಜೋಡಿಸ್ಬಿಟ್ಟು ಒಂದು ಹೊತ್ತಿಗೆ ಇಡಿಸ್ಬಿಟ್ಟು ಯಾರ ಯಾರೋ ಮಲಗಿದ್ದಾನೆ ಅಂತ ಅನ್ಕೋಬೇಕು ಅಂದ್ಬಿಟ್ಟು ಅವರು ಪ್ರಣತಾರ್ತಿಹಾರ ಟೆಂಪಲ್ ಅಂತ ತಿರುವೆಯಾರ್ನಲ್ಲಿದೆ ಅಲ್ಲಿ ಹೋಗಿ ಕಚೇರಿ ಕೇಳಕ್ಕೆ ಹೋಗಿದ್ದಾನೆ ಭ್ರಮೆ ಕೇಳಿ ಭ್ರಮೆ ವಾಪಸ್ ಬಂದರು ಮಲ್ಕೊಂಬಿಟ್ರು ಬೆಳಗ್ಗೆ ಎದ್ದು ಇವ್ರು ಕರೀಲೇ ಇಲ್ಲ ಗುರುಗಳು ವೆಬ್ಸೋರು ಮಾಡೋ ಪಾಠಕ್ಕೆ ಮೇಲೆ ಇವರೇ ತಂಬುರಿ ಹಾಕೊಂಡು ಪ್ರಾಕ್ಟೀಸ್ ಮಾಡಿದ್ರು ಆಮೇಲೆ ಬಂದು ಕಾಲುಗೆ ಬಿದ್ದರು ನೋಡು ನನಗೆ ಅವರೇನು ಇಲ್ಲ ನನ್ನ ಒಂದು ಶೈಲಿಯನ್ನು ನೀವು ಮೈಗೂಡಿಸ್ಕೊಂಡ್ಮೇಲೆ ಯಾವ ಸಂಗೀತ ಬೇಕಾದರೂ ಕೇಳು ನನ್ನ ಪರ್ಮಿಷನ್ ಇಲ್ಲದೆ ನೀವು ಹೋಗಿದ್ದು ಬಹಳ ತಪ್ಪು ಪ್ಯಾಕ್ ಆಫ್ ಟು ಮೈಸೂರು ಬ್ಯಾಕ್ ಟು ಮೈಸೂರು ಅಂತ ಹೇಳಿದ್ರು ಆಮೇಲೆ ಕಾಲು ಹಿಡ್ಕೊಂಡು ಅವರು ಬೇಡ್ಕೊಂಡ ಮೇಲೆ ಆಯಿತು ಕ್ಷಮೆ ಮಾಡಿದ್ದೇನೆ ನನ್ನ ಉದ್ದೇಶ ಅಷ್ಟೇ ನನ್ನದು ಶೈಲಿ ಮೊದಲು ನೀ ಕರಗತ ಮಾಡ್ಕೋ ತದನಂತರ ನೀನು ಯಾರ ಸಂಗೀತ ಬೇಕಾದ್ರೂ ಕೇಳಬಹುದು ಅಂತ ಸೊ ಇದೆಲ್ಲ ಯಾಕೆಂದರೆ ಈಗ ಈಗಿನವರು ಅದನ್ನು ತಿಳ್ಕೋಬೇಕು ಕೇಳಬೇಕು ಸಂಗೀತ ಕೇಳಬೇಕು ಒಂದು ಲೆವೆಲ್ ಬಂದ ಮೇಲೆ ಎಲ್ಲ ಸಂಗೀತ ಈವನ್ ಪಾಶ್ಚಾತ್ಯ ಸಂಗೀತವೂ ಕೇಳಬೇಕು ಎಲ್ಲ ಅಂಶಗಳು ಹಿಂದೂಸ್ತಾನಿ ಕೇಳಬೇಕು ಯಾವುದೂ ಇಟ್ಕೋಬಾರ್ದು ಯು ಮಸ್ಟ್ ಹ್ಯಾವ್ ಎನ್ ಓಪನ್ ಮೈಂಡ್ ಆವಾಗ ಇದಾಗುತ್ತೆ ಈ ರೀತಿಯಾಗಿ ವಾಸುದೇವಾಚಾರ್ಯ ಅದಾದ ಮೇಲೆ ಅವರಿಗೆ ಪರ್ಮಿಷನ್ ಕೊಟ್ಟರು ವಾಪಸ್ ಬಂದರು ವಾಪಸ್ ಬಂದು ಎಲ್ಲ ಕಡೆ ದೇಶದಾದ್ಯಂತ ಅವರು ಕಚೇರಿ ಮಾಡಿ ಅವ್ರಿಗೆ ಸನ್ಮಾನಗಳೆಲ್ಲ ನಡೀತು ಮೈಸೂರಲ್ಲಿ ಬಂದ ಮೇಲೆ ತುಂಬ ಜನ ಶಿಷ್ಯನ ತಯಾರು ಮಾಡಿದ್ರು ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಆಮೇಲೆ ಇವರು ಹೇಗೆ ಸಂಸ್ಕೃತ ಕಲ್ತಿದ್ದರು ಚೆನ್ನಾಗಿ ಸಂಗೀತ ಚೆನ್ನಾಗಿ ಒಂದು ಲೆವೆಲ್ಗೆಲ್ಲ ಬಂದಿತ್ತು ಆವಾಗ ಒಂದು ಸಂದರ್ಭ ಬರುತ್ತೆ ಇದು ಬಂದು ಎಸ್ ಕೃಷ್ಣಮೂರ್ತಿ ಅಂತ ಹೇಳಿ ಅವರ ವಾಸುದೇವಾಚಾರ್ಯ ಮೊಮ್ಮಕ್ಕಳು ನನಗೆ ಗುರುಸ್ಥಾನದಲ್ಲಿದ್ದವರು ತೊಂಬತ್ನಾಲ್ಕು ವರ್ಷ ಬದುಕಿದವರು ಅವರು ಅದ್ಭುತವಾದ ಪುಸ್ತಕಗಳನ್ನು ಬರೆದಿದ್ದಾರೆ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಹೇಳ್ತೀನಿ ಎಲ್ಲರೂ ಓದಲೇಬೇಕಾದ್ರು ಬಹಳ ಡಿ ವಿ ಜಿ ಅವರ ಹಾಗೆ ಜ್ಞಾಪಕ ಚಿತ್ರಶಾಲೆ ಇದೆ ಓದಿಸ್ಕೊಂಡು ಹೋಗುತ್ತೆ ಆ ಕಾಲಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅದೇ ರೀತಿ ಬರೆದಿದ್ದಾರೆ ಎಸ್ ಕೃಷ್ಣಮೂರ್ತಿಯವರು ಈ ವರ್ಷ ಅವ್ರದ್ದು ಸೆಂಟಿನರಿ ಬರ್ತ್ ಸೆಂಟಿನರಿ ಇವರು ಅವರು ಬರೆದಿರೋದನ್ನೇ ಹಾಗೆ ಓದ್ತೀನಿ ತಾತನವರ ತಂದೆ ಪೌರಾಣಿಕ ರತ್ನಂ ಸುಬ್ರಹ್ಮಣ್ಯ ಆಚಾರ್ಯರು ಅರಸು ಮನೆತನದ ಗೋಪಾಲರಾಜೆ ಅರಸ್ನವರು ಆಪ್ತ ಸ್ನೇಹಿತರು ತಾತನವರನ್ನು ಬಾಲ್ಯದಿಂದಲೂ ಬಲ್ಲವರಾಗಿದ್ದರಿಂದ ವಾಸುದೇವ ಎಂದು ಏಕವಚನದಲ್ಲಿ ಕರೆಯುವಷ್ಟು ಸಲುಗೆ ಅರಸಿನವರಿಗೆ ತಾತಮನ ತಾತನವರಿಗಿಂತ ಇಪ್ಪತ್ತು ಇಪ್ಪತ್ತೈದು ವರ್ಷ ಹಿರಿಯರಾಗಿದ್ದರೂ ಪಗಡೆ ಆಟದ ನೆಂಟಸ್ಥನವರಿಗೆ ವಯಸ್ಸಿನ ನಂತರ ಇಬ್ಬರ ಗಣನಿಗೂ ಬರುತ್ತಿರಲಿಲ್ಲ ಸಾವಿರದ ಒಂಬೈನೂರ ಸಮಯ ನೈನ್ಟೀನ್ ಹಂಡ್ರೆಡ್ ಸುಮಾರಿನಲ್ಲಿ ಪ್ರಬಲವಾದ ಪ್ಲೇಗ್ ಉಪದ್ರವ ನಗರಕ್ಕೆ ನಗರವನ್ನೇ ಕಬಳಿಸತೊಡಗಿತ್ತು ಸಾವಿರಾರು ಜನ ಅಸುನೀಗಿದರು ಈ ಸನ್ನಿವೇಶದಲ್ಲಿ ಗೋಪಾಲರಾಜೆ ಅರಸನವರು ತಾತನವರನ್ನು ಕುರಿತು ವಾಸು ನೋಡಿದೀಯಾ ಪ್ಲೇಗಿನ ಹಾವಳ ಹೇಗೆ ಹಾವಳಿ ಹೇಗಿದೆ ಅಂತ ಇಂದಿದ್ದವರು ನಾಳೆ ಇಲ್ಲ ನಮ್ಮ ಸರಿದಿ ಯಾವಾಗಲೂ ಗೊತ್ತಿಲ್ಲ ದೇವರು ನಿನಗೆ ಒಂದಲ್ಲದೆ ಹಾಗೆ ಎರಡು ವಿದ್ಯೆಗಳಲ್ಲಿ ಪಾಂಡಿತ್ಯವನ್ನು ಅನುಗ್ರಹಿಸಿದ್ದಾನೆ ಸಂಗೀತ ಮತ್ತು ಸಾಹಿತ್ಯ ಎರಡಲ್ಲೂ ಪಾಂಡಿತ್ಯ ಪರಿಶ್ರಮವಿದೆ ನಿನಗೆ ಹಿರಿಯರ ಮಾರ್ಗದರ್ಶನವನ್ನು ಅನುಸರಿಸಿ ನೀನು ಏಕೆ ಕೆಲವು ಕೀರ್ತನೆಗಳನ್ನು ರಚಿಸಬಾರದು ನಿನ್ನ ಹೆಸರು ಶಾಶ್ ನಿನ್ನ ಹೆಸರು ಶಾಶ್ವತವಾಗಿ ಉಳಿಯುತ್ತೆ ಹೂವಿನ ಜೊತೆಗೆ ನಾರಿಗೂ ನಾರಿಗೂ ಸ್ವರ್ಗ ಎನ್ನುವಂತೆ ನಿನ್ನ ಕೀರ್ತಿಗಾಥೆಯೊಂದಿಗೆ ನನ್ನ ಹೆಸರು ಉಳಿದೀತು ಎಂದು ಸಲಹೆ ಮಾಡಿದರು ಆಚಾರ್ಯರು ಸರಿ ಸರಿ ದೊಡ್ಡವರು ಮಾಡಿಟ್ಟು ಹೋಗಿರುವ ವರ್ಣ ಕೀರ್ತನೆಗಳನ್ನು ಜೀವಿಸಿಕೊಂಡ್ರೆ ಸಾಕಾಗಿದೆ ಇನ್ನು ನಾನು ಬೇರೆ ಕೀರ್ತನೆ ಮಾಡಬೇಕೇ ಅಂದರು ಹಿರಿಯರ ಆಸ್ತಿಯನ್ನು ಊರ್ಜಿತ ಸಪ್ ಊರ್ಜಿತ ಪಡೆ ಪಡಿಸಬೇಕಾಗದು ಇಂಥ ವಿದ್ವಾಂಸರ ಕರ್ತವ್ಯ ಕರ್ತವ್ಯ ಎಂದು ಅರಸಿನವರ ಒತ್ತಾಯ ಕೊನೆಗೆ ತಾತ ಅರಸಿನವರ ಮಾತಿಗೆ ಮಣಿದರು ಪ್ರಥಮ ರಚನೆ ಚಿಂತಯೇಹಂ ಜಾನಕೀಕಾಂತಂ ಎಂಬ ಕೃತಿಯೊಂದಿಗೆ ತಾತ ಕೃತಿ ರಚನೆ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದರು ಚಿಂತಯೇಹಂ ಜಾನಕೀಕಾಂತಂ ಈ ಕೀರ್ತನೆಯಿಂದ ಪ್ರಾರಂಭ ಮಾಡಿ ಅವರಷ್ಟು ಮಾಡಿಬಿಟ್ಟು ಎಲ್ಲ ಸರಿಯಾದ ಆಗಿದೆ ಅಂತ ಅಂದ್ಕೊಳ್ಳಲಿಲ್ಲ ಚಾಮರಾಜನಗರದ ರಾಮಶಾಸ್ತ್ರಿಗಳು ಸುಪ್ರಸಿದ್ಧ ಸಂಸ್ಕೃತ ವಿದ್ವಾಂಸರು ತಾತನವರಲ್ಲಿ ಅವರಿಗೆ ಪುತ್ರ ವಾತ್ಸಲ್ಯ ತಾತ ಅವರ ಬೆಳಗ್ಗೆ ಹೋಗಿ ಬೆಳಗ್ಗೆ ಹೋಗಿ ಸಾಷ್ಟಾಂಗವೆರಗಿ ನಡೆದ ಸಂಗತಿಯನ್ನೆಲ್ಲ ವಿವರಿಸಿ ಕೀರ್ತನೆಯನ್ನು ಅವರೆದುರು ಹಾಡಿ ಆಶೀರ್ವಾದ ಬೇಡಿದರು ದಿವ್ಯವಾಗಿದೆ ರಚನೆ ನಿನ್ನ ಪ್ರಯತ್ನವನ್ನು ಮುಂದುವರಿಸು ಶ್ರೀರಾಮ ನಿನಗೆ ಮಂಗಳವನ್ನುಂಟು ಮಾಡುತ್ತಾನೆ ಎಂದು ತುಂಬು ಹೃದಯದಿಂದ ಆಶೀರ್ವದಿಸಿದರು ಗೋಪಾಲರಾಜ ಅರಸಿನವರು ಹಚ್ಚಿಟ್ಟ ಹಣತೆಗೆ ಶಾಸ್ತ್ರೀಯ ಹರಕೆಯ ತೈಲವನ್ನು ತುಂಬಿದರು ಈಗ ವಾಸುದೇವಾಚಾರ್ಯರ ಒಂದು ವಾಯ್ಸ್ ಹೇಗಿದೆ ಅಂತ ನೀವೆಲ್ಲ ಕೇಳಿ ಆಮೇಲೆ ಮುಂದುವರಿಸ್ತೀನಿ ನನ್ನ ಮಾತನ್ನು ಹಾಡಿ ಹಾಡಿ ಎಷ್ಟು ಪಕ್ವತೆ ಇದೆ ಶ್ರುತಿ ಲೀನತೆ ಇದೆಲ್ಲನೂ ನಾವು ಅಬ್ಸರ್ವ್ ಮಾಡಬಹುದು ಟೆಕ್ನಿಕಲಾಗಿ ತುಂಬ ಹೇಳಿಕ್ಕೆ ಹೋಗಲ್ಲ ನಾನು ಇವರು ರಚನೆಗಳ ಒಂದು ವಿಶೇಷಗಳ ಒಂದು ಎರಡು ಮೂರು ಹೇಳ್ತೀನಿ ಕೇಶವಾದಿ ಕೇಶವನಾರಾಯಣ ಈ ಥರ ಇಪ್ಪತ್ನಾಲ್ಕು ನಾಮಗಳಲ್ಲೂ ಇವರು ಕೀರ್ತನೆ ಮಾಡಿದ್ದಾರೆ ಪುರುಷೋತ್ತಮನ ನಾಮಕೀರ್ತನೆಯನ್ನು ಮಾಡುವ ಸಂದರ್ಭದಲ್ಲಿ ನಡೆದ ಸಂಗತಿಯನ್ನು ತಾತ ಪದೇ ಪದೇ ನೆನಪು ಮಾಡಿಕೊಳ್ಳುತ್ತಿದ್ದರು ಕೀರ್ತನೆಯ ಚರಣದ ಕೊನೆಯ ಪಾದ ರಜನೀಶ ಮುಖಾಂಗದ ಯುತ ಎಂಬಲ್ಲಿಗೆ ಬಂದು ನಿಂತಿತು ಚರಣ ಪೂರ್ತಿಯಾಗಲು ತಕಾರಾಂತದ ಆರು ಅಕ್ಷರದ ಒಂದೇ ಒಂದು ಪದ ಬೇಕಾಗಿತ್ತು ಯಾಕೆಂದರೆ ಕಂಪೋಸಿಷನ್ಸಲ್ಲಿ ಎಷ್ಟು ತೊಡುಕುಗಳು ಬರುತ್ತೆ ಎಷ್ಟು ಆ ಸ್ಪುರಿಸ್ಬೇಕು ಆ ಟೈಮಲ್ಲಿ ದೇವರು ನುಡಿಸ್ಬೇಕು ಏನಾದರೂ ಹೊಳೆಯಲೊಲ್ಲದು ಮೋಂಬತ್ತಿಯ ದೀಪದ ಬೆಳಕಿನಲ್ಲಿ ನಡೆಯುತ್ತಿತ್ತು ರಚನಾ ವಿಹಾರ ಒಂದಾದ ಮೇಲೊಂದು ಮೋಂಬತ್ತಿಯನ್ನು ಹಚ್ಚುತ್ತಿದ್ದರು ಶಿವರಾಮಯ್ಯ ಅವರ ಶಿಷ್ಯರು ರಾತ್ರಿ ಒಂದು ಗಂಟೆಯಾದರೂ ಬೇಕಾಗಿದ್ದ ಒಂದೇ ಒಂದು ಸಣ್ಣ ಪದ ಮಾತ್ರ ಒದಗಿ ಬರಲಿಲ್ಲ ಬೆಳಗಿನ ಜಾವದ ಸಮಯಕ್ಕೆ ಇದ್ದಕ್ಕಿಂತದ್ದೇ ಭಾಸವಾಯಿತು ದಶರಥ ಸುತ ಎಂಬ ಪದ ಇಷ್ಟು ಸುಲಭವಾದ ಪದ ಇಷ್ಟೊಂದು ಆಟವಾಡಿಸುತ್ತಲ್ಲ ಎಂದು ಗುರುಶಿಷ್ಯರು ನಗೆಯಾಡಿದರು ನಮ್ಮ ಇನ್ಸ್ಟಿಟ್ಯೂಟ್ ಹತ್ತನೇ ಇದೆ ಬೆಂಗಳೂರಿನ ಬಸವಂಗುಡಿಯ ಸಮೀಪದಲ್ಲಿರುವ ನರಹರಿರಾಯರ ಗುಡ್ಡ ಎಂಬ ವಿಹಾರ ಕೇಂದ್ರ ಈ ಕೀರ್ತನೆಯ ಜನ್ಮಸ್ಥಳ ಈಗ ಮೊದಲೇ ಹೇಳ್ತಾ ಇದ್ದೀನಿ ಪಾಲೈಮಾಮ್ ಪರಮೇಶ್ವರ ಅಂತ ಕೇತಾರಗೌಡ ಹೇಗೆ ಅದು ಸೃಷ್ಟಿಯಾಯಿತು ಅನ್ನೋದಕ್ಕೆ ಗುಡ್ಡದ ಮೇಲೊಂದು ಈಶ್ವರನ ದೇವಸ್ಥಾನ ಎಲ್ಲ ನೋಡಿರ್ತೀರ ನೀವು ಒಂದು ಶಿವರಾತ್ರಿ ತಾತ ಮತ್ತು ಚೀಫ್ ಜಸ್ಟಿಸ್ ನರೇಹರಿರಾಯರ ಸುಪುತ್ರರು ಆಗೇ ಅಸಿಸ್ಟೆಂಟ್ ಕಂಟ್ರೋಲರು ಆಗಿದ್ದ ಲಕ್ಷ್ಮೀ ನರಸಿಂಹರಾಯರು ದೇವರ ದರ್ಶನಕ್ಕೆ ಗುಡ್ಡಕ್ಕೆ ಹೋಗಿದ್ದರು ಹೇಳತೀರದ ಜನಸಂದಣಿ ದಾಸಯ್ಯನ ಶಂಖ ಗಿಟಗಾಟೆ ಹತ್ತಾರು ಶ್ರುತಿಗಳಲ್ಲಿ ನಾಗಸ್ವರವಾದನ ಗೊಂದಲವೋ ಗೊಂದಲ ಈ ಗದ್ದಲದ ಸಂತೆಯಲ್ಲಿ ರಸಿಕ ರಾಯರಿಗೆ ಒಂದು ಬೈಕೆ ತಲೆದೋರಿತು ಆಚಾರ್ಯರೇ ಈಗಿಂದಲೇ ಹೀಗೆ ಒಂದು ಕೀರ್ತಿಯನ್ನು ರಚಿಸಬೇಕು ಕೀರ್ತನೆ ಈಶ್ವರನ ಪರವಾಗಿರಬೇಕು ಕಂಡೀಷನ್ಸು ಕೇದಾರಗೌಳ ರಾಗದಲ್ಲೇ ಇರಬೇಕು ಈಗೋ ತಗೊಳ್ಳಿ ಕಾಗದ ಪೆನ್ಸಲ್ ಎಂದರು ಏನಪ್ಪ ಅಪಸ್ವರದ ಮೇಳದಲ್ಲಿ ಕೀರ್ತನೆ ಮಾಡೋದು ಹೇಗೆ ಸಾಧ್ಯ ಎಂದು ಎಷ್ಟು ವಿಧದಲ್ಲಿ ಭಿನ್ನವಿಸಿಕೊಂಡರೂ ಹಿಡಿದ ಪಟ್ಟನ್ನು ಬಿಡಲಿಲ್ಲ ರಾಯರು ಆ ರಸಿಕರ ಬೈಕೆಯ ಫಲವೇ ಕೇದಾರಗೌಳದ ಕೀರ್ತನೆಯ ಇದು ಕೀರ್ತನೆ ಪಾಲಯ ಮಾಂ ಪರಮೇಶ್ವರ ಪಾಲಯ ಪರಮೇಶ್ವರ ಇನ್ನೊಂದು ಪ್ರಸಂಗ ಶ್ರೀ ಚಾಮುಂಡೇಶ್ವರಿ ಕರ್ನಾಟಕ ನಾಟಕ ಸಭೆಯವರು ದಾನಶೂರ ಕರ್ಣ ಎಂಬ ನಾಟಕವನ್ನು ಮೊತ್ತ ಮೊದಲಿಗೆ ಪ್ರದರ್ಶಿಸುವರಿದ್ದರು ಪಾತ್ರವರ್ಗಕ್ಕೆ ಸೇರಿದ್ದ ಸುಪ್ರಸಿದ್ಧ ನಟ ಆರ್ ನಾಗೇಂದ್ರರರು ಕೊಟ್ಟೂರು ಬಸವಯ್ಯನವರು ಹಾಗೆ ತಾತನಲ್ಲಿ ಸಂಗೀತ ಅಭ್ಯಾಸ ಮಾಡುತ್ತಿದ್ದರು ನಾಟಕವನ್ನು ನೋಡಲು ಬರಬೇಕೆಂದ ಅವರಿಬ್ಬರು ಒತ್ತಾಯಪಡಿಸುವುದರಿಂದ ತಾತ ನಾಟಕ ನೋಡಲು ಹೋಗಿದ್ದರು ಮನೆಗೆ ಹಿಂದಿಗ ಹಿಂದಿರುಗಿದಾಗ ರಾತ್ರಿ ಒಂದು ಗಂಟೆಯ ಸಮಯ ತಾತ ನೇರವಾಗಿ ತಮ್ಮ ಕೊಠಡಿಗೆ ಹೋಗಿ ಮಲಗಿಕೊಂಡರು ಯಾರೊಡನೆಯೂ ಮಾತುಕತೆ ಇಲ್ಲ ನಿದ್ದೆ ಹತ್ತಿದಂತೆ ಕಾಣಲಿಲ್ಲ ಹೊರಳಾಡುತ್ತಿದ್ದರು ಅವರ ಮನಸ್ಸು ಇನ್ನು ದ್ವಾಪರ ಯುಗದ ಕರ್ಣಾರ್ಜುನರನ್ನೇ ಅಂಟಿಕೊಂಡಿತ್ತು ಬಿಲ್ಲು ಬಾಣ ತೊಡುವುದರಲ್ಲಿ ಇಬ್ಬರಿಗೂ ಸರಿಸಮಾನದ ಕೈಚಳಕ ಕುಶಲತೆ ಆದಾಗ್ಯೂ ಯುದ್ಧರಂಗದಲ್ಲಿ ಯಾವತ್ತೂ ಅರ್ಜುನನ ಮೇಲೆ ಜಯಶ್ರೀಯ ನಗೆ ಮಿಂಚು ಕರ್ಣನ ಮೇಲೆ ಅಪಜಯದ ಕಾರ್ಮೋಡ ಹೀಗೇಕೆ ಗುರು ದ್ರೋಣಾಚಾರ್ಯರ ಕೃಪಾಶೀರ್ವಾದ ಅರ್ಜುನನಿಗೆ ಅಭಯ ಕವಚ ಕರ್ಣನಿಗೆ ಭಾಗ್ಯವಿಲ್ಲ ತಾನು ಬ್ರಾಹ್ಮಣನೆಂದು ಅನೃತ ನುಡಿದು ಪರಶುರಾಮನಲ್ಲಿ ವಿದ್ಯಾಭ್ಯಾಸ ಮಾಡಿದ ಕರ್ಣನಿಗೆ ಸಮಯದಲ್ಲಿ ಶಸ್ತ್ರಾಸ್ತ್ರಗಳು ಸ್ಮರಣೆಗೆ ಬಾರದಿರಲಿ ಎಂದು ಗುರುಶಾಪ ಗುರುವಿನ ಅನುಗ್ರಹ ಇಲ್ಲದ ಹೊರತು ದೈವ ಕೃಪೆ ಇಲ್ಲ ಹೀಗೆ ಯೋಚನೆ ಮಾಡುತ್ತಿದ್ದಂತೆ ರೂಪ ತಾಳದೆ ಕೃತಿ ಗುರುಕೃಪ ಲೇಖ ಹರಿಗೃಪ ಗಲ್ಗುಣ ಆ ಒಂದು ರಚನೆ ಅದು ಗುರು ಕೃಪ ಏಕ ಹರಿ ಕೃಪ ಗುಣ ಗುರು ಕೃಪ ಏಕ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯ ಕಾಲ ಅರಮನೆಯ ಚಂದ್ರಶಾಲೆ ತೊಟ್ಟಿಯಲ್ಲಿ ಪ್ರತಿದಿನ ಸಂಜೆ ಸಂಗೀತ ವಿದ್ವಾಂಸರು ಸೇರಿ ಅವರವರಿಗೆ ಗೊತ್ತುಪಡಿಸಿದ್ದ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡುವ ನಿಯಮ ಇತ್ತು ಪಾಠ ಪ್ರವಚನಗಳು ಮುಗಿದು ಶಿಷ್ಯರೆಲ್ಲ ತೆರಳಿದ ಬಳಿಕ ವಿದ್ವಾಂಸರು ಸ್ವಲ್ಪ ಹೊತ್ತು ಲೋಕಾಭಿರಾಮವಾಗಿ ಕಾಲ ಕಳೆದು ಹೊರಬೀಳುವುದು ಪದ್ಧತಿ ಹೀಗಿರುವಾಗ ಒಂದು ದಿನ ಕಥನ ಕುತೂಹಲ ರಾಗ ಪ್ರಸ್ತಾಪ ಚರ್ಚೆಗೆ ಬಂತು ಈ ರಾಗವನ್ನು ಸೃಷ್ಟಿಸಿದವರು ತಾತನವರ ಗುರು ಪಟ್ನಂ ಸುಬ್ರಹ್ಮಣ್ಯ ಅಯ್ಯರವರು ವಿದ್ವಾಂಸರು ತಾತ ಹೇಳಿದ ಯಾವುದೋ ಒಂದು ಮಾತಿಗೆ ಪ್ರತಿಯಾಗಿ ಆಚಾರ್ಯರೇ ಮಾತಾಡೋದು ಸುಲಭ ಅಲ್ಲ ಕೆಲಸ ಮಾಡಿ ತೋರಿಸ್ಬೇಕು ಎಂದರು ಹಾಗೆ ಕೆಣಕಿದ್ದಕ್ಕೆ ಆಚಾರ್ಯರು ಆಡಿದ್ದನ್ನು ಮಾಡಿಯೇ ತೋರಿಸುತ್ತೇನೆ ಈಗ ಬರೆದುಕೊಳ್ಳಿ ಕೀರ್ತನೆನ ಅಂದರು ತಾತ ಆ ಹಠದ ಭರದಲ್ಲಿಯೇ ಕಥನ ಕುತೂಹಲ ರಾಗದಲ್ಲಿ ಒಂದೇ ಬಾರಿಗೆ ಮೂರು ರಚನೆಗಳನ್ನು ಒಂದು ಜತೀ ಸ್ವರ ನೀವೇ ರಕ್ಷಕಡು ಎಂಬ ವರ್ಣ ನೀ ಕೇಲದೆಯರಾದು ರಾಮ ಎಂಬ ಕೀರ್ತನೆ ಜನ್ಮ ತಾಳಿದವು ತಾತನವರ ಸಮಯ ಸ್ಫೂರ್ತಿಯನ್ನು ಕೊಂಡು ವಿದ್ವಾಂಸರು ತಲೆದೂಗಿದರು ನೀವೇ ರಕ್ಷ ಊ ನೀ ನಿನ್ನೆ ನಮ್ಮೀನೂ ಸೊಗಸಾದ ಸ್ವರ ಭಾಳ ಚೆನ್ನಾಗಿದೆ ಸಮಯದ ಅಭಾವ ಇರೋದು ಫುಲ್ ಹಾಡ್ತೋಸಲಿಕ್ಕಾಗಲ್ಲ ಹೀಗೆ ತಾತನವರ ಬತ್ತಳಿಕೆಯಲ್ಲೂ ಹತ್ತಾರು ಜಾವಳಿಗಳು ಮನೆ ಮಾಡಿಕೊಂಡಿದ್ದರೂ ಸಭಾ ಕಚೇರಿಯಲ್ಲಿ ಅದು ಶೃಂಗಾರ ಪ್ರಧಾನವಾದದಿಂದ ಪ್ರಯೋಗ ಮಾಡುತ್ತಿರಲಿಲ್ಲ ಯಾವುದಾದೊಂದು ಸಂಸ್ಕೃತ ಶ್ಲೋಕವನ್ನು ರಾಗಮಾಲಿಕೆ ರೂಪದಲ್ಲಿ ಹಾಡಿ ಕಚೇರಿಯನ್ನು ಪರಿಸಮಾಪ್ತಿಗೊಳಿಸುವುದು ಅವರ ಸಂಪ್ರದಾಯ ಮದ್ರಾಸಿನ ಕಲಾಕ್ಷೇತ್ರದ ಸೇವಾವಧಿಯಲ್ಲಿ ದೇವಿಯರ ಕೋರಿಕೆ ಮೇರೆಗೆ ಅಲ್ಲಿ ವಿದ್ಯಾರ್ಥಿಗಳ ನೃತ್ಯಕ್ಕಾಗಿ ಕೆಲವು ಜಾವಳಿಗಳನ್ನು ರಚಿಸಿದರು ಜಾವಳಿಯ ಪ್ರಸ್ತಾಪ ಬಂದಾಗಲೆಲ್ಲ ತಾತ ಒಂದು ಸ್ವಾರಸ್ಯ ಪ್ರಕರಣವನ್ನು ನೆನಪಿಗೆ ತಂದುಕೊಳ್ಳುತ್ತಿದ್ದರು ಚಾಮರಾಜನಗರದ ವೆಂಕಟಪತಯ್ಯ ದೊಡ್ಡ ಜಮೀನ್ದಾರರು ಸಂಗೀತ ರಸಿಕರು ಜಾವಳಿ ಎಂದರೆ ಪಂಚಪ್ರಾಣ ಒಂದು ಬಾರಿ ಅವರ ಮನೆಯಲ್ಲಿ ಯಾವುದೋ ಒಂದು ವಿವಾಹ ಮಹೋತ್ಸವ ಶೇಷಣ್ಣನವರ ವೀಣೆ ತಾತನವರ ಗಾಯನ ಮೊದಲ ದಿನ ಶೇಷಣ್ಣವರ ಕಚೇರಿ ಮರುದಿನ ತಾತನವರದು ಕಚೇರಿಗೆ ಹೊರಡುವ ಮುನ್ನ ಶೇಷಣ್ಣ ತಾತನವರಿಗೆ ಒಂದು ಕಿವಿ ಮಾತು ಹೇಳಿದರು ಜಮೀನ್ದಾರರಿಗೆ ಜಾವಳಿ ಎಂದರೆ ಬಹಳ ಖುಷಿ ಕಚೇರಿ ಮುಗಿಯುವವರೆಗೂ ಕಾದಿರಲಾರರು ಒಂದೆರಡು ಕೀರ್ತನೆಗಳು ಮುಗಿಯುವುದೇ ತಡ ಒಂದು ಜಾವಳಿ ಅಪ್ಪಣೆ ಆಗಬೇಕು ಎನ್ನುತ್ತಾರೆ ಹಾಡಿದೊಡನೆಯೇ ಕೊಡಬೇಕಾಗದ ಸಂಭಾವನೆಯ ಮೇಲೆ ಹತ್ತು ರೂಪಾಯಿ ಎಂದು ಮುನ್ ಇನ್ನು ಸಿದ್ಧವಾಗಿರುವಂಥ ಕಾಶನ್ ಕೊಟ್ಟರು ನಿರೀಕ್ಷಿಸಿದಂತೆ ಒಂದು ವರ್ಣ ಆಯಿತು ಒಂದು ಕೀರ್ತಿನ ಕೀರ್ತನೆ ಆದ ತಕ್ಷಣ ಜಮೀನ್ದಾರರು ಎಲ್ಲಿ ಒಂದು ಜಾವಳಿ ಅಪ್ಪಣೆ ಆಗಬೇಕು ಎಂದರು ತಾತ ಖುಷಿಯಿಂದ ಹಾಡಿದರು ಬಂದಿತು ಒಳಗಿನಿಂದ ಸಂಭಾವನೆಯ ಹಣ ಮೇಲೆ ಹತ್ತು ರೂಪಾಯಿ ಈ ತುಂಬ ಜನಕ್ಕೆ ಈ ಒಂದು ಪಾಯಿಂಟು ತಾತನವರೊಡನೆ ಮಾತನಾಡುವಾಗ ಒಂದು ಸಂದರ್ಭದಲ್ಲಿ ನಾಲ್ವಡಿಯವರು ನಿಮ್ಮ ರಚನೆಗಳೆಲ್ಲ ಸಂಸ್ಕೃತ ತೆಲುಗು ಭಾಷೆಗಳಲ್ಲಿವೆ ನೀವು ಹುಟ್ಟು ಕನ್ನಡಿಗರಾದ ನೀವು ಕನ್ನಡದಲ್ಲಿ ರಚನೆ ಯಾಕೆ ಮಾಡಿರಲಿಲ್ಲ ಕಾರಣ ಏನು ಮಾಡಬೇಕಾಗಿದ್ದು ನಿಮ್ಮ ಧರ್ಮವಲ್ಲವೇ ಎಂದು ಸ್ವಲ್ಪ ನಿಷ್ಠುರವಾಗಿ ಕೇಳಿದರು ನಾನು ಹುಟ್ಟಿದ್ದು ಬೆಳೆದಿದ್ದು ಬೆಳೆಯುತ್ತಿರುವುದು ಕನ್ನಡ ನೆಲದಲ್ಲಿ ಆ ಮಹಾತಾಯಿಗೆ ನಾನು ಚಿರಋಣಿ ಆದರೆ ನಾನು ವ್ಯಾಸಂಗ ಮಾಡಿದ್ದು ಸಂಸ್ಕೃತ ಸಾಹಿತ್ಯ ಸಂಗೀತ ಕ್ಷೇತ್ರದಲ್ಲಿ ನಡೆದು ಬಂದದ್ದು ಸಂಗೀತ ತ್ರಿಮೂರ್ತಿಗಳು ತೋರಿದ ಹಾದಿಯಲ್ಲಿ ಕನ್ನಡದಲ್ಲಿ ಕೃತಿ ರಚನೆ ಮಾಡುವಷ್ಟು ಸಾಹಿತ್ಯ ಸಂಪತ್ತನ್ನು ನಾನು ಸಂಪಾದಿಸ್ತಿಲ್ಲ ಕನ್ನಡದಲ್ಲಿ ಕೃತಿ ರಚನೆ ಮಾಡಲಿಲ್ಲ ಅಂದ ಮಾತ್ರಕ್ಕೆ ಕನ್ನಡ ನಾಡು ಕನ್ನಡ ನುಡಿಯ ಬಗೆಗೆ ನನಗೆ ಅಭಿಮಾನ ಗೌರವಗಳು ಇಲ್ಲವೆಂದು ಭಾವಿಸಬಾರದು ಮಹಾಪ್ರಭುಗಳು ಅನ್ನದಾತರ ಅನ್ನದಾತರಾದ ತಮ್ಮ ಅನತಿಯ ಅಣತಿಯಂತೆ ಉಲ್ಲಂಘಿಸಬಾರದೆಂಬ ಕಾರಣಕ್ಕಾಗಿ ಕನ್ನಡದಲ್ಲಿ ಒಂದೇ ಒಂದು ಕೀರ್ತನೆ ರಚಿಸಲು ಪ್ರಯತ್ನಿಸುತ್ತೇನೆ ಅಂತ ಹೇಳಿದರು ಅವರ ಏಕೈಕ ಕನ್ನಡ ಕೃತಿ ಸರಸ್ವತಿ ಮನೋಹರಿ ರಾಗದ ಕರುಣಿಸೌತಾಯೆ ಕರುಣಿಸೋ ತೆ ಮೇ ಶಿವಜ ಜೇ ಕರುಣಿಸೌ ತೆ ಇದರಿಂದ ಅವರಿಗೆ ಒಂದು ರೀತಿಯಲ್ಲಿ ಅಲ್ಲಿ ಆಸ್ಥಾನದಲ್ಲಿ ಇವ್ರಿಗೆ ಸ್ವಲ್ಪ ಡಿಮೋಟೇ ಮಾಡಿದ್ರು ನಾಲ್ವಡಿಯವರು ಸ್ವಲ್ಪ ಸೆಕ್ ಸೆಕೆಂಡ್ ಕ್ಯಾಟಗರಿಗೆ ಇಟ್ಟಿದ್ದರು ಬೇರೆ ವಿದ್ವಾಂಸರೆಲ್ಲ ಇವರಿಗಿಂತ ಕಿರಿಯರು ಇವರಿಗಿಂತ ಯೋಗ್ಯತೆ ಕಡಿಮೆ ಇದ್ದವರಿಗೆಲ್ಲೂ ಜಾಸ್ತಿ ಸಂಬಳ ಕೊಡೋಕ್ಕೆ ಶುರು ಮಾಡಿದ್ರು ಬಹಳ ವ್ಯಥೆ ಆಯಿತು ಅದನ್ನು ಸರಿಪಡಿಸಿದ್ದು ಜಯಚಾಮರಾಜೇಂದ್ರ ಒಡೆಯರು ಪಟ್ಟಕ್ಕೆ ಬಂದ ಮೇಲೆ ಇವರನ್ನೇ ಗುರುಸ್ಥಾನದಲ್ಲಿಟ್ಟು ನಾಲ್ಕು ಪಟ್ಟು ಜಾಸ್ತಿ ಮಾಡಿದ್ರಂತೆ ದುಡ್ಡನ್ನು ಸೊ ಇವರಿಗೆ ಯಾರು ಜಾತ್ಕ ತೋರಿಸ್ದಾಗ ಹೇಳಿದ್ರಂತೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ನಿಮಗೆ ಯೋಗನೇ ಎಂಬತ್ತರ ಮೇಲೆ ಅಂತ ಕೆಲವ್ರಿಗೆ ಆಗಾಗತ್ತೆ ಕೊನೆಗಾಲದಲ್ಲಿ ಬಹಳ ಯೋಗ ಜಾಸ್ತಿ ಆಗುತ್ತೆ ಆ ರೀತಿಗೆ ವಾಸುದೇವಾಚಾರ್ಯರಿಗೆ ಪಾಡಷ್ಟು ತಾತ ಒಮ್ಮೆ ಉಗ್ರ ರೋಗ ಪೀಡಿತರಾಗಿ ಹಾಸಿಗೆ ಹಿಡಿದಿದ್ದರು ಇತ್ತಲೋ ಅತ್ತಲೋ ಎನ್ನುವ ಚಿಂತಾಜನಕ ಪರಿಸ್ಥಿತಿ ಆ ಸಮಯದಲ್ಲಿ ಕಾನ್ಕಾನಹಳ್ಳಿಯಿಂದ ಕನಕಪುರ ಇವರಿಗೆ ವಾಸುದೇ ವಾಸುದೇವಾಚಾರ್ಯ ಕೆ ಅಂತ ಒಂದು ಇದೆ ಅದು ಕಾನ್ಕಾನಹಳ್ಳಿ ಇವರು ಮಾ ತಾಯಿ ಅಲ್ಲಿ ಸಂಬಂಧ ಅಷ್ಟೇ ಒಂದು ಪತ್ರ ಬಂತಂತೆ ಬರೆದಿದ್ದವರು ನನ್ನ ತಂದೆಯವರ ಭಾವ ಮೈದುನ ಅಂತ ಹೇಳಿದರೆ ವಾಸುದೇವಾಚಾರ್ಯ ಬರೆದಿರಲಿಲ್ಲ ಅಂತ ಹೇಳಿದರೆ ಸೋದರ ಮಾವ್ ಗೋಪಾಲ್ರಾವ್ ಎಂಬವರು ಕುಲದೇವರಾದ ಮದ್ದೂರಿನ ಉಗ್ರನರಸಿಂಹ ಅವರ ಸ್ವಪ್ನದಲ್ಲಿ ಕಾಣಿಸಿಕೊಂಡು ನನ್ನ ಪರವಾಗಿ ಸ್ತೋತ್ರವೊಂದನ್ನು ರಚಿಸಿ ಸಮರ್ಪಿಸಬೇಕೆಂದು ಹೇಳು ಗುಣಮುಖನಾಗುತ್ತಾನೆ ಎಂದು ಹೇಳಿದ ಹಾಗಾಯಿತು ಪತ್ರದ ಒಕ್ಕಣೆಯನ್ನು ತಾತನ ತಿಳಿಸಿದೆವು ಜ್ವರದಿಂದ ನರಳುತ್ತಿದ್ದಂತೆಯೇ ಒಂದು ರಾಗಮಾಲಿಕೆಯನ್ನು ಸೃಷ್ಟಿಸಿದರು ಅನತಿ ಕಾಲದಲ್ಲಿ ಆರೋಗ್ಯ ಸುಧಾರಿಸಿತು ಕೃತಿಗಳ ರಚನೆಗಳಿಗೆ ನಿಮಿತ್ತ ಯಾವುದು ಕಾರಣ ಯಾವುದು ಪ್ರೇರಣೆ ಯಾವುದು ಎಂಬುದನ್ನು ತಿಳಿಸುವ ಈ ಹಿನ್ನೆಲೆಯ ಕಥೆಗಳು ರಚನೆಗಳ ರಸಾಸ್ವಾದನೆಗೆ ಅಗತ್ಯವಿಲ್ಲದಿದ್ದರೂ ಒಂದು ಕಲಾಕೃತಿ ಸೃಷ್ಟಿಗೆಗೆ ಸೃಷ್ಟಿಯಾಗಿ ಬರಬೇಕಾದರೆ ಎಂತೆಂತಹ ಸಂದರ್ಭ ಸನ್ನಿವೇಶಗಳು ಒದಗಿ ಬರಬೇಕು ಎಂಬ ಮುಖ್ಯವಾದ ರಹಸ್ಯವನ್ನು ಭೇದಿಸುವುದಕ್ಕೆ ಇಂತಹ ಕಥೆಗಳು ನೆರವಾಗಬಲ್ಲವು ಇಷ್ಟು ಅವರ ಕೃತಿ ರಚನೆಗಳ ಬಗ್ಗೆ ಹೇಳಿದೆ ಇನ್ನೂ ಒಂದು ತುಂಬ ಸ್ವಾರಸ್ಯವಾದ ಒಂದು ಎರಡು ಮಾತನ್ನು ಹೇಳಿ ಮುಂದುವರಿಸ್ತೇನೆ ಅದು ಹಿಂದೆ ಗಾಯನ ಸಮಾಜದಲ್ಲಿ ಒಂದು ಕಚೇರಿ ಆಯಿತು ವಾಸುದೇವಾಚಾರ್ಯರದು ಅದ್ಭುತವಾದ ಕಚೇರಿ ಓಟ್ ಆಫ್ ಥ್ಯಾಂಕ್ಸ್ ಹೇಳಬೇಕಾದ್ರೆ ನಂದೊಂದು ಮಾತಿದೆ ನಾನು ಸ್ವಲ್ಪ ಎಲ್ಲ ಕೇಳಿಸ್ಕೋಬೇಕು ಅಂತ ಎದ್ದು ನಿಂತರು ಯಾರು ವಾಸುದೇವಾಚಾರ್ಯರು ನನಗೆ ಎಂಬತ್ತು ತುಂಬಿತು ಹಾಡುವ ಉತ್ಸಾಹಕ್ಕೇನು ಕೊರತೆ ಇಲ್ಲದಿದ್ದರು ವಯೋಗುಣಕ್ಕನುಸಾರವಾಗಿ ದೇಹದಾರ್ಢ್ಯ ಸಡಿಲಗೊಳ್ಳುತ್ತಿದೆ ಆದುದರಿಂದ ಇನ್ನು ಮುಂದೆ ಸಭೆಯ ಕಚೇರಿಗಳನ್ನು ಮಾಡಲು ನಾನು ಅಸಮರ್ಥ ಸಂಗೀತ ಅಭಿಮಾನಿಗಳಿಗೆ ಇದೇ ನನ್ನ ಕಟ್ಟಕಡೆಯ ಸೇವೆ ಅಂತ ಅನೌನ್ಸ್ ಮಾಡಿದ್ರು ಈಗಲೂ ಕೆಲವು ವಿದ್ವಾಂಸರು ಅನೌನ್ಸ್ ಮಾಡ್ತಾರೆ ಅದಾದಮೇಲೆ ನೂರಾರು ಕಚೇರಿ ಮಾಡೋದು ಉಂಟು ಸುಮ್ಮನೆ ಒಂದು ಪಾಪ್ಯುಲಾರಿಟಿಗೆ ಅದು ಸಾಧ್ಯವಿಲ್ಲ ಆಚಾರ್ಯರ ಈ ಮಾತನ್ನು ಸುಳ್ಳಾಗಿಸಲೇಬೇಕು ಇದೇ ವೇದಿಕೆ ಮೇಲೆ ಆಚಾರ್ಯರ ಕಚೇರಿ ಮತ್ತೊಮ್ಮೆ ಅತಿ ಶೀಘ್ರದಲ್ಲಿ ಶೀಘ್ರದಲ್ಲಿಯೇ ಏರ್ಪಾಡತಕ್ಕದ್ದು ಎಂದು ಹೇಳ್ದವ್ರು ಯಾರು ಡಿ ವಿ ಜಿಯವರು ಸಭೆಗೆ ಸಭೆಯೇ ಕರತಾಡನ್ನು ಮಾಡಿ ದನಿಗೂಡಿಸಿತು ಈ ಪ್ರಕರಣ ನಡೆದ ಸುಮಾರು ಮೂರು ನಾಲ್ಕು ತಿಂಗಳ ನಂತರ ಡಿ ವಿ ಜಿ ಅವರು ಮೈಸೂರಿಗೆ ಆಗಮಿಸಿ ತಾತನವರನ್ನು ಕಾಣಲು ಬಂದರು ಸಂ ಅದರ ಸಂಗಡ ಅವರ ಸಂಗಡ ರಾಳ್ಪಳ್ಳಿ ಅನಂತಕೃಷ್ಣ ಶರ್ಮರು ಪಿ ಶ್ರೀನಿವಾಸರಾಯರು ಸಿ ಕೆ ವೆಂಕಟರಾಮಯ್ಯ ಮುಂತಾದವರೆಲ್ಲ ಇದ್ದರು ಸಮಾಜ ಕಾರ್ಯದರ್ಶಿಗಳು ಇಷ್ಟರಲ್ಲೇ ಬಂದು ನಿಮ್ಮನ್ನು ಕಾಣಲಿದ್ದಾರೆ ಅವರ ಪ್ರಾರ್ಥನೆಗೆ ಒತ್ತು ಕೊಡುವ ಉದ್ದೇಶದಿಂದಲೇ ನಾವು ಪೂರ್ವಭಾವಿಯಾಗಿ ಬಂದಿದ್ದೇವೆ ಅವರ ನಮ್ಮ ಕೋರಿಕೆಯೂ ಅಲ್ಲಗಳೆಯಬಾರದು ನಿಮ್ಮ ಗಾನಸುಧೆ ಚಿರಕಾರ ನಮ್ಮನ್ನು ತಣಿಸುತ್ತಿರಬೇಕು ಎಂದರು ಡಿ ವಿಜಿ ಅಂದೇ ಅಂದೇ ತಂದುಕೊಂಡಿದ್ದ ಅವತ್ತು ತಂದುಕೊಟ್ಟಿದ್ದ ತಂದಿದ್ದ ಒಂದು ಜೊತೆ ಮೇಲುಕೋಟೆ ಧೋತ್ರವನ್ನು ಬಿಚ್ಚಿ ನೆರಿಗೆ ಹಿಡಿದು ಸುರುಳಿ ಮಾಡಿ ಮಾಲೆಯ ಆಕಾರದಲ್ಲಿ ತಾತನವರ ಕೊಳಗೆ ಹಾಕಿ ಪ್ರಣಾಮ ಮಾಡಿದರು ತಾತನವರಿಗೆ ಏನೂ ಹೇಳಬೇಕೆಂದು ತೋರಲಿಲ್ಲ ಎದುರುಗಿದ್ದ ತಮ್ಮ ಮಗನ ಕಡೆ ನೋಡಿ ಕಾರ್ಯದರ್ಶಿಗಳು ಬಂದಾಗ ಸೂಕ್ತ ಉತ್ತರ ಕೊಟ್ಟರಾಯಿತು ಎಂಬ ಅವರ ಇಂಗಿತವನ್ನು ಅವರ ಮುಖಭಾವದಿಂದಲೇ ಗ್ರಹಿಸಿದ ತಾತ ಸುಮ್ಮನಾದರು ನಾಲ್ಕಾರು ದಿನಗಳ ನಂತರ ಬಂದೇ ಬಂದರು ಯಾರು ಸಮಾಜದ ಕಾರ್ಯದರ್ಶಿಗಳು ತಮ್ಮ ಬೇಡಿಕೆಯನ್ನು ತಾತನವರ ಮುಂದಿಟ್ಟರು ಇವರು ಒಪ್ಪರು ಅವರು ಬಿಡರು ಕೊನೆಗೆ ನಮ್ಮ ತಂದೆಯೇ ಪ್ರವೇಶಿಸಬೇಕಾಯಿತು ಯಾರು ಎಸ್ ಕೆ ಎಂ ತಂದೆ ಅಂದರೆ ವಾಸುದೇವಾಚಾರ್ಯ ಮಗ ಸುಬ್ರಹ್ಮಣ್ಯಾಚಾರ್ಯ ನೋಡಿ ಸ್ವಾಮಿ ಕಚೇರಿಗೆ ಬರಬೇಕು ಅಂದರೆ ಅವರು ಇನ್ನೂರು ರೂಪಾಯಿ ಕೊಡೋದಾದರೆ ಕಳಿಸ್ಕೊಡ್ತೀನಿ ಇಲ್ಲದ್ರೆ ಇಲ್ಲ ಎಂದು ಒಂದು ಕಡ್ಡಿ ಎರಡು ತುಂಡು ಎನ್ನುವಂತೆ ನಿಷ್ಠುರವಾಗಿ ನುಡಿದರು ತಾತ ಅವಕ್ಕಾದರು ಆಗಿನ ದಿನಗಳಲ್ಲಿ ಒಂದು ಕಚೇರಿಗೆ ಇನ್ನೂರು ರೂಪಾಯಿ ಸಂಭಾವನೆ ಎಂದರೆ ಗಗನ ಕುಸುಮಕ್ಕೆ ಕೈ ಹಾಕಿದಂತೆ ಬಂದ ದಾರಿಗೆ ಸುಂಕವಿಲ್ಲ ಎಂದು ಕಾರ್ಯದರ್ಶಿಗಳು ಕಾಲು ತೆಗೆಯುತ್ತಾರೆ ಎಂದು ತಾತ ಇಕ್ಕಟ್ಟಿನಿಂದ ಪಾರಾಗುತ್ತಾರೆ ಎಂದು ಅವರ ಮಗ ಸುಬ್ರಹ್ಮಣ್ಯಾಚಾರ್ಯ ಇಷ್ಟೇ ತಾನೇ ಇದೋ ತಗೊಳ್ಳಿ ಈ ನೂರು ರೂಪಾಯಿ ಮುಂಗಡ ಹಣ ಅಂತ ಕೊಟ್ಟರು ಕಾರ್ಯದರ್ಶಿಗಳು ಈಗ ನಮ್ಮ ತಂದೆ ಕಣ್ಣುಗುಡ್ಡೆ ಮೇಲು ಕೆಳಗಾಯಿತು ಸಂತೃಪ್ತಿಯ ನಗೆಯೊಂದಿಗೆ ಕಾರ್ಯದರ್ಶಿಗಳು ತಾತನವರಿಗೆ ನಮಸ್ಕರಿ ಹೊರಬಿದ್ದರು ಗೊಳೋ ಎಂದು ಅಳುವುದೊಂದು ಬಾಕಿ ತಾತ ನನ್ನ ಜೀವಮಾನದಲ್ಲೇ ಕಚೇರಿಗೆ ಇಷ್ಟೇ ಸಂಭಾವನೆ ಕೊಡಬೇಕು ಎಂದು ಎಂದೂ ಕೇಳಿದವನಲ್ಲ ನಾನು ಎಂದು ನನ್ನ ಕಲೆಯನ್ನು ನನ್ನ ಎದುರಿಗೆ ಮಾರಿಬಿಟ್ಟನಲ್ಲ ನಿಮ್ಮಪ್ಪ ಎಂದು ಕೃಷ್ಣಮೂರ್ತಿಗೆ ಹೇಳಿ ನಾಲ್ಕು ಜನರ ಮಧ್ಯೆ ಇನ್ನೂ ತಲೆ ಎತ್ತಿಕೊಂಡು ಓಡಾಡೋದ್ರೆ ಹೇಗೆ ಎಂದು ನನ್ನಲ್ಲಿ ಹೃದಯದಾಳದ ಸಂಕಟವನ್ನು ತೋಡಿಕೊಂಡರು ಇದು ಆ ಅಂದಿನ ಕಾಲ ಇಂದಿನ ಕಾಲದಲ್ಲಿ ಇಷ್ಟು ಕೊಟ್ರೇ ಒಂದು ಪೈಸಾ ಕಮ್ಮಿ ಇದ್ರೆ ಸ್ಟೇಜ್ ಹತ್ತಲ್ಲ ಅನ್ನೋರು ಇದ್ದಾರೆ ಸನ್ಮಾನ ಮಾಡಿಸಿಕೊಳ್ಳುವಂಥ ಗುರುಗಳು ಕೂಡ ಶಿಷ್ಯರತ್ರ ಒಂದು ಲಕ್ಷ ಕೊಟ್ಟರೆ ನಾನು ಸ್ಟೇಜಿಸ್ತೀನಿ ಇಲ್ಲ ಅಂತ ಹೇಳಿದವರು ಇದ್ದಾರೆ ಈಗಲೂ ನಡೀತಾ ಇದೆ ಅದು ಅವರ ಯಾತಿನನ್ನು ಆ ಯಾತನೆಯನ್ನು ನೋಡಿ ನನಗೆ ಕರಳು ಕಿವಂತಾಯಿತು ಈಗಲೂ ನೆನೆದುಕೊಂಡರೆ ನಮ್ಮ ವಿದ್ಯೆ ನಮ್ಮ ಕಲೆಯ ಬಗೆಗೆ ತಾತನವರಿಗೆ ಇದ್ದ ಪೂಜ್ಯ ಮನೋಭಾವ ಅದೆಷ್ಟು ದೊಡ್ಡದು ಎಂದು ಆಶ್ಚರ್ಯವಾಗುತ್ತಿದೆ ಸರಿ ಒಪ್ಪಿಕೊಂಡಿದ್ದ ಕಚೇರಿಗೆ ಬಂದರು ಬಹಳ ಸೊಗಸಾಗಿ ಹಾಡಿದ್ದರು ಅಂದು ಕಚೇರಿ ಮುಗಿದ ಮನುಕ್ಷಣವೇ ತಾತ ನನ್ನ ಹೆಗಲನ್ನು ಹಿಡಿದುಕೊಂಡು ವೇದಿಕೆಯಿಂದ ಇಳಿದು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಮೆಲ್ಲಗೆ ಹೇಗಿತ್ತಪ್ಪ ಈ ಹೊತ್ತಿನ ಕಚೇರಿ ಕಿಟ್ಟಣ್ಣ ನಿಮ್ಮಪ್ಪ ಇನ್ನೂರು ರೂಪಾಯಿ ಬೆಲೆ ಕಟ್ಟಿಬಿಟ್ಟಿದ್ದಾನೆ ಮಜೂರಿಗೆ ತಕ್ಕಷ್ಟು ಇತ್ತು ತಾನೆ ನನ್ನ ಹಾಡುಗಾರಿಕೆ ಆಗಿನ ಕಾಲದವ್ರು ನೋಡಿ ನನಗೆ ಬಾಯಿ ಕಟ್ಟಿ ಬಂದಿತು ಕಣ್ಣೀರು ತುಂಬಿ ದೃಷ್ಟಿ ಮಸುಕಾಯಿತು ವಿದ್ಯೆ ಸರಸ್ವತಿಯ ವರಪ್ರಸಾದ ಮಾರಾಟ ಸಾಮಗ್ರಿ ಎಲ್ಲ ಎಂದು ದೃಢವಾಗಿ ನಂಬಿದರು ತಾತ ಮತ್ತು ಅಂದಿನವರು ಇನ್ನೊಂದು ಭಾಳ ತಮಾಷೆಯಾದ ಒಂದು ಪ್ರಸಂಗ ರೈಟ್ ಆನರ್ಬಲ್ ವಿ ಎಸ್ ಶ್ರೀನಿವಾಸ ಶಾಸ್ತ್ರಿಗಳು ಇಲ್ಲೆಲ್ಲ ಫೋಟೋ ಇದೆ ಭಾಳ ಆಪ್ತರು ಡಿ ಜಿ ಅವರಿಗೆ ಮಹಾರಾಜರ ಅತಿಥಿಗಳಾಗಿ ಮೈಸೂರಿಗೆ ಆಗಮಿಸಿದ್ದರು ಅವರ ಜೊತೆಯಲ್ಲಿ ಗುಂಡಪ್ಪನವರು ವಾಜಪೇಯಿ ಎಂ ವೆಂಕಟಸುಬ್ಬಯ್ಯನವರು ಸೇರಿದಂತೆ ನಾಲ್ಕು ಮಂದಿ ಮಿತ್ರ ಪರಿವಾರವು ಹೋಗಿತ್ತು ಎಲ್ಲರಿಗೂ ವಸಂತ ಮಹಲ್ನಲ್ಲಿ ಬಿಡಾರ ದಿನವಿಡೀ ರಾಜೋಪಚಾರ ಅರಮನೆಯ ಮರ್ಯಾದೆಯ ಮರ್ಯಾದೆಯ ವಾತಾವರಣದಿಂದ ಡಿ ವಿ ಅವರಿಗೆ ಇರುಸು ಮುರುಸು ಆ ಬಿಕ್ಕಟ್ಟಿನಿಂದ ಬಿಡುಗಡೆ ಹೊಂದಿ ಎಲ್ಲಾದರೂ ಹೋಗಿ ಸ್ವಲ್ಪ ಹೊತ್ತು ಹೊತ್ತಾದರೂ ಪೋಲಿ ಎಳೆದು ಮಸಾಲೆ ದೋಸೆ ಸೇವಿಸಬೇಕೆಂದು ಎನಿಸಿತು ಅವರಿಗೆ ತಮ್ಮ ಆಲೋಚನೆಯನ್ನು ಬೈನವರಿಗೆ ಗೋಪ್ಯವಾಗಿ ತಿಳಿಸಿದರು ಮಾರನೆಯ ದಿನ ಬೆಳಗ್ಗೆ ಇಬ್ಬರು ಹೊರಗೆ ಹೊರಡಲು ಅನುವಾದರು ಗೇಟಿನ ಬೆಳಗ್ಗೆ ಬರುವ ಸಮಯಕ್ಕೆ ಸರಿಯಾಗಿ ವಸಂತ ಮಹಲಿನ ಆಡಳಿತ ಅಧಿಕಾರಿಗಳಾಗಿದ್ದ ಎ ವಿ ಸುಬ್ರಹ್ಮಣ್ಯ ರಾಜರಸು ಅವರ ಎದುರಿಗೆ ಕಾಣಿಸಿಕೊಂಡರು ಏನೋ ಇಷ್ಟು ಬೇಗ ಸವಾರಿ ಹೊರಟಿದೆಯಲ್ಲ ಏನು ವಿಷಯ ಎಂದರು ಇವರೇನು ಮಾಡಿದ್ರು ಚಪ್ಪಲಿಯ ಉಂಗುಷ್ಟ ಕಿತ್ತು ಹೋಗಿದೆ ರಿಪೇರಿ ಮಾಡಿಸ್ಕೊಂಡು ಬೇಗಲೆ ಬಂದ್ಬಿಡ್ತೇವೆ ಎಂದರು ಡಿ ವಿ ಜಿ ಛೇ 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 ನೀವು ಅರಮನೆಯ ಅತಿಥಿಗಳು ಇದಕ್ಕೋಸ್ಕರ ಪೇಟೆಗೆ ತಿರುಗಬೇಕೆ ಲಾಯದಲ್ಲಿ ಜೀನು ಕೆಲಸ ಮಾಡುವ ಮೋಚಿಗಳಿಲ್ಲಿವೆ ಎಂದು ಹೇಳಿ ಒಬ್ಬ ಆಳನ್ನು ಕರೆದು ಇವರ ಚಪ್ಪಲಿಯನ್ನು ರಿಪೇರಿ ಮಾಡಿತಾ ಎಂದು ಅಪ್ಪಣೆ ಇತ್ತರು ಮಾಡಿದ್ದ ಹುನ್ನಾರು ವ್ಯರ್ಥವಾಯಿತಲ್ಲ ಎಂದು ಮನಸ್ಸು ದುಗುಡವಾದರೂ ಮುಖದ ಮೇಲೆ ಬಲವಂತದ ನಗು ತರಿಸಿಕೊಂಡು ಅರಮನೆ ಅತಿಥಿಗಳು ಒಳಗೆ ನಿಷ್ಕ್ರಮಿಸಿದರು ಎರಡು ದಿನ ಕಳೆದ ಮತ್ತೆ ಬಳಿಕ ಇಬ್ಬರು ಮತ್ತೆ ಹೊರಟರು ಆ ಬೆಳಗ್ಗೆ ಅರಸರವರು ಪ್ರತ್ಯಕ್ಷ ಏನು ಈ ಹೊತ್ತು ಏನು ರಿಪೇರಿ ಅಂದರು ಹೇರ್ ಕಟ್ ಆಗಬೇಕಾಗಿತ್ತು ಡಿ ವಿ ಜಿ ಚೆನ್ನಾಯಿತು ಅರಮನೆ ಅತಿಥಿಗಳಾಗಿ ಅಂಗಡಿ ಕ್ಷೌರವೆ ಅವನೇ ಇಲ್ಲಿಗೆ ಬರ್ತಾನೆ ಎಂದು ಹೇಳಿ ಕ್ಷೌರಿಕನಿಗೆ ಹೇಳಿ ಕಳಿಸಿದರು ಕ್ಷೌರಿಕ ಬಂದು ಡಿ ವಿ ಅವರಿಗೆ ಬೇಕಿತ್ತೋ ಬೆಡವಾಗಿತ್ತೋ ಮುಂಡನವಂತೂ ಚೊಕ್ಕಟವಾಗಿ ಬೋಳಿಸಿದ ಎರಡು ಸಾರಿಯೂ ಕೆನ್ನೆ ಮೇಲೆ ಬಿದ್ದ ಪೆಟ್ಟು ಒಂದು ಕವನ ರೂಪ ತಾಳಿತು ಡಿ ವಿ ಜಿ ಅವರಿಂದ ಆಪಾದಮೋಳಿ ಪರ್ಯಂತಂ ರಾಜ ಸೇವಕ ಗುಂಡೋ ವಿರಾಜತೆ ಹೃದಯ ಶ್ರೀನಿವಾಸ ಕೃಪಾಬಲಾತ್ ಇದಾದ ಎರಡು ವರ್ಷಗಳ ಬಳಿಕ ಶ್ರೀನಿವಾಸ ಶಾಸ್ತ್ರಿಗಳು ಮತ್ತೆ ಬೆಂಗಳೂರಿಗೆ ಜಯಮಾಣಿಸಿದರು ಅವರ ಗೌರವಾರ್ಥವಾಗಿ ಏರ್ಪಡಿಸಿದ್ದ ಸಂತೋಷ ಕೂಟದಲ್ಲಿ ತಾತನವರ ಗಾಯನ ಕಲ್ಯಾಣಿ ರಾಗವನ್ನು ವಿಸ್ತಾರವಾಗಿ ಹಾಡಿ ಮುಂದೆ ಯಾವ ಕೀರ್ತನೆಯೆತ್ತಿಕೊಳ್ಳುವರು ಎಂದು ಎಲ್ಲರಂತೆ ಡಿ ವಿ ಜಿಯವರು ಅವರು ಕಾತ್ರದಿಂದ ಎದುರು ನೋಡುತ್ತಿದ್ದರು ಇವರು ಗುಂಡೋ ವಿರದ ಅತಿ ಈ ಶ್ಲೋಕವನ್ನು ಶು ಶುರು ಮಾಡಿದ್ರು ಅವರು ಆಪಾದ ಮೌಳಿ ಪರ್ಯಂತ ರಾಜ ಸೇವಕ ಸೇವಿತ ಗುಂಡೋ ವಿರಾಜಿತ ಹೃದಯ ಶ್ರೀನಿವಾಸ ಕೃಪ ಬಲಾತ್ ಹೀಗೆ ಗುಂಡೋ ವಿರಾಜತೆ ಯೇಷ ಗುಂಡೋ ವಿರಾಜತೆ ಅದ್ಯ ಗುಂಡೋ ವಿರಾಜತೆ ಎಂದು ಮುಂತಾಗಿ ವಿನ್ಯಾಸ ಮಾಡುತ್ತಾ ಗುಂಡ ಎಂದು ಹಾಡುವಾಗ ಕೈಯನ್ನು ಬೊಗಸೆ ಮಾಡಿ ಬೋರಲು ಇರಿಸಿ ಒರಳಿನಲ್ಲಿ ಹಿಟ್ಟುತಿರುವಾಗ ಗುಂಡನ್ನು ರುಬ್ಬುವಂತೆ ಅಭಿನಯ ಮಾಡುತ್ತಲು ಆಪಾದ ಎಂಬ ಪದಗಳನ್ನು ಹೇಳುವಾಗ ಕಾಲು ಕಡೆ ಬೆಟ್ಟು ತೋರಿಸಿ ಅಂಗಾಲನ್ನು ತೋರಿಸುತ್ತಲೂ ಮೌಳಿ ಎನ್ನುವಾಗ ತಲೆ ಮೇಲೆ ಕ್ಷೌರಿಕ ಕತ್ತಿಯಾಡಿಸಿದಂತೆ ಕೈ ಶ್ರೀನಿವಾಸ ಕೃಪಾಬಲ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಅವರ ಕೃಪೆಯಿಂದ ಇವರು ಹೋಗಿ ಮೈಸೂರಲ್ಲಿ ಇದ್ದರಲ್ಲ ಅವರ ಕೃಪೆಯಿಂದ ಇಷ್ಟೆಲ್ಲ ನಡೆಯಿತು ಅಂತ ಹೇಳಿ ಶ್ರೀನಿವಾಸ ಶಾಸ್ತ್ರಿಗಳ ಕೈ ಮಾಡುತ್ತಾ ಅಭಿನಯಪೂರ್ವಕವಾಗಿ ಹಾಡಿದರು ವಾಸುದೇವಾಚಾರ್ಯರು ಶ್ಲೋಕದ ಹಿನ್ನೆಲೆಯನ್ನು ವಿವರಿಸಿದಾಗ ಶ್ರೀನಿವಾಸ ಶಾಸ್ತ್ರಿಗಳು ಬಿದ್ದು ಬಿದ್ದು ನಗಲು ಆರಂಭಿಸಿದರು ಸಂಗೀತ ಸಾಹಿತ್ಯ ವಲ್ಲಭರಿಗೆ ಮಾತ್ರ ಇಂಥ ರಸೋತ್ಕರ್ಷ ಸಾಧ್ಯ ಎಂದು ತಾತನವರು ಪ್ರಶಂಸಿಸಿದರು ಅವರ ಕೊನೆಯ ದಿವಸ ಹೇಗಿತ್ತು ಅಂತ ಎಷ್ಟು ಎಷ್ಟೋ ಜನ ಬಯಸೋದು ಸುಖವಾದ ಸಾವು ಎಲ್ರಿಗೂ ಸಿಗೋಲ್ಲ ಎಲ್ಲೋ ಹಾಫ್ ಪರ್ಸೆಂಟಿಗೆ ಸಿಗುತ್ತೆ ಅನಿಸುತ್ತೆ ಅಂಥದ್ರಲ್ಲಿ ಇವರೊಬ್ಬರು ಹದಿನೇಳು ಐದು ಸಾವಿರದ ಒಂಬೈನೂರ ಅರವತ್ತೊಂದು ಅರವತ್ತು ವರ್ಷಗಳ ಹಿಂದೆ ಮದ್ರಾಸಿನಲ್ಲಿ ಸೂರ್ಯಾಸ್ತಮನವಾಗುತ್ತಿದ್ದಂತೆ ತಾತನವರ ಬಾಳ ರವಿಯು ಅಸ್ತಮಿಸಲು ಸಿದ್ಧಗೊಳ್ಳುತ್ತಿದ್ದ ಆದರೆ ಇದರ ಸುಳಿವು ತಾತನವರ ಸುತ್ತಮುತ್ತಲಿದ್ದವರಿಗೆ ಯಾರಿಗೂ ತಿಳಿಯಲಿಲ್ಲ ಕೊನೆಯ ಉಸುರಿ ಉಸುರಿ ಇರುವ ತನಕ ತಾತ ಎಂದಿನಂತೆ ಕಲಾಕ್ಷೇತ್ರದ ಹಿತೈಷಿಗಳೊಡನೆ ಸರಸ ಸಂಭಾಷಣೆ ತೊಡಗಿದ್ದರು ವೈದ್ಯರೊಬ್ಬರು ಅದೇ ತಾನೇ ತಾತನವರ ನಾಡಿಯನ್ನು ಪರೀಕ್ಷಿಸಿ ನಿಮಗೆ ತೊಂಬತ್ತಾರು ವರ್ಷ ಆಗಿತ್ತು ನೂರು ವರ್ಷ ಕಟ್ಟಿ ತಾತ ಎಂದು ಅಭಿನವ ಬ್ರಹ್ಮನಂತೆ ಘೋಷಿಸಿದರು ಡಾಕ್ಟರ್ ಮೃತ್ಯುದೇವತೆ ಗುಟ್ಟಾಗಿ ಕರೆಯುತ್ತಿದ್ದದ್ದು ತಾತನವರ ಒಳಗಣ್ಣಿಗೆ ಗೋಚಿಸಿರಬೇಕು ಗೋಚರಿಸಿರಬೇಕು ಬಳಿಯಿದ್ದ ಗೋಟುವಾದ ವಿದ್ವಾನ್ ಬೂದುಲು ಕೃಷ್ಣಮೂರ್ತಿ ಶಾಸ್ತ್ರಿಗಳನ್ನು ಹತ್ತಿರ ಬರಮಾಡಿಕೊಂಡು ಶಾಸ್ತ್ರಿಗಳೆಂದರೆ ಅವರಿಗೆ ತುಂಬ ಗೌರವ ವಿಶ್ವಾಸ ಶಾಸ್ತ್ರಿಗಳಿಗೂ ಅಷ್ಟೇ ತಾತ ಎಂದರೆ ಶಾರದೆಯ ವರಪುತ್ರ ಎಂದು ಪೂಜ್ಯ ಭಾವನೆ ಶಾಸ್ತ್ರಿಗಳೇ ನಾನು ಬಂದು ಕೆಲಸವಾಯಿತು ಹೊರಡಲು ಅನುಮತಿ ಕೊಡಿ ನನ್ನದೊಂದು ಕೊನೆಯ ಪ್ರಾರ್ಥನೆ ಈ ಜನ್ಮದಲ್ಲಿ ಸಂಗೀತ ಸಾಗರದ ಅಂಚಿಗೆ ಬಂದು ಬರೆದು ಅಷ್ಟೇ ಸಾಧ್ಯವಾಯಿತು ಆಚೆಯ ದಡವನ್ನು ಕಾಣಲು ಇನ್ನೆಷ್ಟು ಜನ್ಮಗಳೆತ್ತಬೇಕೋ ಕಾಣೆ ಸಂಗೀತ ವಿದ್ವಾಂಸರಲ್ಲಿರಿಗೋ ಅವರ ವಯಸ್ಸಿನಲ್ಲಿ ಹಿರಿಯರಾಗಿರಲಿ ಕಿರಿಯರಾಗಿರಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರಿಹಿ ಮುಂದಿನ ಜನ್ಮದಲ್ಲಾದರೂ ಆ ಮಹಾವಿದ್ಯೆಯ ಸಂಪೂರ್ಣ ದರ್ಶನವಾಗುವಂತೆ ಆಶೀರ್ವಾದ ಮಾಡಬೇಕೆಂದು ಭಿನ್ನವಿಸಿ ಎಂದು ಅಂಗಲಾಚಿದರು ವಿದ್ಯೆ ಆಗಸದಷ್ಟು ವಿಶಾಲ ಸಾಗರದಷ್ಟು ಆಳ ಮೇರು ಪರ್ವತದಷ್ಟು ಉನ್ನತ ಎಂಬ ನಿಲುವು ತಾಳಿದ ಉಪಾಸಕರಿಗೆ ಮಾತ್ರ ಈ ವಿನಯ ಸಂಪನ್ನತೆ ಭೂಷಣವಾಗಬಲ್ಲದು ಎಂದು ಪಿಸುಗುಟ್ಟುತ್ತಾ ತಾತ ಏಕೆ ಹೀಗೆ ಮಾತನಾಡುತ್ತಿದ್ದರೆ ಎಂದು ಎಂದು ಮೂಕವಿಸ್ಮತರಾಗಿ ಹನಿದುಂಬಿದ ಕಣ್ಣುಗಳಿಂದ ಎಲ್ಲರೂ ಹೊರಟು ಒಬ್ಬಿದರು ಸಂಜೆ ದೇವರಿಗೆ ಪ್ರತಿ ದಿವಸ ಮಂಗಳಾರತಿ ಮಾಡುವ ಒಂದು ಪದ್ಧತಿ ಮೊಮ್ಮಗ ರಾಜಾರಾಮನನ್ನು ಕರೆದು ತಂಬೂರಿ ಶ್ರುತಿ ಮಾಡು ಅಂತ ಹೇಳಿದರು ಇಂಥ ಪ್ರ ಪ್ರಭುವ ಕಾಣಿನೋ ಈ ಜಗದೊಳಗೆ ಒಂದು ನಾಮ ಉಂಟು ಅದನ್ನು ಪ್ರತಿ ದಿವಸ ಹಾಡೋದುಂಟು ಅದು ಅಲ್ಲಿವರೆಗೂ ಮಂಚದ ಮೇಲೆ ಮಲಗಿದವರು ಕೆಳಗಿಳಿದು ಎದುರಿಗೆ ಹಾಸಿದ್ದ ಚಾಪೆಯ ಮೇಲೆ ಒಂದು ದಿಂಬು ಹಾಕಿಕೊಂಡು ಮಲಗಿ ತಂಬೂರಿಯನ್ನು ಹತ್ತಿರ ತರುವಂತೆ ಮೊಮ್ಮನಿಗೆ ಮೊಮ್ಮಗನಿಗೆ ಹೇಳಿದರು ಸ್ವಲ್ಪ ಗಟ್ಟಿಯಾಗಿ ನುಡಿಸೋ ರಾಜು ಏಕೋ ಸರಿಯಾಗಿ ಕೇಳಿಸ್ತಾ ಇಲ್ಲ ಎಂದರು ತಂಬೂರಿಯ ಸುನಾದವನ್ನು ಆಲಿಸುತ್ತಾ ಆನಂದಿಸುತ್ತಿದ್ದರು ಎಂಟು ಇಪ್ಪತ್ತೈದರ ಸಮಯ ತಂಬೂರಿಯ ನಾದವನ್ನು ಮತ್ತಷ್ಟು ಹತ್ತಿರದಿಂದ ಕೇಳಬೇಕೆಂಬ ಉದ್ದೇಶದಿಂದ ದಿಂಬಿನಿಂದ ಸ್ವಲ್ಪ ತಲೆಯನ್ನು ಮೇಲೆ ಕೆತ್ತಿದರು ತಲೆ ಸುತ್ತು ಬಂದಂತಾಯಿತು ಮತ್ತೆ ದಿಂಬಿನ ಮೇಲೆ ತಲೆಯಿಟ್ಟವರು ಮೇಲೆ ಏಳಲೇ ಇಲ್ಲ ತೊಂಬತ್ತಾರು ವರ್ಷಗಳು ನಾದಲೋಕದಲ್ಲಿ ಮೊಳಗುತ್ತಿದ್ದ ಪುಣ್ಯ ಶ್ಲೋಕರ ಹೃದಯವೇಣೆ ತಂಬೂರಿಯ ದಿವ್ಯನಾದದಲ್ಲಿ ಲೀನವಾಯಿತು ತಾತ ನಮ್ಮೆಲ್ಲರ ಕಣ್ಣಿನಿಂದ ಮರೆಯಾದರೂ ಕಿವಿಯಲ್ಲಿ ಜೀವಂತವಾಗಿ ಉಳಿದು ಬೆಳಗುತ್ತಿದ್ದಾರೆ ಅವರ ಲಾವಣ್ಯಮಯವಾದ ರಚನೆಗಳ ಮೂಲಕ ಹೀಗೆ ಎಷ್ಟು ಜನಕ್ಕೆ ಸಿಗ್ ಸಿಗುತ್ತೆ ಇವಾಗ ಸ್ಟೇಟ್ಮೆಂಟ್ ಕೊಡ್ತಾರೆ ಮಿನಿಸ್ಟ್ರಿಗೆ ಹೇಳಿದ್ರೆ ಬರ್ಕೊಡ್ತಾರೆ ಯಾರನ್ನು ಇವರು ನಾದದಲ್ಲೇ ಲೀನವಾದರು ಅಂತ ಹೇಳಿದ್ರೆ ಬಟ್ ನಿಜವಾದ ಲಾ ನಾದದಲ್ಲೇ ಲೀನವಾದರು ವಾಸುದೇವಾಚಾರ್ಯರು ಹೀಗೆ ಏನು ಮಾಡಿದ್ರು ನಾ ಕಂಡ ಕಲಾವಿದರು ಇವರು ಹೇಗೆ ಅಂತ ಹೇಳಿದ್ರೆ ಒಂದು ಮಿಮಿಕ್ರಿ ತುಂಬ ಚೆನ್ನಾಗಿ ಮಾಡುವಂಥ ವಾಸುದೇವಾಚಾರ್ಯರು ವ್ಯಕ್ತಿ ಪರಿಚಯ ರಸ ಸನ್ನಿವೇಶಗಳನ್ನು ಕಣ್ಣಿಗೆ ಕಟ್ಟಿದ ರೀತಿಯಲ್ಲಿ ಹೇಳುತ್ತಿದ್ದರು ಅವರ ನಾಕಂಡ ಕಲಾವಿದರು ನೆನಪು ಬಹಳ ಅಮೂಲ್ಯವಾದ ಪುಸ್ತಕಗಳು ಅವರ ಶ್ಲೋಕ ಗಾಯನದಲ್ಲೂ ಸಿದ್ಧ ಈಗಲೇ ಹಾಡ್ ತೋರಿಸಿದ್ದೀನಿ ಇವರ ಶಿಷ್ಯರಲ್ಲಿ ಎನ್ ಚನ್ನಕೇಶವಯ್ಯ ಸಿ ರಂಗಯ್ಯ ಬಿ ಕೆ ಪದ್ಮನಾಭರಾವ್ ವೀಣೆ ರಾವ್ ಎಲ್ ರಾಜಾರಾವ್ ವೀಣೆ ಶಿವರಾಮಯ್ಯ ಜಯಚಾಮರಾಜೇಂದ್ರ ಒಡೆಯರ್ ಡಿ ಪಶುಪತಿ ಸಂಗೀತ ಕಲಾನಿಧಿ ಸ್ವಾಮಿ ಮೊಮ್ಮಕ್ಕಳಾದ ಎಸ್ ಕೃಷ್ಣಮೂರ್ತಿ ರಾಜಾರಾಮ್ ಎಲ್ಲರೂ ಇವರ ಮಾರ್ಗದರ್ಶನ ಪಡೆದವರೇ ಎನ್ ಚನ್ನಕೇಶವಯ್ಯ ವಾಗ್ಗಾರರು ಆಗಿದ್ದರು ಅನೇಕ ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ ಸಿ ರಂಗಯ್ಯನವರು ಡ್ರಾಯಿಂಗ್ ಮಾಸ್ಟರ್ ಆಗಿದ್ದವರು ಅವರು ತುಂಬ ಸೊಗಸಾದ ರಚನೆಗಳನ್ನು ಮಾಡಿದ್ದಾರೆ ಬಿ ಕೆ ಪದ್ಮನಾಭರಾವ್ ಅವರು ಆಗರ್ಭ ಶ್ರೀಮಂತರು ಅನೇಕರಿಗೆ ಅನ್ನ ವಸ್ತ್ರಗಳನ್ನು ನೀಡಿ ಸಂಗೀತ ಕಲಿಸಿದವರು ಹಾಗೂ ವಾಗ್ಯೇಕಾರರೂ ಹೌದು ಉತ್ತಮ ವೇದಿಕೆಯ ಕಲಾವಿದರು ಆಗಿದ್ದರು ಅವರು ಶಿವಕಾಂಬೂಜಿ ರಾಗದಲ್ಲಿ ತುಂಬ ರ ಒಳ್ಳೆಯ ರಚನೆಯನ್ನು ಅವರು ರಚಿಸಿದ್ದಾರೆ ತುಣುಕನ್ನು ಹಾಡ್ತೋರಿಸ್ತೀನಿ ಸರಿ ಗಮನೀನಿ ಸ ಸಾ ಇದರಲ್ಲಿ ಹೆಚ್ಚು ರಚನೆಗಳಿಲ್ಲ ಈ ರಾಗದಲ್ಲಿ ಮಹಾರಾಜರದ್ದು ಒಂದು ರಚನೆ ಇದೆ ಸತತ ಮುನ್ನೆ ಶರಣಿ ಪತಿತ ಪಾವನ ಸೀತಾರಮಣ ಸ್ವತ ಮುಣ್ಣೆ ಶರಣಿ ಹಾಗೆ ವಾಗ್ಯಕಾರರು ಈ ಒಂದು ಸ್ಕೇಲ್ ಇದ್ರೂ ಕೂಡ ಅದಕ್ಕೆ ಒಂದು ಒಳ್ಳೆಯ ಸ್ವರೂಪ ಕೊಟ್ಟು ಅದಕ್ಕೆ ತಕ್ಕಂಥ ಒಂದು ಸಾಹಿತ್ಯ ಕೊಟ್ಟು ಆ ಸಾಹಿತ್ಯದ ಒಂದು ಧ್ವನಿಯನ್ನು ಸಂಗೀತದ ಮೂಲಕ ರ ರಚಿಸ್ತಾರಲ್ಲ ತುಂಬ ದೊಡ್ಡದು ಅದಕ್ಕೆ ಹೇಳಿದ ಅವ್ರಿಗೆ ಎಷ್ಟು ಸಲ್ಯೂಟ್ ಹೊಡೆದ್ರು ಸಾಲದು ಅಂತ ಹೇಳಿ ಈಗ ಪದ್ಮನಾಭರಾಯರ ಒಂದು ಗಾಯನದ ತುಣುಕನ್ನು ನೋಡೋಣ ಕೇಳೋಣ ವಾಯ್ಸ್ ವಾಲ್ಯೂಮು ಒಂದು ಡೆನ್ಸಿಟಿ ಇದೆಲ್ಲ ಗಮಿಸ್ಬೇಕು ಹಿಂದಿನವ್ರದ್ದು ಅಂತ ಹೇಳಿದ್ರೆ ತುಂಬ ಜನ ನಾಟಕಕ್ಕೆ ಹಾಡು ಮೈಕಲ್ಲ ಇರ್ತಾ ಇರಲಿಲ್ಲ ಹೈ ಪಿಚ್ಚಲ್ಲೇ ಹಾಡಬೇಕು ಕೊನೆಯಲ್ಲಿ ಕೂತಿರೋರು ಕೇಳಿಸ್ಬೇಕು ಆ ವಾಯ್ಸ್ ಕಲ್ಚರ್ ಆ ಥರ ಮಾಡಿ ಓಪನ್ ತ್ರೋಟಲ್ಲಿ ಹಾಡೋರು ಅದರದ್ದು ಪ್ರಭಾವ ಈ ಇಷ್ಟು ಒಂದು ಹದವಾದ ಒಂದು ಹಿತವಾದ ಒಂದು ಶಾರೀರ ಇತ್ತು ಅವ್ರಿಗೆ ಆಮೇಲೆ ವೀಣೆ ರಾವ್ ಮತ್ತು ರಾಜಾರಾವ್ ಅವರು ಗಾನಕಲಾಭೂಷಣ ರಾಜಾರಾವ್ ಇವರ ನುಡಿಸಿರುವ ಜಂಜೂಟಿ ರಾಗದ ಪ್ರಣತಾರ್ತಿಹಾರ ಅಂತ ಹೇಳಿ ಒಂದು ಕೀರ್ತನೆ ಅರ್ದಿದೆ ಅದನ್ನು ಸ್ವಲ್ಪ ಒಂದು ತುಣಕಕ್ಕೆ ಆಗಿನ ರೆಕಾರ್ಡಿಂಗ್ ಫೆಸಿಲಿಟೀಸ್ ಬಹಳ ಕಮ್ಮಿ ಇತ್ತು ಅಂತಾದ್ರಲ್ಲೂ ಒಂದು ತೃಣ ತೋರಿಸಬೇಕು ಅಂತ ಹೇಳಿದ್ರು ಅಂಥವ್ರು ನಮ್ಮಲ್ಲಿ ಇದ್ದರು ಅಂತ ಹೇಳಿ ರಾಜಾರಾಯರು ರಾಯರು ಡಿ ವಿ ಜಿ ಅವರಿಗೆ ಆಪ್ತರು ಕೆಲವು ಅಂತಃಪುರ ಗೀತೆಗಳಿಗೆ ಸ್ವರಮಟ್ಟು ನೀಡಿದ್ದವರು ಸಂಸ್ಥೆಗೆ ಎರಡು ರಸ್ತೆಗಳ ಹಿಂದೆ ಪಕ್ಕದಲ್ಲೇ ಇದೆ ನೀವು ಹೋಗ್ತಾ ನೋಡಬಹುದು ಗೊತ್ತಿಲ್ಲ ತುಂಬ ಜನಕ್ಕೆ ಗಾನಕಲಾಭೂಷಣ ರಾಜಾರ ರಸ್ತೆ ಎಂಬ ನಾಮಕರಣ ಇದೆ ವಚನ ಮತ್ತು ದಾಸರ ಪದಗಳಿಗೆ ವರ್ಣಮಟ್ಟು ನೀಡಿ ಪ್ರಕಟಿಸಿದ್ದರು ಸಂಗೀತ ಶಾಸ್ತ್ರದ ಬಗ್ಗೆ ಉಪಯುಕ್ತ ಪುಸ್ತಕಗಳನ್ನು ಅವರು ರಚಿಸಿದ್ದರು ಒಂದು ವಿಶೇಷ ಸಂಗತಿ ಅಂದರೆ ನಮ್ಮ ನನ್ನ ತಂದೆಯವರು ಶ್ರೀ ಜಿ ವಿ ಶಾಸ್ತ್ರಿಯವರ ಸಹಪಾಠಿ ಸ್ಕೂಲಲ್ಲೋ ಕಾಲೇಜಲ್ಲೋ ಹೇಳೋರು ರಾಜಾರಾಯ ನನ್ನ ಕ್ಲಾಸ್ಮೇಟ್ ಕಣೋ ಅಂತ ಹೇಳಿ ನಮ್ಮ ತಂದೆ ಹೇಳೋರು ವೀಣೆ ಶಿವರಾಮಯ್ಯನವರು ಆಚಾರ್ಯರ ಗುರುಗಳಾಗಿದ್ದ ವೀಣಾ ಪದ್ಮನಾಭರಾಯರ ಮಕ್ಕಳು ಅವರು ವಾಗ್ಯಕಾರ ಆಗಿದ್ದವರು ಮುಂದೆ ಜಯಚಾಮರಾಜೇಂದ್ರ ಒಡೆಯರ್ ಆಚಾರ್ಯರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕಲಿತು ತೊಂಬತ್ನಾಲ್ಕು ರಚನೆಗಳನ್ನು ರಚಿಸಿದ್ದಾರೆ ಆಚಾರ್ಯರ ಮೇಲ್ವಿಚಾರಣೆಯಲ್ಲಿ ಇವು ಪರಿಷ್ಕರಿಸಲ್ಪಟ್ಟು ಅವು ಆಚಾರ್ಯರ ಮೊಮ್ಮಗಳಾದ ಮೊಮ್ಮಕ್ಕಳಾದ ಶ್ರೀ ಅವರಿಂದ ಪ್ರಕಟಗೊಂಡಿದೆ ಜಸ್ಟ್ ಲಾಸ್ಟ್ ಇಯರ್ ಏನು ಮಾಡಿದ್ರು ಚನ್ನಕೇಶವನವರು ಇವರ ಸ್ಟೂಡೆಂಟ್ ಯಾರು ಸ್ಟೂಡೆಂಟು ವಾಸ್ತವಾಚಾರ ಸ್ಟೂಡೆಂಟು ಅವರು ಸ್ವಹಸ್ತದಲ್ಲಿ ಸ್ವಹಸ್ತದಲ್ಲಿ ಕೆಲವು ರಚನೆಗಳನ್ನು ಬರ್ಕೊಂಡಿದ್ದರು ಅದನ್ನು ಕೂಡ ರಾಜವಂಶಸ್ಥರು ಈ ಲಾಸ್ಟ್ ಇಯರ್ ಅದನ್ನು ಪ್ರಕಟ ಮಾಡಿದ್ದಾರೆ ಇವ್ರದ್ದು ಚಿಂತಯಾಮಿ ಜಗದಂಬಾಂ ಶ್ರೀ ಜಾಲಂಧರಮಾಶ್ರೇಯಾಮಿ ಹಂ ಶಿವಶಿವ ಶಿವಭವನವೆಲ್ಲ ಕೇಳಿರ್ಬೋದು ಎಂ ಎಸ್ ಸುಬ್ಲಕ್ಷ್ಮಿ ಯು ಎಸ್ ಯು ಎನ್ ಕಾನ್ಸರ್ಟಲ್ಲಿ ಹಾಡಿದ್ದಾರೆ ಅದಲ್ಲದೆ ಅನೇಕ ಅಪರೂಪ ರಾಗಗಳಾದ ವಿಜಯ ವಸಂತ ಹಿಂದೋಳ ದೇಶಿಕ ತೋಡಿ ಸುರನಂದಿನಿ ಭೋಗ ವಸಂತ ಮತ್ತು ತಾಳಗಳು ರಚನೆಗಳಿವೆ ಸಂಗೀತ ಕಲಾರತ್ನ ವಿದುಷಿ ಸೀತಾಲಕ್ಷ್ಮಿ ವೆಂಕಟೇಶನ ಹಾಡಿರುವ ಮಹಾರಾಜರ ಕೃತಿ ಸುಜ್ಞಾನದಾಯಿನಿಮ್ ಅಂತ ಹೇಳಿ ಶುದ್ಧ ಸಾಳವೆಂದು ಬಹಳ ಅಪರೂಪ ಅಪರೂಪದ ರಾಗ ಅದು ಒಂದು ತುಣುಕಿ ಕೇಳಿ ಹೇಗಿದೆ ಅಂತ ಮುಂದೆ ಇವರ ಮೊಮ್ಮಕ್ಕಳು ಎಸ್ ಕೃಷ್ಣಮೂರ್ತಿ ನನಗೆ ಗುರುಸ್ಥಾನದಲ್ಲಿದ್ದವರು ಆಚಾರ್ಯರ ಸಮಗ್ರ ರಚನೆಗಳನ್ನು ಶ್ರೀ ಆರ್ ಕೆ ಪದ್ಮನಾಭ ಅವರ ಶಾರದಾ ಕಲಾ ಕೇಂದ್ರದ ವತಿಯಿಂದ ಇಪ್ಪತ್ತೊಂದು ಇದು ನಡೆದು ಮೂವತ್ತು ವರ್ಷ ಆಯಿತು ಧ್ವನಿ ಸುರುಳಿಗಳಲ್ಲಿ ನಾಡಿನ ವಿದ್ವಾಂಸರಿಂದ ಹಾಡಿಸಿ ದಾಖಲಿಸಿದ್ದಾರೆ ಇದೇ ಕೀರ್ತನೆಗಳನ್ನು ಕನ್ನಡ ಮತ್ತು ಆಂಗ್ಲದಲ್ಲಿ ಪುಸ್ತಕ ರೂಪದಲ್ಲಿ ಅದು ಪ್ರಕಟಗೊಂಡಿದೆ ಬಹುಮುಖ ಪ್ರತಿಭಾವಂತರು ಗಾಯಕ ಜಲತರಂಗ್ ವಾದಕ ವಾದ್ಯವೃಂದ ನಿರ್ದೇಶಕ ನಾಟಕಕಾರ ಚಿತ್ರಕಾರ ಬರಹಗಾರ ಸಂಗೀತ ನಿರ್ದೇಶಕ ವಾಗ್ಗೇಯಕಾರ ಅನೇಕ ವರ್ಣ ಕೃತಿ ತಿಲಾನಗಳನ್ನು ಪಾಶ್ಚಾತ್ಯ ಸಂಗೀತ ಅವ್ರು ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ ಅನೇಕ ಉಪಯುಕ್ತ ಸಂಗೀತ ಗ್ರಂಥಗಳನ್ನು ಅವ್ರು ಬರೆದಿದ್ದಾರೆ ಒಂದು ಆರೋ ಏಳು ಅದೆಲ್ಲ ಎಲ್ಲರೂ ಓದಬಹುದು ಬಹಳ ಚೆನ್ನಾಗಿದೆ ಭಾಳ ರಸವತ್ತಾಗಿ ಹಾಸ್ಯಭರಿತವಾಗಿ ತುಂಬ ಚೆನ್ನಾಗಿದೆ ಅದು ಆಕಾಶವಾಣಿಯ ನಿಲಯ ನಿರ್ದೇಶಕರಾಗಿ ನಿವೃತ್ತಿಯಾದ ಮೇಲೆ ಭಾರತೀಯ ವಿದ್ಯಾಭವನದಲ್ಲಿ ಒಂದು ಸುಮಾರು ನಲವತ್ತರಿಂದ ಐವತ್ತು ಧ್ವನಿ ಸುರುಳಿಗಳನ್ನು ಅವ್ರು ಹೊರತಂದರು ಭಾರತೀಯ ವಿದ್ಯೆ ಎಲ್ಲ ಎಲ್ಲ ರಚನೆಗಳು ಕ್ಷಾಮಶಾಸ್ತ್ರಿ ತ್ಯಾಗರಾಜರು ವಚನಗಳನ್ನು ಅದರಲ್ಲಿ ಒಂದು ಎರಡು ತುಂಬ ಹಾಡು ತೋರಿಸ್ತೀನಿ ತುಂಬ ಜನ ನೀವು ಆಕಾಶವಾಣಿಯಲ್ಲಿ ಕೇಳಿರ್ಬೋದು ಒಂದು ಮಲ್ಲಿಕಾರ್ಜುನ್ ಮನ್ಸೂರು ಹಾಡಿದ್ದಾರೆ ಅಕ್ಕ ಕೇಳುವ ನಾನೊಂದ ಕನ್ನಸ ಕಂಡೇ ಅಕ್ಕ ಕೇಳುವ ನಾನು ಕನಸ ಕಂಡೆ ಅಕ್ಕ ಕೇಳುವ ನಾನು ಕನಸ ಕಂಡೆ ಅಳೂ ಕೊರಂಗ ಅಳೂ ಕೊರಂಗ ಕಳಬೇಡ ಕೊಲ್ಲ ಬೇಡ ಹುಸಿಯ ನುಡಿಯಲು ಬೇಡ ಅನುಯರ ಅಸಹ್ಯ ಪಡಬೇಡ ಇಂಥದ್ದು ಬೇಕಾದಷ್ಟು ರಚನೆಗಳನ್ನು ದೇವರ ನಮ್ಮ ಟ್ಯೂನ್ ಮಾಡಿದ್ದಾರೆ ಭಾವಗೀತೆಗಳಿಗೆ ಮಾಡಿದ್ದಾರೆ ನಾಟಕಗಳೆಲ್ಲ ಭಾಳ ತುಂಬ ಚೆನ್ನಾಗಿವೆ ಎಲ್ಲನೂ ದೂರದರ್ಶನಲ್ಲೂ ಅದನ್ನು ನಾಟಕ ಕೂಡ ಆಡಿದ್ದುಂಟು ನಾನು ಅದರಲ್ಲಿ ಭಾಗವಹಿಸಿದ್ದೆ ಹೀಗೆ ಬಹುಮುಖ ಪ್ರತಿಭೆ ಕೃಷ್ಣಮೂರ್ತಿಗಳಿಗೆ ಅವರ ಬ್ರದರ್ ಎಸ್ ರಾಜಾರಾಮ್ ಮೃದಂಗವಾದಕ ಜಲತರಂಗವಾದಕ ರಾಗ ಸಂಯೋಜಕ ವಾಗ್ಯೇಕಾರ ಆಚಾರ್ಯರು ಮದ್ರಾಸ್ಗೂ ಹೋದ್ರಲ್ಲ ರಿಕ್ಮಿಣಿದೇವಿಯರು ಐವತ್ತ್ಮೂರಲ್ಲಿ ಕರ್ಕೊಂಡು ಹೋದರು ಅವಾಗ ಹೇಳಿದ್ರು ನನ್ನ ಮೊಮ್ಮಗ ಜೊತೆಗಿರಬೇಕು ನನಗೆ ಅವ್ರು ಇದರಲ್ಲಿ ಧಾರವಾಡದಲ್ಲಿ ಆಕಾಶವಾಣಿಯಲ್ಲಿ ಇದ್ದಾನೆ ಅಂತ ಹೇಳಿದ ತಕ್ಷಣ ಅವ್ರು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿಸಿ ಅವ್ರನ್ನ ಮೆಡ್ರ ಮದ್ರಾಸ್ ಎ ಎ ಆರ್ಗೆ ಟ್ರಾನ್ಸ್ಫರ್ ಮಾಡಿಸಿ ಅಲ್ಲಿ ಇದ್ದರು ಆಚಾರ್ಯರ ಜೊತೆ ಮದ್ರಾಸ್ನ ನೆಲೆಸಿ ರಾಮಾಯಣ ದರ್ಗ ರಾಗ ಸಂಯೋಜನೆಯಲ್ಲಿ ಮಹತ್ತರ ಪಾತ್ರ ವಹಿಸಿದ್ದರು ಆಕಾಶವಾಣಿಯಲ್ಲಿ ನಿರ್ದೇಶಕರಾಗಿ ನಿವೃತ್ತಿ ಅಣ್ಣನಂತೆ ಪಾಶ್ಚಾತ್ಯ ಸಂಗೀತ ಕಲಿತಿದ್ದರು ದೇಶ ವಿದೇಶಗಳಲ್ಲಿ ಅವರು ರಾಮಾಯಣದ ಒಂದು ಮೂರು ಭಾಗವನ್ನು ಅವರು ಮಾಡಿ ಹೋದರು ಆಚಾರ್ಯರು ಆಮೇಲೆ ಮುಂದೆ ಯಾರ ಕೈಲಿ ಮಾಡಿಸ್ಬೇಕಂದ್ರೆ ರುಕ್ಮಿಣಿ ದೇವರು ಅವರ ಶೈಲಿಯನ್ನೇ ಅನುಸರಿಸೋ ನೀನು ನೀನೇ ಮಾಡು ಅಂತ ಹೇಳಿ ಅವ್ರಿಗೆ ಹೇಳಿ ರಾಜಾರಾಮ್ಗೆ ಹೇಳಿದ್ರು ಅದ್ ಅದ್ಭುತವಾಗಿ ರಾಗ ಸಂಯೋಜನೆ ಮಾಡಿ ನೃತ್ಯ ನಾಟಕಗಳಿಗೆ ಮಾಡಿ ವಿದೇಶಗಳಲ್ಲೆಲ್ಲ ಒಂದು ಅವರೇ ಹೆಡ್ಡಾಗಿ ಅನೇಕ ಕಡೆ ಕ್ವೀನ್ ಎಲಿಜಬೆತ್ ಮುಂದೆ ಎಲ್ಲ ಕಡೆಯೂ ಆಗಿದೆ ಹಾಗೆ ಅವ್ರು ನಾನಾ ಸಂಸ್ಥೆಗಳಿಂದ ಸನ್ಮಾನಿಸಲ್ಪಟ್ಟವರು ಮುಂದೆ ಸಂಗೀತ ಕಲಾನಿಧಿ ಟೈಗರ್ ವರದಾಚಾರ್ಯರು ಟೈಗರ್ ವರದಾಚಾರ್ಯರು ಕಲಾಪೋಷಕರಾಗಿದ್ದ ನಾಲ್ವಡಿ ಅವರ ಮೆಚ್ಚುಗೆಯನ್ನು ಪಡೆದು ಅಭಿಮಾನಿಗಳ ಒತ್ತಡದಿಂದ ಮೈಸೂರಿನಲ್ಲೇ ವಾಸ ತಿರುವಯಾರ್ನಲ್ಲಿ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಅವರಲ್ಲಿ ಉನ್ನತ ಶಿಕ್ಷಣ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿ ಅಣ್ಣಾಮಲೆ ವಿಶ್ವವಿದ್ಯಾನಿಲಯಗಳಲ್ಲಿ ಸಂಗೀತ ಶಿಕ್ಷಕರಾಗಿ ಸೇವೆ ರುಕ್ಮಿಣಿ ದೇವಿ ಅರುಂಡೇಲ್ ಅವರ ನೃತ್ಯ ನಾಟಕಗಳಿಗೆ ಸಂಗೀತ ನಿರ್ದೇಶನ ಮಾಡಿದರು ಇವರ ವತಿಯಿಂದಲೇ ಇವರ ಬಲವಂತಕ್ಕೆ ವಾಸುದೇವಾಚಾರ್ಯರು ಮದ್ರಾಸಿಗೆ ತೆರಳಿದರು ತಮಿಳು ಕನ್ನಡ ತೆಲುಗು ಮಲಯಾಳಂ ಸಂಸ್ಕೃತ ಇಂಗ್ಲೀಷ್ ಭಾಷೆಗಳನ್ನು ಬಲ್ಲವರಾಗಿದ್ದರು ಅವರು ಕೆಲವು ರಚನೆಗಳನ್ನು ಮಾಡಿದ್ದಾರೆ ಎಂ ಡಿ ರಾಮನಾಥನ್ ಸಂಗೀತ ಕಲಾರತ್ನ ಸಂಗೀತ ಕಲಾನಿಧಿ ಎಸ್ ರಾಮನಾಥನ್ ಬಿ ವಿ ರಾಮನ್ ಬಿ ವಿ ಲಕ್ಷ್ಮಣನ್ ಮುಂತಾದವರು ಇವರ ಶಿಷ್ಯರು ಇವರ ಸಹೋದರರಾದ ಶ್ರೀ ವೀಣಾ ಕೃಷ್ಣಮ್ಮಾಚಾರ್ಯ ಹಾಗೂ ಶ್ರೀನಿವಾಸ ಇಂಗಾರ್ಯರು ಪ್ರಖ್ಯಾತ ಸಂಗೀತಗಾರರಾಗಿದ್ದವರು ಮತ್ತು ಶಾರೀರ ಸೌಖ್ಯವಿಲ್ಲ ಅವರಿಗೆ ಆದರೂ ಅಪಾರವಾದ ಕಲ್ಪನೆಯಿಂದ ತಮ್ಮ ಜ್ಞಾನವನ್ನು ಪ್ರಚುರಪಡಿಸಿ ವಿದ್ವಾಂಸರ ಮೆಚ್ಚುಗೆ ಪಡೆದವರು ಮಗುವಿನಂಥ ಮನಸ್ಸು ಅದಕ್ಕೆ ಒಂದು ಎರಡು ಹಾಸ್ಯ ಪ್ರಸಂಗಗಳು ಹೇಳ್ತೀನಿ ಅವರು ತಮ್ಮ ವಾಯ್ಸ್ ಒಂದು ಹದಕ್ಕೆ ಬರಬೇಕು ಅಂದರೆ ಬಿಸಿ ಬಿಸಿಗೆ ಕುದಿತಾ ಇರಬೇಕು ನೀರು ಅದನ್ನು ಕುಡಿಯೋರಂತೆ ಯಾವ ಜನ್ಮದ ಪಾಪ ಅನ್ನೋ ನಾನು ಮಾಡಿದ್ದೋ ಈ ಥರ ಕೈ ಕೊಡ್ತಾ ಇದೆ ಅಂತ ಹೇಳಿ ಆದರೆ ತುಂಬ ಸುಲಭರು ಯಾವಾಗ ಯಾರು ಕೇಳಿದ್ರು ಮಗು ಕೇಳಿದ್ರು ಹಾಡು ತೋರಿಸೋರ ಥರ ಆಗ್ತಾಯಿತ್ತು ಇದೊಂದು ತುಂಬ ತಮಾಷೆಯಾದ ಪ್ರಸಂಗ ವರದಾಚಾರ್ಯರ ಸ್ಥೂಲಕಾಯದ ಮೇಲೆ ಒಂದು ಪುಟ್ಟ ಟೋಪಿ ಕಪ್ಪಿಗೆ ಒಂಡ್ರಗಂಡ್ ಬೇರೆ ಇಷ್ಟೆಲ್ಲ ಇತ್ತು ಅವರಿಗೆ ಕುಳ್ಳಿಗೆ ಬೇರೆ ಇದ್ದರು ಎಲ್ಲರ ತುಟಿಗಳ ಮೇಲೂ ನಗೆ ಮುಳುಸುತ್ತಿತ್ತು ಆ ಟೋಪಿ ವರದಾಚಾರ್ಯರಿಗೆ ಸಂಗ ಸಂಗತಿ ತಿಳಿಯದೇ ಏನಿರಲಿಲ್ಲ ತಾವು ಹಾಕೊಂಡು ಕೊಂಡಿರುವ ಟೋಪಿ ತಮಗೆ ಸ್ವಲ್ಪವೂ ಒಪ್ಪುವುದಿಲ್ಲ ಗುರುಗಳೇ ದಯವಿಟ್ಟು ತೆಗೆದುಬಿಡಿ ಎಂದು ಶಿಷ್ಯರು ಎಷ್ಟು ವಿಧವಾಗಿ ಬೇಡಿಕೊಂಡರೂ ಅವರನ್ನು ಕೆಣಕಿ ವಿನೋದ ಪಡೆಯಬೇಕೆಂಬ ಉದ್ದೇಶದಿಂದ ಹಿಡಿದ ಪಟ್ಟನ್ನು ಬಿಡದೆ ಟೋಪಿಗೆ ತಲೆಯ ಮೇಲೆ ಸ್ಥಿರವಾದ ಸ್ಥಾನವನ್ನು ಕಲ್ಪಿಸಿದ್ದರು ಟೈಗರ್ ಅವರ ಮಿತ್ರರಿಗೂ ಶಿಷ್ಯರಿಗೂ ಬೇರೆ ಯಾವ ಉಪಾಯವೂ ಕಾಣದೆ ನನ್ನ ಇದು ಎಸ್ ಕೃಷ್ಣಮೂರ್ತಿ ಬರೆದಿರೋದು ನನ್ನ ತಾತ ಅಂತ ಹೇಳಿದರೆ ವಾಸುದೇವಾಚಾರ್ಯ ಬೆಳಗ್ಗೆ ಬಂದು ತಮ್ಮ ಸಂಕಟವನ್ನು ತೋಡಿಕೊಂಡರು ತಾವು ತಾವು ಅವರಿಗೆ ಬಹಳ ಆಪ್ತ ಮಿತ್ರರು ತಮ್ಮ ಮಾತಿಗೆ ಅವರು ಎಂದೂ ಪ್ರತಿ ಹೇಳುವುದಿಲ್ಲ ಹೇಗಾದರೂ ಮಾಡಿ ಟೋಪಿಯನ್ನು ಅವರಿಂದ ಪ್ರತ್ಯೇಕಿಸಿ ಪುಣ್ಯ ಕಟ್ಟಿಕೊಳ್ಳಿ ಎಂದರು ದೇವರಿದ್ದಾನೆ ನೋಡೋಣ ವಾಸುದೇವಾಚಾರ್ಯ ಇದ್ದರು ಒಂದು ಸಂಜೆ ಸುಮಾರು ಏಳು ಗಂಟೆ ಸಮಯ ತಾತನವರ ಒಂದು ಸಣ್ಣ ಮಿತ್ರಕೂಟ ಮನೆಯಲ್ಲಿ ಸೇರಿತ್ತು ಸ್ನೇಹಿತರ ಅಪೇಕ್ಷೆಯ ಮೇರೆಗೆ ತಾತ ರಾಗವನ್ನು ಆಲಪನೆ ಮಾಡಿ ಮಧ್ಯಮ ಕಾಲ ಅಂತ ಹೇಳಿದ್ರೆ ತಾನಂ ತಾನಂ ನಂ ನಂ ಆ ನಂ ನಂ ನಮ್ ಅಂತ ಹೇಳಿ ತಾನಂ ಹಾಡುತ್ತಿದ್ದರು ಆ ವೇಳೆಗೆ ಸರಿಯಾಗಿ ಟೋಪಿ ವಲ್ಲಭ ವರದಾಚಾರ್ಯರು ದಯಮಾಡಿಸಿದರು ತಾತ ಹಾಡುವನ್ನು ನಿಲ್ಲಿಸಿದರು ಅಣ್ಣ ನಾನು ಮಾಡಿದ ಅನ್ಯಾಯ ಏನು ನನ್ನ ಕಿವಿಗೆ ಸ್ವಲ್ಪ ಹಾಕಿ ನಿಮ್ಮ ಸಂಗೀತವನ್ನೊಂದು ಒಂದು ಬಲವಂತವಾಗಿ ಟೈಗರ್ ಪಟ್ಟಿಹಿಡಿದರು ತಾತ ಹಾಡಕ್ಕೆ ಇನ್ನು ಮುಂದುವರಿಸಿದರು ಸುಮಾರು ಮುಂದುವರಿಸಿದರು ಎಂಟೂವರೆ ಗಂಟೆವರೆಗೂ ನಡೆಯಿತು ಈ ಸಂಗೀತ ಸಮಾರಾಧನೆ ಅಣ್ಣ ಬ್ರಹ್ಮಾನಂದವಾಯಿತು ಈ ಲೋಕದಲ್ಲೇ ನಾವಿರಲಿಲ್ಲ ಎಲ್ಲೋ ವೈಕುಂಠದಲ್ಲೋ ಇದ್ದಂಗೆ ಭಾಸ ಆಯಿತು ನಿಮಗೇನು ಕೊಡಲಿ ಅಂತ ನಂಗೆ ಗೊತ್ತಾನೆ ಆಗ್ತಾಯಿಲ್ಲ ಈ ಭವ್ಯವಾದ ಸಂಗೀತಕ್ಕೆ ಎಂದು ತಮ್ಮ ತಮ್ಮ ಆನಂದ ಅತಿಶಯವನ್ನು ವ್ಯಕ್ತಪಡಿಸಿದ ಟೈಗರ್ ಇದೇ ಸರಿಯಾದ ಸಮಯವೆಂದರಿತು ನಾನು ಕೇಳಿದ್ರೆ ಖಂಡಿತ ಕೊಡ್ತೀರಾ ನೀವು ಆದರೂ ಏನು ಬೇಕು ಕೇಳಿ ನಾನು ಕೊಡ್ತೀನಿ ಇದ್ರು ಅಲ್ಲಿ ನಿಮ್ಮ ತಲೆ ಮೇಲೆ ಟೋಪಿ ಇದೆಯಲ್ಲ ಅದು ದಯಮಾಡಿ ಕೊಡಿ ಇಲ್ಲಿ ಎಲ್ಲರೂ ಬಿದ್ದು ಬಿದ್ದು ನಗಲು ಆರಂಭಿಸಿದರು ಬಿಡುಗಡೆ ಹೊಂದಿದ್ದ ಆ ಟೋಪಿಗೂ ಪರಮಾನಂದವಾಗಿರಬೇಕು ಒಮ್ಮೆ ಪ್ರೊಫೆಸರ್ ಸಾಂಬಮೂರ್ತಿ ಅಂತ ಹೇಳಿ ತುಂಬ ದೊಡ್ಡ ಮ್ಯೂಸಿಕಾಲಜಿಸ್ಟು ಅವರು ಮದ್ರಾಸ್ ಅಕಾಡೆಮಿನಲ್ಲಿ ಕಾನ್ಫರೆನ್ಸ್ ಟೈಮಲ್ಲಿ ಮಾರ್ನಿಂಗ್ ಟೈಮಲ್ಲಿ ಅಕಾಡೆಮಿಕ್ ಸೆಷನ್ಸ್ ನಡೆಯುತ್ತೆ ಈ ಗೋಪುಚ್ಛಯತೆ ಅಂದರೆ ಇದಕ್ಕೆ ಸಂಬಂಧಪಟ್ಟಿತ್ತು ಸಾಹಿತ್ಯಕ್ಕೆ ಆದರೆ ಸಂಗೀತದಲ್ಲದ್ದು ಹೇಗೆ ಬಂದಿದೆ ತ್ಯ ಹ ಗೋ ಗ ವೈಭವ ಅಲ್ಲಿ त्यागराजयोगवैभवम् अगराजयोगवैभवं राजयोगवैभवं योगवैभवं वैभवं भवं वं इद्र बे मि बष्ट सारसपदे रसपदे सपदे पदे पदे ಈ ಥರ ದೀಕ್ಷಿತ ಕೀರ್ತನಲ್ಲಿ ಈ ಪ್ರಯೋಗಗಳು ಉಂಟು ಸಾಹಿತ್ಯಕ್ಕೆ ಉಪನ್ಯಾಸ ಆದ ತಕ್ಷಣವೇ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು ಅಂತ ಎದುರುಗಡೆ ಟೈಗರ್ ಇದ್ದರು ಟೈಗರ್ ಟೈಗರ್ವಾಳ್ ಒಂದು ವೋಟ್ ಆಫ್ ಥ್ಯಾಂಕ್ಸ್ ಮಾಡಿ ಅಂದರು ಇವರೇನು ಮಾಡಿದ್ರು ಅದ್ಭುತವಾಗಿದೆ ಇವರು ಒಂದು ಇವಾಗ ಹೇಳಿದ್ರಲ್ಲ ಗೋಪುಚ್ಯತಿ ಹೇಗಿದೆ ಅಂತ ತುಂಬ ಅದ್ಭುತವಾಗಿತ್ತು ನಾನು ಇನ್ನೇನು ಹೇಳಿ ನಮಸ್ಕಾರಂ ಮಸ್ಕಾರಂ ಸ್ಕಾರಂ ರಮ್ ಕೊನೆಯದು ಇವ್ರಿಗೆ ಬಹಳ ಪ್ರಿಯವಾದದ್ದು ಎಂದು ಹೇಳಿದ ತಕ್ಷಣ ಇಡೀ ಸಭೆ ನಗೆಕಡೆಯಲ್ಲಿ ಮೊಳಗಿತು ಸಭಿಕರ ಕರತಾಡನ ಮುಗಿಲು ಮುಟ್ಟಿತು ಹೇಳಿದ ಹೇಳಿದ್ನಲ್ಲ ಇವರ ಆಕಾರ ಕುಳ್ಳು ಕಪ್ಪು ಸ್ಕ್ವಿನ್ ಟೈಸು ಡೊಳ್ಳು ಹೊಟ್ಟೆ ಇಷ್ಟೆಲ್ಲ ಇತ್ತು ಒಂದು ಸಲ ಟೈಗರ್ ವರದಾಚಾರ್ಯ ಸಂಗೀತ ಕಾಲೇಜಿನಲ್ಲಿ ಪಾಠ ಪ್ರವಚನಗಳು ಮುಗಿಸಿ ಊಟವಾದ ನಂತರ ಫ್ಯಾನ್ ಕೆಳಗೆ ಮೆಲಗಿ ವಿಶ್ರಮಿಸುತ್ತಿದ್ದರು ಆಗ ಕಾಲೇಜನ್ನು ನೋಡಲು ಬಂದ ಆಂಗ್ಲ ಮಹಾಶಯ ಒಬ್ಬ ಇವರ ಡೊಳ್ಳು ಹೊಟ್ಟೆ ನೋಡಿ ಲುಕ್ ಎಟ್ ಇ ಸ್ಪಾಟ್ ಬೆಲ್ಲಿ ಎಂದರು ತಕ್ಷಣ ಟೈಗರ್ ಅವರು ಅವರ ವಿದ್ಯಾರ್ಥಿನೊಬ್ಬನ ಕರೆದು ಆ ಮಾಂಗ್ಲ ಮಹಾಶಿನಿಗೂ ತಿಳಿ ಕೇಳಿಸುವಂತೆ ಗಟ್ಟಿಯಾಗಿ ಅರೇ ಅವನಿಗೆ ಹೇಳೋ ಇದು ಬರೀ ಸಾಪಾಟ್ ಬೆ ಸಾಪಾಟು ಅಂದರೆ ಊಟ ಸಾಪಾಟ್ ಬೆಲಿಯೆಲ್ಲ ಪಾಟು ಪೇಳುವ ಅಂದರೆ ಹಾಡತಕ್ಕಂಥ ಹೊಟ್ಟೆ ನಂದು ಇರೋದು ಅಂತ ಅವರಿಗೆ ಸರಿಯಾಗಿ ಬಿಸಿ ಮುಟ್ಟಿಸಿದ್ರು ಒಬ್ಬನೊಬ್ಬ ಅಕೌಂಟೆಂಟ್ ಜನರಲ್ ಆಗಿದ್ದವರು ಸಿ ಎಸ್ ಅಯ್ಯರ್ ಅಂಥೇಳಿ ನೋಬಲ್ ನಾರೇಟ್ ಸಿ ವಿ ರಾಮನ್ ಅವ್ರ ಬ್ರದರು ಅವ್ರು ತುಂಬ ಸಂಗೀತ ನಂಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಒಂದು ಆರ್ಗ್ಯುಮೆಂಟ್ ಶುರು ಮಾಡಿದ್ರು ಇವ್ರು ತಡೆಯೋ ಇಷ್ಟು ತಡೆದು ಟೈಗರ್ ಅವರು ಮಿಸ್ಟರ್ ಅಯ್ಯರ್ ಯು ಮೇ ಬಿ ಎನ್ ಅಕೌಂಟೆಂಟ್ ಜನರಲ್ ಇನ್ ಯುವರ್ ಆಫೀಸ್ ಬಟ್ ಆ್ಯಸ್ ಫಾರ್ ಆ್ಯಸ್ ಮ್ಯೂಸಿಕ್ ಇಸ್ ಕನ್ಸರ್ನ್ ಯು ಆರ್ ಆ್ಯನ್ ಅನ್ಕನ್ಫರ್ಮ್ಡ್ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಅಂತ ಹೇಳಿ ಬಾಯಿ ಮುಚ್ಚಿದ್ರು ಸಾಧಾರಣ ಮಟ್ಟದ ಸಂಗೀತ ವಿದ್ವಾಂಸ ಒಬ್ಬ ತಮ್ಮ ಮಗಳನ್ನು ಟೈಗರ್ ಅವರ ಮುಂದೆ ಹಾಡಿಸಿ ಸುಭಾಷ್ ಗಿರಿ ಪಡಿಬೇಕೆಂಬ ಆಸೆಯಿಂದ ಟೈಗರ್ ಅವರ ಅಭಿಪ್ರಾಯ ಕೇಳಿದರು ಮಗುವಿನಂತಹ ಮನಸ್ಸರಾದವರು ಬಹಳ ಚೆನ್ನಾಗಿ ಹಾಡ್ತಾಳೆ ದೇವರದು ಒಳ್ಳೆಯದು ಮಾಡಲಿ ಎಂದಾಗ ತಂದೆ ಎನಿಸ್ಕೊಂಡ್ರೆ ಇಲ್ಲ ಇಲ್ಲ ತಾವು ನಿಮ್ಮ ನಿಜವಾದ ಅಭಿಪ್ರಾಯವನ್ನು ಸರಿಯಾಗಿ ಹೇಳಲೇಬೇಕು ಎಂದು ಪೀಡಿಸತೊಡಗಿದರು ಟೈಗರ್ ಸಹನೆ ಮೀರಿ ಅಯ್ಯ ನಿನ್ನಂಥ ಹುಲಿಯ ಹೊಟ್ಟೆಯಲ್ಲಿ ಇಲಿ ಎಲ್ಲಾದರೂ ಹುಟ್ಟುತ್ತಾ ಅಂತ ಹೇಳಿ ಅವರಿಗೆ ಜಾಗ ಖಾಲಿ ಮಾಡಿಸಿದ್ರು ಐವತ್ತು ಅರವತ್ತು ವರ್ಷ ಅಂತ ಇದು ಇನ್ನೂ ಜಾಸ್ತಿನೇ ಇಟ್ಕೊಳ್ಳಿ ತುಂಬ ಜನರಿಗೆ ಗೊತ್ತು ಹೆಣ್ಣು ಮಕ್ಕಳಿಗೆ ಜ್ಞಾನವಿರಲಿ ಇಲ್ಲದಿರಲಿ ಸಂಗೀತ ಹೇಳಿಸುವ ಪದ್ಧತಿ ಕಾರಣ ಹೆಣ್ಣು ಮಕ್ಕಳನ್ನು ವಧು ಪರೀಕ್ಷೆಗೆ ಬಂದಾಗ ವರನ ಕಡೆಯವರು ಏನೋ ಸಂಗೀತ ಕಲ್ತಿದ್ದಾರೋ ಪರೀಕ್ಷೆ ಏನಾದರೂ ಪಾಸ್ ಮಾಡಿದ್ದಾಳೋ ಜೂನಿಯರ್ ಸೀನಿಯರು ಅಂತ ಕೇಳೋದು ಸರ್ವೇ ಸಾಮಾನ್ಯ ಹಿಂದಿನ ಕಾಲದಲ್ಲಿ ಆ ಪರೀಕ್ಷೆಗಳಲ್ಲಿ ಒಮ್ಮೆ ಟೈಗರ್ ಅವರು ಮುಖ್ಯ ಪರೀಕ್ಷರಾಗಿದ್ದ ಸಮಯದಲ್ಲಿ ಆ ಹೆಣ್ಣು ಮಕ್ಕಳು ಕಳಪೆ ಮಠದ ಸಂಗೀತ ಹಾಡಿ ತಲೆದೂಗಿ ಶಭಾಕೃತಿಯನ್ನು ಧಾರಾಳವಾಗಿ ನೋಡುತ್ತಾ ತಮ್ಮ ಸಹ ಪರೀಕ್ಷಕರಿಗೆ ಪಾಸ್ ಮಾಡುವಂತೆ ಆದಿಸಿದರು ಪಾಸ್ ಮಾಡಿದ್ಯಾ ಬೇಷ್ ಬೇಷ್ ತುಂಬ ಚೆನ್ನಾಗಿ ಹಾಡಿದ್ಯಾ ಅವರು ಸಹ ಸಹವ ಇವರು ಇದ್ದರಲ್ಲ ಪರೀಕ್ಷಕರು ಏನು ಸ್ವಾಮಿ ನಿಮ್ಮದು ಹೇಳೋದು ರಾಗ ಇಲ್ಲ ತಾಳ ಇಲ್ಲ ಶ್ರುತಿ ಇಲ್ಲ ಯಾವುದು ಹಿಡಿತಿಲ್ಲ ಪಾಸ್ ಮಾಡಿರಂದು ಯಾವ ರೀತಿ ನ್ಯಾಯ ಅಂದರು ಏನು ಶ್ರುತಿ ಸೇರಲ್ವಾ ಏನು ನನಗೆ ಸೇರುತ್ತೆ ಅಂದ್ಕೊಂಡಿದ್ದೆ ನೀನು ಅಥ್ ನಿನ್ನ ಕುರ್ಸಲ್ಲಿ ನಿನಗೆ ಸೇರತ್ತೀಯಾ ಏನೋ ಪಾಪ ಪಾಸ್ ಮಾಡಿದರೆ ಒಂದು ಸರ್ಟಿಫಿಕೇಟ್ ತೋರಿಸಿ ಆ ಮದುವೆಗೆ ಒಂದು ದಾರಿ ಸುಲಭ ಆಗುತ್ತೆ ಅಂತ ಉದ್ದೇಶದಿಂದ ಪಾಸ್ ಮಾಡಿ ಅಂತ ಹೇಳಿದೆ ಅಂತ ಹೇಳಿ ಅವರು ಅಭಿಪ್ರಾಯನ ಸೂಚಿಸಿದ್ರು ಟೈಗರ್ ವರದಾಚಾರ್ಯರು ತಮ್ಮ ಶಿಷ್ಯನೊಂದಿಗೆ ಆಗಾಗ್ಗೆ ತೈಲ್ ತೈಲಾಭ್ಯಂಜನ ಮಾಡಿಸ್ಕೊಳ್ಳೋರು ಕೆಲವೊಮ್ಮೆ ಹತ್ತಿರ ದೇವಸ್ಥಾನದ ಪುಷ್ಕರಣಿಗೆ ಹೋಗುತ್ತಿದ್ದರು ಟೈಗರ್ ಅವರೊಂದು ಕಲ್ಲು ಮೇಲೆ ಕುಳಿತು ತಮ್ಮ ಶಿಷ್ಯರು ತೈಲವನ್ನು ಹಚ್ಚಬೇಕಾದಾಗ ತಲೆಗೆ ಹಚ್ಚಿ ತಟ್ಟಬೇಕು ಟಪ 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 ಅಂತ ಅವಾಗ ಹೇಳೋರು ಶಿಷ್ಯರಿಗೆ ನೋಡಯ್ಯ ಯಾವ ತಾಳದಲ್ಲಿ ತಟ್ತೀಯಾ ಅದನ್ನು ಹೇಳ್ಬಿಟ್ಟು ತಟ್ಟು ಆದಿ ತಾಳದಲ್ಲ ತಕ್ಕ ದಿಮಿ ತಕ್ಕ ದಿಮಿನ ತಕ್ಕಿಟ ತಕ್ಕಿಟ ತಕ್ಕಿಟ್ಟ ಅಂತ ತಿಷ್ಟದಲ್ಲೋ ತಕ್ಕ ತಕ್ಕಿಟ ಅಂತ ಖಂಡದಲ್ಲೋ ತಕ್ಕಿಟ ತಕ್ಕ ಧಿಮಿ ಅಂತ ಹೇಳಿ ಮಿಶ್ರದಲ್ಲೋ ಹೇಳ್ತಾ ತಟ್ಟಬೇಕು ಅಂತೇಳಿ ಅಂತ ಒಂದು ಖುಷಿ ಪಡ್ತಕ್ಕಂಥ ಒಂದು ಟೈಗರ್ ವಜಾಚಾರ್ಯರ ಒಂದು ಪ್ರಸಂಗ ಮುಂದೆ ಚಿಂತನಪಲ್ಲಿ ವೆಂಕಟರಾಯರು ಒಂದು ಆಡಿಯೋ ಕ್ಲಿಪ್ಪಿಂಗ್ ಚಿಂತನ್ಪಲ್ಲಿ ವೆಂಕಟರಾವ್ ಅವರು ನಾನು ನೋಡಿದ್ದೆ ಅವ್ರನ್ನ ವಾಸುದೇವಾಚಾರನ ಟೈಗರ್ದು ನಾನು ನೋಡೋಕ್ಕಾಗಲಿಲ್ಲ ನಾನು ಭಾಳ ಚಿಕ್ಕವನು ಅವರು ಬಾ ವಾಸುದೇವಾಚಾರ ಮದ್ರಾಸಲ್ಲಿ ಇದ್ದುಬಿಟ್ಟಿದ್ದು ಇಲ್ಲಿ ಇದ್ದಿದ್ದರೆ ಕೃಷ್ಣಮೂರ್ತಿ ಮೂಲಕ ನೋಡ್ಬೋದು ಆ ಭಾಗ್ಯ ಇರಲಿಲ್ಲ ಚಿಂತನ್ಪಲ್ಲಿ ವೆಂಕಟರಾಯ ನೋಡಿದ್ದೆ ಸಣ್ಣಗೆ ತೆಳುವಾಗಿ ಸ್ವಲ್ಪ ಕಪ್ಪಗಿದ್ರು ಮೀಸೇಜ್ ಹೋರಾಗಿ ಬಿಟ್ಕೊಂಡು ಕ್ಯಾನ್ ತ ಅವ್ರ ಮಕ್ಕಳು ರಾಮಚಂದ್ರಾಯರು ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅವ್ರ ಕಚೇರಿಗೆ ಬಂದಿದ್ದರು ನೋಡಿದ ಜ್ಞಾಪಕ ಉಂಟು ಸದಾಶಿವರಾಯರಲ್ಲಿ ಶಿಷ್ಯರು ಹಾನಗಲ್ ಚಿದಂಬರಯ್ಯ ಮತ್ತು ಕರೂರು ರಾಮಸ್ವಾಮಿಯವರಲ್ಲಿ ಕಲಿಕೆ ಪಲ್ಲವಿ ಗಾಯನದಲ್ಲಿ ವಿಶೇಷ ಜ್ಞಾನ ಪಲ್ಲವಿ ಶೇಷಯ್ಯ ಅಯ್ಯರ್ ಅಂತಿದ್ದರು ಅವರಿಂದಲೇ ಮೆಚ್ಚುಗೆ ಪಡೆದವರು ದಾಸರ ಕೃತಿಗಳನ್ನು ಹಾಡುವುದರಲ್ಲಿ ಪ್ರೌಢಿಮೆ ಸಂಪಾದಿಸಿದ್ದರು ಸಂಡೂರ್ ಗದ್ವಾಲ್ ಬರೋಡಾ ಮುಂತಾದ ಕಡೆ ಕಚೇರಿ ನೀಡಿ ಭಾರಿ ಸನ್ಮಾನಗಳನ್ನು ಗಳಿಸಿದ್ದರು ಅವರ ಪುತ್ರರೇ ಸಂಗೀತ ಕಲಾರತ್ನ ಚಿಂತನಪಲ್ಲಿ ರಾಮಚಂದ್ರಾಯರು ಅವರೊಂದು ಹಾಡು ಕೇಳಿ ಹಾಗೆಲ್ಲ ಓಪನ್ ಥ್ರೋಟ್ ಸಿಂಗಿಂಗ್ ಈಗ ಮೈಕಿಗೆ ಸರಿಯಾಗಿ ಹಾಡಕ್ಕಂತ ಕ್ರಮ ಬಂದಿದೆ ಹಾಗಂತ ಅಷ್ಟು ಇರಲಿಲ್ಲ ಬಟ್ ವೈಬ್ರೆಂಟ್ ವಾಯ್ಸ್ ಆ ಫ್ಯಾಮಿಲಿ ಫುಲ್ ಲಂಕ್ ಪವರ್ ಅಂತೂ ಹೇಗೆ ದೇವ್ರು ಕೊಟ್ಟ ಅಂತ ಬಹಳ ಅದ್ಭುತವಾಗಿದೆ ಇವರು ತಂದೆಯಂತೆಯೇ ಮಹಾಜ್ಞಾನಸ್ಥರು ಹಠ ಸಾಧಕರಾಗಿದ್ದವರು ದೇಶದ ಉದ್ದಗಲಕ್ಕೂ ಸಂಚರಿಸಿ ಖ್ಯಾತ ನಾಮರ ಗೆದ್ದರು ಇವರು ಆರ್ ಆರ್ ಕೇಶಮೂರ್ತಿ ಮತ್ತು ಅಯ್ಯಾಮನಿಯರ್ ಅಂತಿದ್ದರು ಇವರು ಇರೋ ಊರೇ ಇಲ್ಲ ತಮಿಳುನಾಡಲ್ಲಿ ಇವರು ಹೆಸರು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಅವರ ಸಂಗೀತದ ಮಟ್ಟ ಅಂತ ನೀವು ಊಹಿಸಬಹುದು ಅಲ್ಲಿ ರಾಜರತ್ನಂಪಿಳ್ಳೆ ಅಂತ ಹೇಳೋದು ನಾದಸ್ವರದಲ್ಲಿ ಚಕ್ರವರ್ತಿ ಆತ ಇವ್ರದ್ದು ಒಂದು ರೆಕಾರ್ಡಿಂಗ್ ಕೇಳಿಬಿಟ್ಟು ಆ ಬಿರ್ಕಾ ಬಿಡೋದು ನೋಡಿ ಭಾಳ ಸಂತೋಷಪಟ್ಟು ಆ ಸಂತೋಷವನ್ನು ಇವರಿಗೆ ತಿಳಿಸಿದ್ರಂತೆ ಆಮೇಲೆ ಇನ್ನೊಂದು ಸಮಾಚಾರ ಅಂದರೆ ಮೈಸೂರು ರಾಜರ ಕೃಪೆಗೆ ಪಾತ್ರರಾಗಿ ನೀವು ಗಮನಿಸಬೇಕಾಗಿದ್ದು ಹದಿನಾರನೇ ವಯಸ್ಸಿನಲ್ಲಿ ಆ ಸ್ಥಾನ ವಿದ್ವಾಂಸರಾಗಿದ್ದರು ಇವರು ಅಲ್ಲಿ ಹಿಂದೂನಲ್ಲಿ ಒಂದು ಪತ್ರಿಕೆಯಲ್ಲಿ ಬಂತು ರಿಪೋರ್ಟು ಈ ಬಾಲಕ ತುಂಬ ಚೆನ್ನಾಗಿ ಹಾಡ್ತಾನೆ ಕರ್ನಾಟಕದಂತೂ ಅದನ್ನು ನೋಡಿ ನಾಲ್ವಡಿ ಇವ್ರನ್ನ ಕರೆಸ್ಕೊಂಡು ಇವರು ಹಾಡು ಕೇಳಿ ಅತಿಯಾದ ಸನ್ಮಾನ ಮಾಡಿದ ಇವ್ರಿಗೆ ಚಿಕ್ಕ ವಯಸ್ಸಲ್ಲೇ ಆಯಿತು ತದನಂತರ ಜೈಚಾಮರಾಜನ ಬಡಿಯವರು ಮದುವೆಯಲ್ಲಿ ಕೂಡ ಇವರು ಹಾಡಿದರು ಅಂತ ಹೇಳಿ ರಿಪೋರ್ಟ್ ಇದೆ ವಿಶೇಷ ಏನಂತ ಹೇಳಿದ್ರೆ ಮಗನಿಗೆ ಆಸ್ಥಾನ ವಿದ್ವಾನ ಆದ ಮೇಲೆ ಆಗಿದ್ದು ತಂದೆಗೆ ಇವರ ವಂಶಜರು ತಿನ್ ಚಿಂತನಪಲ್ಲಿ ಕೃಷ್ಣಮೂರ್ತಿ ಪ್ರಖ್ಯಾತ ವಿದ್ವಾಂಸರು ಉತ್ತಮ ಬೋಧಕರು ಆಗಿದ್ದವರು ಹಾಗೆ ಗುಡುಬಂಡೆ ಸಹೋದರರಾದ ಶ್ರೀ ಹನುಮಂತ್ ಭಟ್ ಮತ್ತು ಕುಮಾರಸ್ವಾಮಿ ಈ ವಂಶದವರೆಲ್ಲರೂ ಉತ್ತಮ ಗಾಯಕರಾಗಿ ಇಂದಿಗೂ ಕ್ಷೇತ್ರವನ್ನು ಸಮೃದ್ಧಗೊಳಿಸಿದ್ದಾರೆ ಎಂದರೆ ಹೆಮ್ಮೆಯ ಸಂಗತಿ ಒಂದು ವಿಶೇಷವಾದದ ಒಂದು ನೆಕ್ಸ್ಟು ವಿದ್ಯಾಸುಂದರಿ ಬೆಂಗಳೂರು ನಾಗರತ್ನಮ್ಮ ಇದೆಲ್ಲ ಆಗಿನ ಕಾಲದಲ್ಲಿ ಮೂರು ನಿಮಿಷದಲ್ಲಿ ಒಂದು ಸಾಂಗ್ ಮುಗಿಬೇಕು ಸೆವೆಂಟಿ ಏಯ್ಟ್ ಆರ್ ಪಿ ಬೆಂಗಳೂರು ನಾಗರತ್ನಮ್ಮ ಮೂಲ ಬಂದವರಿಗೆ ನಂಜನಗೂಡು ಬಹಳ ಕಷ್ಟಪಟ್ಟಿದ್ದಾರೆ ಲೈಫಲ್ಲಿ ಬಟ್ ಬೇಕಾದಷ್ಟು ತ್ಯಾಗ ಮಾಡಿದ್ರು ತ್ಯಾಗರಾಜರ ಸಮಾಧಿಯನ್ನು ಹುಡುಕಿಸಿ ಅದಕ್ಕೊಂದು ಸೂರು ಮಾಡಿದವರೇ ಇವರು ಬಿಡಾರಾಮ್ ಕೃಷ್ಣಪ್ಪನವರ ಶಿಷ್ಯರು ಅವರ ಆಜ್ಞೆಯಂತೆ ಹೋಗಿ ಅದು ಕಟ್ಟಬೇಕಾದ್ರೆ ಬೇಕಾದಷ್ಟು ಕಷ್ಟಗಳನ್ನು ಅನುಭವಿಸ್ತು ಲೀಗಲ್ ಬ್ಯಾಟಲ್ಗಳು ಬೇಕಾದಷ್ಟು ಆಯಿತು ಬೇಕಾದಷ್ಟು ಧನ ಕನಕ ಬೇಕಾದಷ್ಟು ಬಂಗ್ಲೆಯಲ್ಲಿದ್ದವರು ಆಶ್ ಹುಟ್ಟೂ ಮಾರ ಹಾಕ್ಬಿಟ್ಟು ಒಂದು ಅದೊಂದು ತ್ಯಾಗರಾಜರ ಸಮಾಧಿಯನ್ನು ನಿರ್ಮಿಸಿ ಇವತ್ತೇನಾದರೂ ನಾವಲ್ಲಿ ಕೂತ್ಕೊಂಡು ಪಂಚರತ್ನ ಕೀರ್ತನೆ ಹಾಡಿ ಎಲ್ಲ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅವರ ಸಲುವಾಗಿ ಆಗಿದ್ದು ಡಿ ವಿ ಜಿ ಅವರು ಬಹಳ ಅವರ ಹತ್ರ ಸಂಗೀತವನ್ನು ಕೇಳಿದವರು ಬೆಂಗಳೂರು ನಾಗರತ್ನಮ್ಮ ಇವರನ್ನು ತ್ಯಾಗರತ್ನ ನಾಗರತ್ನ ಎಂದೆಲ್ಲ ಕರೆದ ಪೂಜ್ಯ ಡಿ ವಿ ಜಿಯವರು ಆಕೆ ಕೊನೆಯ ದಿನಗಳಲ್ಲಿ ಭೇಟಿಯಾದಾಗ ಆಕೆ ಸ್ವಾಮಿ ನನ್ನನ್ನು ನಾಗರತ್ನ ತ್ಯಾಗರತ್ನ ಅಂತ ಹೇಳಿದ್ರಿ ಈಗ ನಾನು ರೋಗರತ್ನ ಆಗಿದ್ದೇನೆ ಎಂದರು ತಿರುವಯಾರಿನಲ್ಲಿ ತ್ಯಾಗರಾಜರಿಗೆ ಒಂದು ಸೂರನ್ನು ಬಹಳ ಕಷ್ಟಪಟ್ಟು ಕಟ್ಟಿದವರು ತಮ್ಮ ಗಾಯನದಿಂದ ಆರ್ಜಿಸಿದ ಅಪಾರ ಸಂಪತ್ತನ್ನು ನಗೆ ನಾಣ್ಯ ಮಾರಿ ಕೊನೆಗಾಲದಲ್ಲಿ ತಿರುವಯಾರಿನಲ್ಲೇ ಕೊನೆಯರು ಬಿಟ್ಟರು ನೀನು ತಿರುವಯಾರು ಹೋದರೆ ದಯವಿಟ್ಟು ನೋಡಬೇಕು ಆ ಪವಿತ್ರ ಸ್ಥಳದಲ್ಲಿ ಸಮಾಧಿಯಿಂದ ಒಂದು ಸ್ವಲ್ಪ ದೂರದಲ್ಲೇ ಅವ್ರದ್ದೊಂದು ಶಿಲೆ ಇಟ್ಟಿದ್ದಾರೆ ಪ್ರಾಬಬಲಿ ಸಮಾಧಿನೇ ಇರಬೇಕು ಅಂತ ಅನಿಸುತ್ತೆ ನಾನು ಕೃಷ್ಣಮೂರ್ತಿ ಜೊತೆಗಳು ಒಂದು ಹೋಗಿದ್ದಾಗ ಭಾಳ ಪ್ಯಾಥೆಟಿಕ್ ಕಂಡೀಷನಲ್ಲಿತ್ತು ಅದು ವರ್ಷಕ್ಕೆ ಒಂದು ಸೀರೆ ಉಳಿಸ್ತಾರೆ ಅದೆಲ್ಲ ಮುಟ್ಟಿದ್ರೆ ಪುಡಿ ಆಗೋ ಸ್ಥಿತೀಲಿ ಅಂಥ ಮಾನ್ಯುಮೆಂಟ್ ಕೆಲಸ ಮಾಡಿರ್ತಕ್ಕಂಥ ಆಕೆಗೆ ಈ ಥರ ಅವಮರ್ಯಾದೆ ಮಾಡೋದೆ ನಾನು ಅದಕ್ಕೆ ಸೆಂಟ್ರಲ್ ಮಿನಿಸ್ಟ್ರಿಗೂ ಬರೀಬೇಕು ಅಂತ ಹೇಳಿ ಡ್ರಾಫ್ಟ್ ಮಾಡಿಟ್ಟಿದ್ದೆ ಅದು ತುಂಬ ಬೇಸರವಾಗುತ್ತೆ ನಮ್ಮ ಕನ್ನಡ ನಾಡಿನ ಕಣ್ಮಣಿ ಹೋಗಿ ಅಲ್ಲಿ ಕಟ್ಟಿದ್ದಾರೆ ಇವತ್ತೆಲ್ಲ ಅಷ್ಟು ಜನ ಹೋಗಿ ಆ ಟೈಮಲ್ಲಿ ಮಾತ್ರ ಇರ್ತಾರೆ ಜನ ಏನೂ ಇರಲ್ಲ ಅದು ಬದೇ ಒಂದು ಇದನ್ನು ಹೇಳ್ತೀನಿ ಆಮೇಲೆ ಇವರ ಜೀವನ ಅನೇಕರು ಬರೆದಿದ್ದಾರೆ ಅದನ್ನು ಆಧರಿಸಿ ಕೆಲವು ಪುಸ್ತಕಗಳು ಬರೆಯಲ್ಪಟ್ಟಿವೆ ಇತ್ತೀಚೆಗೆ ಕಪಿಲೆ ಹರಿದಳು ಕಡಲಿಗೆ ಎಂಬ ಕಾದಂಬರಿಯನ್ನು ಕಪಿಲೆ ಅಂತ ಹೇಳಿದ್ರೆ ನಂಜುನ್ಗುಡಿದಿಂದ ಮದ್ರಾಸ್ಗೆ ಹೋದವರು ಅಂತ ಪ್ರೊಫೆಸರ್ ಮಲೆಯೂರು ಗುರುಸ್ವಾಮಿ ಬರೆದಿದ್ದಾರೆ ಇದನ್ನು ದಯವಿಟ್ಟು ಸಿಕ್ಕಿದ್ರೆ ದಯವಿಟ್ಟು ಓದಿ ಭಾಳ ನೀವು ಶುರು ಮಾಡಿದ್ರೆ ಫಸ್ಟ್ ಪೇಜ್ ಶುರು ಮಾಡಿದರೆ ಕೊನೆ ತನಕ ಬಿಡೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಅದು ಇದು ಹಲವಾರು ಭಾಷೆಗಳಿಗೆ ತರ್ಜುಮೆಯೂ ಆಗಿದೆ ಈ ಕಾದಂಬರಿಯನ್ನು ಆಧರಿಸಿ ಇತ್ತೀಚೆಗೆ ಒಂದು ನಾಟಕ ಕೂಡ ಆಡಲ್ಪಟ್ಟಿತ್ತು ಅದರಲ್ಲಿ ಡಾಕ್ಟರ್ ಪಿ ರಮಾ ಅವರೇ ಹಿರಿಯ ನಾಗರತ್ನಮ್ಮ ಅವರ ಪಾತ್ರ ವಹಿಸಿದ್ದರು ಇದನ್ನು ನಿರ್ದೇಶನ ಮಾಡಿದವರು ಖ್ಯಾತ ನಿರ್ದೇಶಕ ಶ್ರೀ ನಾಗಾಭರಣ ಅವರು ಇದನ್ನು ಚಲನಚಿತ್ರವಾಗಿ ತಯಾರು ಮಾಡಲಿದ್ದಾರೆ ಎಂಬ ಸುದ್ದಿ ಇದು ಕೂಡ ಪ್ರಚಿತಲವಾಗಿದೆ ಅದೇ ಇದನ್ನೇ ತಿರುವಯಾರನಲ್ಲಿ ತ್ಯಾಗರಾಜ ಸಮಾಧಿ ಎದುರಿನಲ್ಲೇ ಆಕೆಯ ಶೈಲಿಯನ್ನು ಇರಿಸಿದ್ದಾರೆ ಅಂತ ಹೇಳಿದೆ ಇದೊಂದು ನೀವು ಜೋಕಾಗಿ ಪನ್ನಿಸ್ಬೋದು ಅಥವಾ ನಿಜಾ ನಿಜಾಂಶನೂ ಇದೆ ಇದರಲ್ಲಿ ಪುಷ್ಯ ಮಾಸದ ಬಹಳ ಬಹುಳ ಪಂಚಮಿ ಎಂದೇ ತಿರುವಯಾರಿನಲ್ಲಿ ಸ್ವಂತ ತ್ಯಾಗರಾಜರ ಆರಾಧನಾ ಮಹೋತ್ಸವ ಬಹು ವಿಜೃಂಭಣೆಯಿಂದ ನಡೆಯುತ್ತಿರುವುದು ಲೋಕಪ್ರಸಿದ್ಧ ಅಂದು ತ್ಯಾಗರಾಜರ ಸಮಾಧಿಗೆ ಪಂಚಾಮೃತ ಅಭಿಷೇಕ ಸೊಗಸಾದ ಪುಷ್ಪಾಲಂಕಾರದ ನಡುವೆ ವಿದ್ವಾಂಸ ವಿದುಷರಿಂದ ಪಂಚರತ್ನ ಕೀರ್ತನೆ ಹಾಡಲು ನಿಗದಿತ ಸ್ಥಳದ ಪ್ರವೇಶಕ್ಕೆ ಅಂದು ಅಲ್ಲೇ ಒಂದು ಇದು ಮಾಡಿರ್ತಾರೆ ಒಂದು ತಡಕೆ ಹಾಕಿ ಇಷ್ಟು ಜನಕ್ಕೆ ಇಷ್ಟು ಜನ ಹಾಡ್ಬೋದು ಎಲ್ಲ ಬೇಕು ಹಿಂದಿನ ದಿನದಿಂದಲೇ ಎಂಟ್ರಿ ಪಾಸ್ ಪ್ರವೇಶ ಪತ್ರ ಅದನ್ನು ಆರಾಧನಾ ಸಮಿತಿಯ ಕಾರ್ಯದರ್ಶಿಯಿಂದ ಪಡೆಯಬೇಕು ಕೆಲವರು ಆ ಕಾರ್ಯದರ್ಶಿಯ ಕಾಲಿಗೆ ನಮಸ್ಕರಿಸಿ ಹಲ್ಲು ಕಿರಿದು ಪಡೆಯುವವರು ಇದ್ದಾರೆ ಇದಕ್ಕೆ ಕಾರಣ ಇ ಇಲ್ಲದೇ ಇನ್ನಲ್ಲ ಎರಡು ದಶಕಗಳಿಂದ ಹೆಚ್ಚಗೈಕೆನ ಮೂರು ದಶಕ ಅಂತಲೇ ಹೇಳಬಹುದು ದೃಶ್ಯ ಮಾಧ್ಯಮದವರು ಅಂದರೆ ಟಿ ವಿನವರು ಈ ಪಂಚರತ್ನ ಕೃತಿಗಾನ ನೇರ ಪ್ರಸಾರವಾಗುತ್ತಿದೆ ಅಲ್ವೇ ಅದರಲ್ಲಿ ಕಾಣಿಸಿಕೊಳ್ಳುವ ಹಂಬಲ ತವಕ ಇದಕ್ಕಾಗಿ ಪುರುಷರು ಮೈಯೆಲ್ಲ ವಿಭೂತಿಯನ್ನು ಗೂಟನಾಮಗಳನ್ನು ಧರಿಸಿದರೆ ಮಹಿಳೆಯರು ಮುಖದ ತುಂಬ ಪೌಡರ್ ಲಿಪ್ಸ್ಟಿಕ್ ಬಳೆದುಕೊಂಡು ಕತ್ತಿಗೆ ಹೊಳೆಯುವ ಸರಗಳನ್ನು ನೆಕ್ಲೆಸ್ಗಳನ್ನು ಪೇರಿಸಿ ಭಾರಿ ಭಾರಿ ರೇಷ್ಮೆ ಸೀರನ್ನು ಉಟ್ಟು ಮೊದಲ ಸಾಲಿನಲ್ಲೇ ಜಾಗವನ್ನು ಗಿಟ್ಟಿಸಿ ಒಬ್ಬರ ಮೇಲೆ ಒಬ್ಬರ ಕೂತು ಕೀರ್ತನೆಗಳ ಬಾಯ ಪಾಠವಿಲ್ಲದಿದ್ದರೂ ಅಲ್ಲಲ್ಲಿ ತುಟ್ಟಿ ಅಲ್ಲಾಡಿಸುತ್ತಿರುವುದು ಎಲ್ಲರ ಗಮನಕ್ಕೆ ಬಂದಿರುವುದು ಸತ್ಯವಾದ ಸಂಗತಿ ಈ ಕ ಕಾರ್ಯಕ್ರಮಕ್ಕೆ ಪ್ರಪಂಚಾದ್ಯಂತ ನಾನಾ ಮೂಲಗಳಿಂದ ಸಂಗೀತಗಾರರು ಸಂಗೀತ ರಸಿಕರು ಬರುವುದು ಉಂಟು ತಂಜಾವೂರಿನ ವಸತಿ ಗೃಹದಲ್ಲಿ ಇಳಿದುಕೊಂಡು ಎಂಟು ಮೈಲಿ ದೂರದಲ್ಲಿರುವ ತಿರು ತಿರುವಯಾರಿಗೆ ಬಸ್ಸಿನಲ್ಲೋ ಟ್ಯಾಕ್ಸಿಗಳು ಬರುವುದುಂಟು ಒಮ್ಮೆ ಆರಾಧನೆಯ ಬೆಳಗ್ಗೆ ರಸಿಕರು ಕಲಾವಿದರು ತಂಡೋಪ ತಂಡೋಪವಾಗಿ ತಂಜಾವೂರಿನಿಂದ ತಿರುವಯ್ಯರಿಗೆ ಬಸ್ ಒಂದರಲ್ಲಿ ಬಂದು ಇಳಿದರು ತಂಜಾವೂರಿಗೆ ವಾಪಸ್ಸು ಹೋಗುವಾಗ ಬಸ್ ವಾಪಸ್ ಹೋಗಬೇಕಲ್ಲ ಒಬ್ಬರೇ ಒಬ್ಬ ಕೃಶವಾದ ವಯಸ್ಸಾದ ವ್ಯಕ್ತಿ ಮಾತ್ರ ಕೊಡ್ತಿದ್ದರು ಆ ಬಸ್ ಚಾಲಕ ಕೇಳಿದೆ ಏನು ಸ್ವಾಮೀವು ಸಾವಿರ ಸಾವಿರ ಜನರು ತ್ಯಾಗರಾಜರ ಆರಾಧನೆಗೆ ಬಂದು ಇಳಿದಿದ್ದಾರೆ ನೀವು ಹೋಗೋದಿಲ್ವಿ ಆರಾಧನೆಗೆ ಎಂದು ಆತ ಅಪ್ಪ ನಾನೇ ಆ ತ್ಯಾಗರಾಜ ತಿರುವಯ್ಯನಲ್ಲಿರುವ ನನ್ನಿಂದ ಇರೋಕ್ಕಾಗೋದಿಲ್ಲ ಆಡಂಬರ ಅಬ್ಬರವನ್ನು ಸಹಿಸಲಾಗಿದೆ ನಾನು ತಂಜಾವೂರಿಗೆ ಹೊರಟಿದ್ದೇನೆ ಆರಾಧನೆ ಮುಗಿದ ಮೇಲೆ ಬ ನನ್ನ ಸಮಾಧಿಗೆ ಬಂದು ಸೇರ್ ಸೇರ್ಕೊಳ್ತೇನೆ ಅಂತ ತ್ಯಾಗರಾಜರು ಹೇಳಿದ್ರು ಅಂತ ಒಂದು ಕಾಲ್ಪನಿಕದ್ದು ಅಂದರೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಆ ಮೀಡಿಯಾ ಇದಿಲ್ಲ ಟಿ ವಿ ರಿಲೇ ಅಂತ ಹೇಳಿದ್ರೆ ಒಬ್ಬರು ಬರೋದಿಲ್ಲ ಹಿಂದೆ ಆ ಥರ ಇತ್ತದು ಯಾರು ಕೆಲವೇ ಮಂದಿ ಇದ್ದರೂ ಚೆನ್ನಾಗಿ ನಡೀತಾ ಇತ್ತು ಈಗ ಒಂದು ಪ್ರದರ್ಶನ ಆ ಥರ ಆಗಿದೆ ಮುಂದೆ ಸಂಗೀತ ಕಲಾರತ್ನ ಬಿ ದೇವೇಂದ್ರಪ್ಪ la, la. La, 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 la. La, ಎಲ್ಲರ ಹಾಡಿದ್ದಾರೆ ಜಯಂತ ಶ್ರೀರಾಗದ್ದು ಮಾರುತಿ ಉಪಾಸಕರಾಗಿದ್ದರು ಹಾಡ್ತಾ ಹಾಡ್ತಾ ಮಾರುತಿ ಮಾರುತಿ ಅಂತ ಅನ್ನೋಡು ಸಂಗೀತ ಕಲಿಕೆ ಬೇಕೆಂಬ ಹಂಬಲದಿಂದ ಶಿವಮೊಗ್ಗೆಯಿಂದ ಒಬ್ಬರು ಬರೆದಿದ್ದಾರೆ ನಡ್ಕೊಂಡೇ ಬಂದರು ಅಂತ ಮೈಸೂರಿಗೆ ಆಗಮನ ಬಿಡಾರಮ್ಮರ ಹತ್ರ ಹತ್ರ ಕಲಿಬೇಕು ಅಂತ ಬರ್ತಾರೆ ಅವರು ಹಾಡಿಸಿ ನೋಡಿ ನಿಂದು ಸರಿ ಇಲ್ಲ ಅದಕ್ಕೆ ವೋಕಲ್ ಶೂಟ್ ಆಗಲ್ಲ ವಾಪಸ್ ಅಂತಾರೆ ಅವರು ಛಲದಿಂದ ಮೈಸೂರಿನಲ್ಲಿ ಇದ್ದುಕೊಂಡು ಏಕಲವ್ಯನಂತೆ ಅವರು ಒಂದು ಪಟವನ್ನು ಹಿಡ್ಕೊಂಡು ಅದಕ್ಕೆ ಶಾರೀರವನ್ನು ಹದಗೊಳಿಸಿ ಮಹಾಪ್ರಭುಗಳ ಮುಂದೆ ಹಾಡಲು ಒಂದು ಅವಕಾಶ ಸಿಗುತ್ತೆ ಭಾಳ ಅದ್ಭುತವಾಗಿ ಹಾಡ್ತಾರೆ ಮಹಾರಾಜರು ಕೇಳಿ ಯಾರು ಶಿಷ್ಯರು ತಾವು ನೀವು ಅಂತ ಕೇಳ್ತಾರೆ ಆಗ ಬಿಡಾರಮ್ಮ ಅವ್ರ ಕಡೆ ಕೈ ತೋರಿಸಿ ಇವರೇ ನನ್ನ ಗುರುಗಳು ಅಂತ ಅವ್ರಿಗೂ ಆಶ್ಚರ್ಯ ನನಗೆ ಯಾವ ಶಿಷ್ಯ ಇದೆ ನೀವು ನಾನು ನೋಡೇ ಇಲ್ವಲ್ಲ ತುಂಬ ದಿವಸ ಆಗೋಗಿತ್ತು ಆಮೇಲೆ ಅವರು ತಬ್ಬಿಬ್ಬಾಗಿ ಭಾಳ ಸಂತೋಷಪಟ್ಟು ಆಯಿತು ನನ್ನ ಶಿಷ್ಯನಾಗಿ ಸ್ವೀಕರಿಸ್ತೀನಿ ಅಂತ ಹೇಳಿ ಸ್ವೀಕ ಸ್ವೀಕರಿಸ್ತಾರೆ ಎಷ್ಟು ಟ್ಯಾಲೆಂಟ್ ಇತ್ತು ಅಂದರೆ ವೀಣೆ ಜಲತರಂಗ ಎಲ್ಲ ಉತ್ತಮ ಮಟ್ಟದಲ್ಲಿ ನುಡಿಸೋರಂತೆ ವಾದ್ಯ ಮುಂತಾದ ವಾದ್ಯಗಳ ಪರಿಣತಿ ಭಾರತೀಯ ಸಂಸ್ಕೃತಿಗೆ ರಾಯಭಾರಿಯಾಗಿ ಚೀನಾ ದೇಶಕ್ಕೆ ಪ್ರವಾಸ ಆಗಿನ ಕಾಲದಲ್ಲಿ ಹನುಮಾನ್ ಉಪಾಸಕರಾಗಿದ್ದವರು ಇವರನ್ನು ಇವರು ವಾಗ್ಯಕಾರರು ಆಗಿದ್ದರು ಸಹಜವಾಗಿ ಇವರಿಗೆ ಬರಬೇಕಾದ ಸಂಗೀತ ಕಲಾರತ್ನ ಅಕಾಡೆಮಿ ಪ್ರಶಸ್ತಿಗಳು ಬಂತು ನಾನು ನೋಡಿದ್ದೆ ಅವ್ರನ್ನ ಬಹಳ ಅದ್ಭುತವಾದ ಒಂದು ಕ್ಯಾರೆಕ್ಟರ್ ನಮ್ಮ ಗುರುಗಳಂತೂ ಅವರು ಕಚೇರಿ ಕೂತ್ಕೊಂಡು ನನಗೆ ಹೇಳ್ಕೊಡೋರು ಯಾವ ರೀತಿ ವಾಯ್ಸ್ ಕೊಡ್ತಾರೆ ನೋಡಿ ಇದು ನಿಜವಾದ ತಂಬೂರಿ ನಾಲ್ಕು ತಂಬೂರಿ ಇಟ್ಕೊಳ್ಳೋರು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ ನಾಲ್ಕು ಬ್ಯೂಟಿಫುಲ್ ತಂಬೂರ ಎಷ್ಟನ್ನು ಟ್ಯೂನ್ ಮಾಡಿ ನಾಲ್ಕು ಜನ ಶಿಷ್ಯಲ್ಲಿ ಇಟ್ಕೊಂಡು ಹಾಡೋರು ರಾಮಸ್ವಾಮಿ ಮಾಡಲಿ ನಾನು ನೋಡಿದ್ದೇನೆ ಅದು ತುಂಬ ಜನ ಲೈಕ್ ಮಾಡ್ತಾ ಇರಲಿಲ್ಲ ಬಟ್ ನಮ್ಮ ಗುರುಗಳು ಹೇಳಿದ್ರು ಯಾವ್ದು ಪಾಯಿಂಟ್ ಇದೆ ನೋಡು ಎಷ್ಟು ಚೆನ್ನಾಗಿದೆ ನಾದಮಯ ಅಂತ ಹೇಳಿದ್ರೆ ಶ್ರುತಿಯಲ್ಲಿ ಶ್ರುತಿನೂ ತಂಬೂರಿ ಶ್ರುತಿನೂ ವಾಯ್ಸು ಒಂದೇ ಆಗಬೇಕು ಆಗಬೇಕು ಇದೆಲ್ಲ ನನಗೆ ಹೇಳಿದ್ರಿಂದ ನಾನು ಅದು ಬಹಳ ಆಸೆಪಟ್ಟು ನಾನು ಅವ್ರ ಕಚೇರಿಗೆ ಹೋಗ್ತಿದ್ದೆ ಮುಂದೆ ಒಂದು ಕ ರಚನೆ ಕೇಳಿ ಯಾರು ಅಂತ ನೀವೇ ಹೇಳಬಹುದು ಜಗದೋ ತಾರನಾ ಇದೇ ರೀತಿ ಕ್ಷೀರಸಾಗರ ಶೇನ ಇದೆಲ್ಲ ನೆಟ್ಟಲ್ಲಿ ಹೋಗಿದ್ರೆ ಸಿಗ್ ಕೇಳ್ಬೋದು ಆಗಿನೆಲ್ಲ ಇಷ್ಟು ಸ್ಪೀಡಾಗಿ ಹೇಳ್ತಾಯಿದ್ರು ಅಂತ ಹೇಳಿದ್ನಲ್ಲ ಸೆವೆಂಟಿ ಏಯ್ಟ್ ಆರ್ ಪಿ ಮೂರು ನಿಮಿಷ ನಾಲ್ಕು ನಿಮಿಷದಲ್ಲಿ ಮುಗಿಬೇಕು ಆದರೆ ಅಲ್ಲಿಯ ವಾಯ್ಸ್ನಲ್ಲಿ ಮೆಲೋಡಿ ಒಂದು ಏನು ಹೇಳ್ತೀರಾ ಮನಸ್ಸಿನಲ್ಲಿ ವರ್ಚಸ್ ಹೇಗಿರುತ್ತೋ ಆ ಗಾತ್ರ ಇದೆಲ್ಲ ಭಾಳ ಅದ್ಭುತವಾಗಿತ್ತು ಅಂದರೆ ಅಲ್ಲ ತುಂಬ ನಾ ನಾಟಕದಲ್ಲೆಲ್ಲ ಪಾತ್ರ ಮಾಡ್ತಾಯಿದ್ದವರು ಇವರು ಮೂವತ್ತು ವರ್ಷಗಳ ಕಾಲ ರಾಜಯಂಗಾರ್ ಸಂಗೀತ ಕ್ಷೇತ್ರದಲ್ಲಿ ಮಹಾರಾಜರಂತೆಯೇ ಬದುಕಿದವರು ನೀವು ಅರಮನೆಯ ಗೋಪುರದ ಮೇಲೆ ನೋಡಬಾರ್ದು ಕೆಂಪು ಹಸಿರು ಲೈಟ್ ಇರುತ್ತೆ ಇದ್ದರೆ ಮಹಾರಾಜರು ಊರಲ್ಲಿಲ್ಲ ಊರಲ್ಲಿ ಊರಲ್ಲಿದ್ದಾನೆ ಅಂತ ಇಂಡಿಕೇಷನ್ನು ಅದೇ ರೀತಿ ಮಲ್ಲೇಶ್ವರದಲ್ಲಿ ಇವರು ಮನೆ ಮೇಲೆ ಎರಡು ಲೈಟ್ ಇತ್ತಂತೆ ಗ್ರೀನ್ ಆ್ಯಂಡ್ ಇದು ಅಂದರೆ ಎಷ್ಟು ವೈಭವೋಪೇತವಾಗಿ ಇವರು ಆ ಜೀವನ ನಡೆಸಿದ್ದರು ಅಂತ ಹೇಳಿ ನೀವು ಭಾರತಾದ್ಯಂತ ಸಾವಿರಾರು ಕಚೇರಿಗಳನ್ನು ನಡೆಸಿ ಖ್ಯಾತಿ ಬಿರುದುಗಳನ್ನು ಸಂಪಾದಿಸಿದ್ದರು ಕನ್ನಡ ಕನ್ನಡ ತೆಲುಗು ತಮಿಳು ಚಲನಚಿತ್ರಗಳಲ್ಲಿ ನಟಿಸಿದ್ದರು ಇದಲ್ಲದೆ ಮೊದಲೇ ಹೇಳಿದೆ ಆಗಿನ ಕಾಲದಲ್ಲೇ ಬರ್ಮಾ ರಂಗೂನ್ನಲ್ಲೂ ಕಚೇರಿ ಮಾಡಿದ್ದರು ರಾಜ್ಯ ಅಕಾಡೆಮಿ ಪ್ರಶಸ್ತಿ ಗಾನಕಲಾಭೂಷಣ ಮುಂತಾದ ಪ್ರಶಸ್ತಿಗಳು ಇವರಿಗೆ ಲಭಿಸಿತ್ತು ಮುಂದೆ ಅನೇಕ ವಂಶಗಳುಂಟು ರುದ್ರಪಟ್ನಂ ಅದು ಬಂದಾಗ ರುದ್ರಪಟ್ನಂ ಕೃಷ್ಣಶಾಸ್ತ್ರಿಗಳ ಮಕ್ಕಳು ಆರ್ ಕೆ ಸ್ವಾಮಿ ಆರ್ ಕೆ ರಾಮನಾಥನ್ ಆರ್ ಕೆ ಶ್ರೀಕಂಠನ್ ಇವರು ಮೂವರು ಪ್ರಸಿದ್ಧವಾದ ಗಾಯಕರು ಹಿರಿಯರಾದ ವೆಂಕಟರಾಮ ಶಾಸ್ತ್ರಿಯವರು ಖ್ಯಾತ ಪಿಟೀಲು ವಿದ್ವಾಂಸರು ಸಂಗೀತ ಕಲಾರತ್ನ ಬಿರುದುಗಳು ಸಿಕ್ಕಿತ್ತವರಿಗೆ ಮುಂದೆ ನಮಗೆ ನಿಮಗೆಲ್ಲ ಬಹಳ ಪರಿಚಯರಾದ ಡಾಕ್ಟರ್ ಸಂಗೀತ ಕಲಾರತ್ನ ಸಂಗೀತ ಕಲಾನಿಧಿ ಪದ್ಮಭೂಷಣ ಆರ್ ಕೆ ಶ್ರೀಕಂಠನ್ ಜಗದೇ ಕ್ರಮಾ ಸಕಲ ಸಜ್ಜನ ವಿನುತ ಗುಣ ಭರಿತ ಭಾವಜಾರಿ ಪ್ರಿಯ ನಿರಾಮಯ ರಾವಣ ರಘುಕುಲಯ ದೇವ ಅಸುರ ವಿರೋಧಿ ರಕ್ಷಿಸು ನಮ್ಮ ಹಿಂದೆ ಒಂದು ಕಾಲದಲ್ಲಿ ಪ್ರತಿ ದಿವಸ ಇವರು ಹಾಡು ಇರ್ತಾನೆ ಇದ್ದಿತ್ತು ಅಷ್ಟು ಸೊಗಸಾಗಿ ಸ್ಫುಟವಾಗಿ ಶುಚಿಶುದ್ಧವಾಗಿ ಲಯಬದ್ಧವಾಗಿ ಹಾಡ್ತಕ್ಕಂಥ ದೊಡ್ಡ ವಿದ್ವಾಂಸರಾಗಿದ್ದವರು ತೊಂಬತ್ತು ನಾಲ್ಕು ವರ್ಷ ಬದುಕಿದ್ದವರು ಕಳ ಸಾಯಕ್ಕೆ ಒಂದು ಹತ್ತು ನಿಮಿಷಕ್ಕೆ ಮುಂಚೆ ಒಂದು ಕಚೇರಿಯಲ್ಲಿ ಅದ್ಭುತವಾದ ಕಚೇರಿ ನಡೆಸಿಕೊಟ್ಟಿದ್ದವರು ಆಕಾಶವಾಣಿಯಲ್ಲಿ ಸಂಗೀತ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದರು ತೊಂಬತ್ತು ನಾಲ್ಕು ವರ್ಷಗಳ ತುಂಬು ಜೀವನ ಸದಾಕಾಲ ಸಂಗೀತ ಚಿಂತನೆಯಲ್ಲಿ ಮುಳು ಮುಳುಗಿದ್ದವರು ಶ್ರೀಕಂಠನ್ ನಾನು ಯಾವುದೋ ಒಂದು ಸಲ ಯಾವುದೋ ಒಂದು ದೇವರನಾಮ ಹಾರ್ದೆ ಶಂಕರ್ಜಿ ತುಂಬ ಚೆನ್ನಾಗಿದೆ ಅದು ನೊಟೇಶನ್ ಕಳಿಸ್ತೀಯಾ ಅಂತ ಕೇಳಿದ್ರು ಕಳಿಸ್ಕೊಟ್ಟೆ ಅಂತ ಅಂದರೆ ಹೊಸದಾಗಿ ಏನೋ ಕಲಿಬೇಕು ಒಂದು ಉತ್ಸಾಹ ಅವರ ಕೊನೆಯ ತನಕ ಇತ್ತು ಒಂದು ಟೈಮ್ ಚೂರು ವೇಸ್ಟ್ ಮಾಡ್ತಾ ಇರಲಿಲ್ಲ ಅವರು ಪ್ರಪಂಚಾದ್ಯಂತ ಸಂಗೀತ ಕಚೇರಿಗಳು ಪ್ರಾತ್ಯಕ್ಷಿಕೆಗಳು ಡೆಮಾನ್ಸ್ಟ್ರೇಷನ್ಗೆ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿತ್ತು ಅಂದರೆ ಅದನ್ನೆಲ್ಲ ಮನೇಲಿ ರಿಹರ್ಸ್ ಮಾಡಿ ಮಾಡಿ ಏನೇನು ಹಾಡಬೇಕು ಸೊಗಸಾಗಿ ಮನದಟ್ಟು ಮಾಡಬೇಕು ಆ ರೀತಿಯಾಗಿ ಬಹಳ ಪ್ರಸಿದ್ಧಿ ಹೊಂದಿದರು ಶ್ರೀಕಂಠನ್ ಶ್ರುತಿಲಯ ಸಾಹಿತ್ಯ ಶುದ್ಧತೆಗೆ ಮತ್ತೊಂದು ಹೆಸರಿ ಶ್ರೀಕಂಠನ್ ಇವ್ರದ್ದು ಒಂದು ಸಲ ಕೃಷ್ಣಮೂರ್ತಿಗಳು ಧಾರವಾಡದಲ್ಲಿದ್ದರು ಸ್ಟೇಷನ್ ಆಗಿ ಒಂದು ನಾಟಕ ಅದರಲ್ಲಿ ತಂದೆ ಮಗ ಇಬ್ಬರು ಸಂಗೀತಗಾರರು ತಂದೆ ಹಾಡಬೇಕಾದರೆ ಎಲ್ಲೋ ಒಂದು ಕಡೆ ಅಪಶ್ರುತಿ ಬರಬೇಕು ಆ ನಾಟಕಕ್ಕೆ ಶ್ರೀಕಂಠನ್ ಸೆಲೆಕ್ಟ್ ಮಾಡಿದ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಪಶುತಿ ಬರಬೇಕು ಅಂತ ಹೇಳಿ ಒಂದು ಗಂಟೆ ಆಯಿತು ಎರಡು ಗಂಟೆ ಬರಲಿಲ್ಲ ಭಾಳ ಸಾಹಸಪಟ್ಟರು ಅಷ್ಟೇ ಅಷ್ಟು ಚೆನ್ನಾಗಿ ಲೀ ಶ್ರುತಿ ಇರೋದು ಕೊನೆಗೂ ಹೇಗೋ ಮಾಡಿ ಅಪಶ್ರುತಿ ಹಾಡಿಸಿ ಆ ನಾಟಕ ಮುಂದುವರಿತು ಅಂತ ಹೇಳಿ ನೂರಾರು ವಿದ್ಯಾರ್ಥಿಗಳನ್ನು ತಯಾರು ಮಾಡಿರುವರು ಇವರ ಶಿಷ್ಯರ ಅನೇಕರು ಈ ಭವ್ಯ ಪರಂಪರೆಯನ್ನು ಮುನ್ನಡೆಸುತ್ತಿದ್ದಾರೆ ಇವರ ಶಿಷ್ಯರು ಹೆಚ್ ಕೆ ನಾರಾಯಣ ಇವರು ಆಕಾಶವಾಣಿಯ ಸಂಗೀತ ವಿಭಾಗದ ಮುಖ್ಯಸ್ಥರಾಗಿದ್ದವರು ಶಾಸ್ತ್ರೀಯ ಸಂಗೀತ ಹಾಡ್ತಾಯಿದ್ರು ಇದ್ದರು ವಚನ ದೇವರನಾಮ ಭಾವತಿಗಳಿಗೆ ಸೊಗಸಾದ ಸ್ವರಮಟ್ಟನ್ನು ಅಳವಡ ಅಳವಡಿಸಿದ್ದರು ಇವ್ರ ಜೊತೆಗಿದ್ದವರು ಸಂಗೀತ ಕಲಾರತ್ನ ಸಂಗೀತ ಭೂಷಣಂ ಎಂ ಸೆಲ್ವಪಿಳ್ಳೆ ಅಯ್ಯಂಗಾರ್ ಆಕಾಶವಾಣಿ ನಿಲಯದ ಕಲಾವಿದರಾಗಿದ್ದರು ಶ್ರೀಕಂಠನ್ ಇವರಿಬ್ಬರೂ ಸೇರಿಕೊಂಡು ಬೇಕಾದಷ್ಟು ಮ್ಯೂಸಿಕಲ್ ಫೀಚರ್ಸ್ಗೆ ಹಾಡೋರು ಮಹಾವೈದ್ಯನಾಥ ಶಿವನ್ ಅವರ ಎಪ್ಪತ್ತೆರಡು ಮೇಳ ರಾಗಮಾಲಿಕೆ ದೀಕ್ಷಿತರ ನವಾವರಣ ಕೀರ್ತನೆ ಇವತ್ತೂ ಇದೇ ರೆಕಾರ್ಡಿಂಗ್ಸು ಅಷ್ಟು ಸೊಗಸಾಗಿ ಹಾಡೋರು ಆಮೇಲೆ ಇವರು ಸಂಗೀತ ಪಾಠ ಹೇಳೋರು ಶ್ರೀಕಂಠನಾಗಲಿ ಶೆಲ್ವ ಲಿಂಗಾಯನಾಗಲಿ ಅಥೆಂಟಿಕ್ಕಾಗಿ ತುಂಬ ಸೊಗಸಾಗಿರೋದು ಚೆನ್ನಾಗಿ ಹೇಳ್ಕೊಡೋರು ಇವರಿಗೆ ಇನ್ನೊಂದು ಹೆಸರು ಬಂದರು ರುದ್ರಪಟ್ಟಣಮಿಂದ ಬಂದವರು ಶ್ರೀಕಂಠನ್ ಮೇಲುಕೋಟೆಯವರು ಶೆಲೋಪಳ್ಳೆಂಗಾರ್ ಇವರಿಗೆ ಆ ಆಫೀಸಲ್ಲಿ ಇದ್ದರು ರುದ್ರಕೋಟೆ ಬ್ರದರ್ಸ್ ಅಂತ ಇಬ್ಬರು ಒಟ್ಟಿಗೆ ಇದ್ರಲ್ಲ ರುದ್ರಕೋಟೆ ಬ್ರದರ್ಸ್ ಅಂತ ಹೇಳಿ ನೆಕ್ಸ್ಟು ಯುಗಳ ಗಾಯನದಲ್ಲಿ ಭಾಳ ಹೆಸರು ಮಾಡಿದವರು ಬೆಳ್ಳಾರಿ ಶೇಷಗಿರಿ ಚಾರ್ ಮತ್ತು ವೆಂಕಟಾಶ ಚಾರ್ ಒಂಥರ ಬಿಗಿ ಇದೆ ಹಾಡಿಕೆನಲ್ಲಿ ಅಚ್ಚುಕಟ್ಟಾಗಿತ್ತು ಆಲತ್ತೂರು ಸಹೋದರಲ್ಲೇ ಹಾಗೂ ಇಲ್ಲಿ ಕರ್ನಾಟಕದಲ್ಲಿ ಇಬ್ಬರು ತುಂಬ ಹೆಸರು ಮಾಡಿದರು ಇದರಲ್ಲಿ ವೆಂಕಟೇಶ್ ಆಚಾರ್ಯ ಆಕಾಶವಾಣಿ ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇದ್ದವರು ಹಾರ್ಮೋನಿಯಂ ನುಡಿಸೋದ್ರಲ್ಲೇ ತುಂಬ ಪ್ರಖ್ಯಾತಿ ಹೊಂದಿದ್ದವರು ಅನೇಕ ಶಿಷ್ಯರನ್ನು ತಯಾರು ಮಾಡಿದ್ದಾರೆ ಅವರ ಮಕ್ಕಳೆಲ್ಲರೂ ಒಳ್ಳೆಯ ಸಂಗೀತಗಾರರು ಶೇಷಗಿರಿ ಆಚಾರ್ ಭಾಳ ಚಿಕ್ಕ ವಯಸ್ಸಲ್ಲೇ ಹೋಗಿಬಿಟ್ರು ಆದರೆ ದೊಡ್ಡ ವಾಗ್ಯಕಾರರು ಐದು ಭಾಷೆಗಳಲ್ಲಿ ಅನೇಕ ಹೊಸ ರಾಗಗಳನ್ನು ರಚಿಸಿ ಅವ್ರು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಮ್ಯೂಸಿಕ್ ಡಿಪಾರ್ಟ್ಮೆಂಟಲ್ಲಿ ಇದ್ದವರು ಮುಂದೆ ಹೊನ್ನಪ್ಪ ಭಾಗವತರು ಬಹಳ ಸ್ಫುರದ್ರೂಪಿ ನಾಟಕಗಳಲ್ಲಿ ಪಾತ್ರ ವಹಿಸುತ್ತಿದ್ದರು ಉತ್ತಮ ಶಾರೀರವಿದ್ದು ಸಿನಿಮಾ ನಟರಾಗಿ ತಮಿಳು ಕನ್ನಡ ಚಿತ್ರಗಳಲ್ಲಿ ನಟನೆ ಮಹಾಕವಿ ಕಾಳಿದಾಸ ಚಿತ್ರ ನಿರ್ಮಿಸಿ ಪ್ರಖ್ಯಾತ ಸರೋಜಾದೇವಿ ಅವರನ್ನು ಬೆಳ್ಳಿತೆರಿಗೆ ಪರೀಕ್ಷಿಸಿದವರು ಹೊನ್ನಪ್ಪ ಭಾಗವತರು ವಾಗ್ಯಕಾರರಾಗಿ ಹಲವಾರು ರಚನೆಗಳು ರಚಿಸಿದ್ದಾರೆ ಕನ್ನಡ ನಾಡಿನ ಕಲಾವಿದರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದವರು ಮುಂದೆ ಕುರುಡಿ ವೆಂಕಣ್ಣಾಚಾರ್ ಚಿಂತನಪಲಿ ವೆಂಕಟರಾಯರಲ್ಲಿ ಪಾಠ ಬೋಧಕರಾಗಿ ಖ್ಯಾತನಾಮರಾಗಿದ್ದರು ಅವರ ಹಾಡಿಕೆಯನ್ನು ಕೇಳಿದ್ರೆ ಬಾಲಮುರಳಿ ಗಾಯನ ಶೈಲಿಯನ್ನು ನಾವು ಗಮನಿಸಬಹುದಾಗಿತ್ತು ಹಾಗೆ ಗಾನಕಲಾಭೂಷಣ ಎಂಎ ನರಸಿಂಹಾಚಾರ್ ಸಂಗೀತ ಭೂಷಣ ಪದವಿಯನ್ನು ಅಣ್ಣಾಮಲೆ ವಿಶ್ವವಿದ್ಯಾಲಯದಿಂದ ಪಡೆದು ಅನೇಕ ದಿಗ್ಗಜರ ಮಾರ್ಗದರ್ಶನ ಪಡೆದು ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಸಂಗೀತ ಶಾಲೆ ಪ್ರಾರಂಭಿಸಿ ನೂರಾರು ಜನಗೆ ಸಂಗೀತ ವಿದ್ಯೆ ಕಲಿಸಿದ್ದರು ಆಚಾರ್ಯ ಪಾಠಶಾಲೆಯಲ್ಲಿ ಹಿಂದುಗಡೆ ಇದೆ ಪ್ರಾಧ್ಯಾಪಕರಾಗಿದ್ದರು ಶಾಸ್ತ್ರ ಗ್ರಂಥಗಳನ್ನು ಬರೆದಿದ್ದರು ಅಪರೂಪದ ಕೃತಿಗಳ ಭಂಡಾರವೇ ಅವರಲ್ಲಿತ್ತು ನೆಕ್ಸ್ಟು ಬಂದು ಇದನ್ನು ಕೇಳಿ ನೀವು ತಾರಕ್ಕ ಬಿಂದಿಗೆ ಸುಬ್ಬರಾಯರಂದೇ ಪ್ರಸಿದ್ಧರಾದವರು ಗಾನಕಲಾಭೂಷಣ ಎ ಸುಬ್ಬರಾವ್ ಇವ ಕೇಳಿದ್ದು ಬಿಡಾರಂ ಮತ್ತು ಚಿಕ್ಕರಾಮಾರ್ಯರ ಶಿಷ್ಯರು ಗಾಯನ ಪಿಟಿಳುವಾದನ ಬಲ್ಲವರಾಗಿದ್ದರು ಲಕ್ಷ್ಮಣದಾಸ್ ಅವರಿಂದ ಹಿಂದೂಸ್ತಾನಿ ಸಂಗೀತ ಕಲಿತಿದ್ದರು ನೂರಾರು ದೇವರ ನಾಮಗಳಿಗೆ ಸ್ವರಮಟ್ಟು ಅಳವಡಿಸಿ ಪ್ರಸಿದ್ಧರಾಗಿದ್ದವರು ವಸಂತಕವಲಿ ರಾಮರಾವ್ ನಾಯಕರೊಂದಿಗೆ ಜುಗಲ್ಬಂದಿ ಕಾರ್ಯಕ್ರಮ ನೀಡಿದ್ದರು ರಾಜ್ಯ ಅಕಾಡೆಮಿ ಕನಕಪುರಂದರ ಪ್ರಶಸ್ತಿ ಲಭಿಸಿತ್ತು ನಗುಮುಖದ ಸುಬ್ಬರಾಯರು ಉತ್ತಮ ಬರಹಗರಾಗಿದ್ದರು ವಾಗ್ಮಿಗಳು ಸಹ ಕ್ರಿಕೆಟ್ ಅಂದರೆ ಬಹಳ ಪ್ರಾಣ ಕನ್ನಡ ಭಾಷೆ ಕನ್ನಡದ ಕಲಾವಿದರ ಬಗ್ಗೆ ಅಪಾರ ಕಾಳಜಿ ಮತ್ತು ಹೆಮ್ಮೆ ಮುಂದೆ ಹೆಚ್ ಆರ್ ಸೀತಾರಾಮ್ ಶಾಸ್ತ್ರಿ ಇವರು ಗಮಕಿ ರಾಮಕೃಷ್ಣ ಶಾಸ್ತ್ರಿಗಳ ಮಕ್ಕಳು ಇವರು ಲಾಲ್ಗುಡಿ ರಾಮಭದ್ರನಂಥ ಮೇರು ಕಲಾವಿದರ ಪಕ್ಕವಾದ್ಯದಲ್ಲಿ ಹಾಡಿದ ಹೆಗ್ಗಳಿಕೆ ಆಕಾಶವಾಣಿಯ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದರು ರಾಣಿ ಸರಳಾದೇವಿ ಸಂಸ್ಥೆಯಲ್ಲಿ ಸಂಗೀತ ಕಲಿಸಿದ್ದರು ಬಾಲ್ಯದಲ್ಲಿ ಅವರ ಹಾಡುಗಳನ್ನು ಕೇಳಿ ಮೆಚ್ಚಿ ಚೌಡಯ್ಯನವರು ತಮ್ಮೊಂದಿಗೆ ಎಲ್ಲ ಕಚೇರಿಗೆ ಹೊರದೇಶ ಹೊರ ರಾಜ್ಯಕ್ಕೂ ಕರ್ಕೊಂಡು ಹೋಗೋರಂತೆ ಅನೇಕ ದಿಗ್ಗಜರ ಪ್ರಸ್ತುತಿಯನ್ನು ಕೇಳಿಸಿದರು ಹಾಗಾಗಿ ಅವರುಗಳಂತೆ ನಾನು ಹಾಡಬೇಕೆಂಬ ಆಸೆ ಅವರಿಗೆ ಅದು ಫಲಿಸಿದ್ದು ದೈವಕೃಪೆ ಸಂಗೀತ ಕಲಾರತ್ನ ಪ್ರೊಫೆಸರ್ ವಿ ರಾಮರತ್ನಂ ಸೋಮೇಶ್ವರ ಭಾಗವತ ಡಿ ಸುಬ್ರಾಮಯ್ಯ ಚೌಡಯ್ಯನವರಲ್ಲಿ ಕಲಿಕೆ ಚೌಡಯ್ಯನವರ ಮನೆಗೆ ಬರುತ್ತಿದ್ದ ಹೊರ ರಾಜ್ಯದ ವಿದ್ವಾಂಸರ ಸಂಪರ್ಕದಿಂದ ಅಪರೂಪದ ಕೃತಿಗಳ ಸಂಗ್ರಹ ಅವುಗಳ ಪ್ರಕಟಣೆ ಅರವತ್ತೈದರಲ್ಲಿ ಮೈಸೂರಿನ ದಲಿತ ಕಲಾ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ದೇಶ ವಿದೇಶಗಳಲ್ಲಿ ಗಾಯನ ಪ್ರಸ್ತುತಿ ಇವರು ಇದೆ ಅವರ ಹೆಗ್ಗಳಿಕೆ ಪ್ರಸನ್ನ ಸೀತಾರಾಮ ಮಂದಿರದಲ್ಲಿ ಅಯ್ಯನಾರ್ ಕಲಾಶಾಲೆಯಲ್ಲಿ ಬೋಧಕ ವೃತ್ತಿಕನ್ನು ಮಾಡಿದ್ದರು ನೂರಾರು ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ ಹೆಗ್ಗಳಿಕೆ ಇವರು ವಾಗ್ಗೆಕಾರರು ಆಗಿದ್ದರು ತಿಟ್ಟೆ ಕೃಷ್ಣ ಎಂಗಾರ್ ಗಾನ ವಿಶಾರದ ಸಂಗೀತ ಕಲಾರತ್ನ ಇವರ ತಾತ ರಂಗಾಚಾರ್ ತಂಜಾವೂರನ ಬಳಿಯಿದ್ದ ತಿಟ್ಟೆಯಲ್ಲಿದ್ದವರು ತ್ಯಾಗರಾಜರ ಸಂಗೀತವನ್ನು ಆಲಿಸಿದ್ದವರು ಇವರ ತಂದೆ ತಿಟ್ಟೆ ನಾರಣ ಮೈಸೂರಿನ ಆಸ್ಥಾನ ವಿದ್ವಾಂಸರು ಹಾಗಾಗಿ ಅವರು ಮೈಸೂರಿನಲ್ಲಿ ನೆಲೆಸಿದ್ದರು ಕೃಷ್ಣ ಅವರು ಶೇಷಣ್ಣ ಸುಬ್ಬಣ್ಣ ಕೃಷ್ಣಪ್ಪನವರಲ್ಲಿ ಮಾರ್ಗದರ್ಶನ ಪಡೆದಿದ್ದರು ಗಾನ ವಿಶಾರದ ಅಕಾಡೆಮಿ ಪ್ರಶಸ್ತಿ ಗಾನಕಲಾ ಸಿಂಧು ಸಂಗೀತ ಕಲಾರತ್ನ ಮುಂತಾದ ಬಿರುದುಗಳಿಗೆ ಭಾಜನರಾಗಿದ್ದರು ಉತ್ತಮ ಬೋಧಕರಾಗಿದ್ದರು ಸಂಗೀತ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಹಾರ್ಮೋನಿಯಂ ವೀಣೆ ಜಲತರಂಗ್ ವಾದ್ಯಗಳಲ್ಲಿ ಬಲವರಾಗಿದ್ದರು ಅನೇಕ ಸಂಗೀತ ಗ್ರಂಥಗಳನ್ನು ಸಂಪಾದಿಸಿದ್ದಾರೆ ತಾನ ಹಾಡುವುದರಲ್ಲಿ ಪ್ರಸಿದ್ಧರು ಹರಿಕತೆಯಲ್ಲೂ ಪ್ರ ಪರಿಶ್ರಮವಿತ್ತು ಮುಂದೆ ಗಾನಕಲಾ ಸಿಂಧು ಡಿ ಸುಬ್ಬರಾಮಯ್ಯ ಅವರ ರೆಕಾರ್ಡಿಂಗ್ ಇವತ್ತು ಮಧ್ಯಾಹ್ನನೇ ನನಗೆ ಅವರ ಶಿಷ್ಯ ವಸಂತ ಮಾದಿಯವರು ನಾನು ನೀಡಿದರು ಅದರಿಂದ ಇವತ್ತು ನಿಮ್ಮ ಮುಂದೆ ಅದರ ಒಂದು ತುಣುಕನ್ನು ಹಾಕಿ ಶಂಕರ್ಪುರದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಕರ್ನಾಟಕ ಕಾಲೇಜ್ ಆಫ್ ಮ್ಯೂಸಿಕ್ ಸ್ಥಾಪಿಸಿದ್ದರು ಸಂಗೀತ ಶಾಸ್ತ್ರದ ಬಗ್ಗೆ ಸಂಶೋಧನೆ ಲೇಖನಗಳನ್ನು ಪ್ರಕಟಿಸಿದ್ದಾರೆ ವೇದಾಂತದಲ್ಲಿ ಪಾಂಡಿತ್ಯವಿತ್ತು ನಾಯಕಿ ಬೇಗಡೆ ರಾಗಗಳ ನಿರೂಪಣೆಯಲ್ಲಿ ಸಿದ್ಧಹಸ್ತರಾಗಿದ್ದರು ಹಾಗೆ ಎಸ್ ಎನ್ ಮರಿಯಪ್ಪ ಅವರು ಬಹಳ ಪ್ರಸಿದ್ಧರಾದವರು ಮೈಸೂರು ಸಹೋದರರು ತ್ಯಾಗರಾಜರ ಪರಂಪರೆಗೆ ಸೇರಿದವರು ಪಲ್ಲವಿ ರಾಮಲಿಂಗಯ್ಯ ಅವರ ಪುತ್ರರಾದ ಬಿ ರಾಮಯ್ಯ ಮತ್ತು ಸೊಸೆ ವರಲಕ್ಷಮ್ಮ ಇವರ ಪುತ್ರರೇ ರಾ ಚಂದ್ರಶೇಖರಯ್ಯ ರಾ ಸೀತಾರಾಮ್ ರಾ ಸತ್ಯನಾರಾಯಣ ವಿಶ್ವೇಶ್ವರನ್ ಸಂಗೀತ ಕಲಾರತ್ನ ಚಂದ್ರಶೇಖರಯ್ಯ ಅವರು ಶಾಸ್ತ್ರಜ್ಞರು ಬೋಧಕರು ವಾಗ್ಗೇಯಕಾರರು ಪಲ್ಲವಿ ಗಾಯನದಲ್ಲಿ ಅಪ್ರತಿಮ ಸಾಧನೆ ಸೀತಾರಾಮ್ ಅವರು ಸಂಗೀತದೊಂದಿಗೆ ಚಿತ್ರರಚನೆ ಪರಿಣತಿ ಹೊಂದಿದ್ದವರು ಗಾಯನ ವೀಣವಾದನಲ್ಲಿ ಖ್ಯಾತರಾಗಿದ್ದರು ಪದ್ಮಶ್ರೀ ಸಂಗೀತ ಕಲಾರತ್ನ ಸತ್ಯನಾರಾಯಣ ಅವರು ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದು ಸಂಗೀತ ಶಾಸ್ತ್ರದಲ್ಲಿ ಅಂತಾರಾಷ್ಟ್ರೀಯ ಮಠದಲ್ಲಿ ಖ್ಯಾತರಾಗಿದ್ದವರು ಶ್ರೀ ವಿದ್ಯಾ ಉಪಾಸಕರು ಹಾಗೂ ವಾಗ್ಯಕಾರರು ಆಗಿದ್ದರು ಗಾನಕಲಾಭೂಷಣ ಶ್ರೀ ವಿಶ್ವೇಶ್ವರನ್ ನಮ್ಮೊಂದಿಗಿರುವ ಅಪ್ರತಿಮ ಗಾಯಕ ವೀಣಾವಾದಕ ಸಂಶೋಧಕ ವಾಗ್ವೇಕಾರ ಕಾಂಚನ ವೆಂಕಟಸುಬ್ರಹ್ಮಣ್ಯ ಅಯ್ಯರ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕ ಸಂಗೀತದ ಕಂಪನ್ನು ಪಸರಿಸಿದವರಲ್ಲಿ ಅವರು ಮತ್ತು ಪಡುಬಿದ್ರೆ ಸುಬ್ಬರಾಯ ಮಾಣಿ ಭಾಗವತರು ಪ್ರಮುಖರು ಮಾಣಿ ಭಾಗವತರು ಚಂಬೆಯವರ ಶಿಷ್ಯರು ಕಾಂಚನ ವೆಂಕಟಸುಬ್ರಹ್ಮಣ್ಯಂ ದೇಶಾದ್ಯಂತ ಅನೇಕ ಶಿಷ್ಯನನ್ನು ತಯಾರಿಸಿದವರು ಮಗ ಹೆಸರಾಂತ ಪಿಟೀಳು ವಾದಕ ಕಾಂಚನ ಸುಬ್ಬರತ್ನಂ ಕರ್ನಾಟಕದ ತಿರುವಯ್ಯಾರೆಂದೇ ಪ್ರಸಿದ್ಧವಾದ ಕಾಂಚನ ಇಲ್ಲಿ ಸಂಗೀತೋತ್ಸವಗಳನ್ನು ಏರ್ಪಡಿಸಿ ಅಂದಿನ ದಿಗ್ಗಜರಲ್ಲನ್ನು ಆಹ್ವಾನಿಸಿ ಸಂಗೀತ ಸಂಗೀತದ ರಸದೌತನ ಏರ್ಪಡಿಸುತ್ತಿದ್ದರು ಇನ್ನು ಬೆಳಕವಾಡಿ ಕುಟುಂಬ ಕರ್ನಾಟಕದ ಪುಷ್ಪವನಂ ಎಂದೇ ಪ್ರಸಿದ್ಧರಾಗಿರುವರು ಬೆಳಗವಾಡಿ ಶ್ರೀನಿವಾಸ ಹೆಂಗಾರ್ ಇವರ ಮೊದಲ ಹೆಸರು ಕುಪ್ಪುಸ್ವಾಮಿ ಮೈಸೂರು ಆಸ್ಥಾನ ವಿದ್ವಾಂಸರಾಗಿದ್ದ ಅವರು ಗಾಯನ ವೀಣೆ ಗೋಟು ವಾದ್ಯದಲ್ಲಿ ಬಹಳ ಖ್ಯಾತಿಯನ್ನು ಹೊಂದಿದ್ದವರು ಜಗದೋದ್ಧಾರನ ಏನಿದೆ ಇವತ್ತು ಕಾಪಿ ರಾಗದಲ್ಲಿ ಅದನ್ನು ಅವರೇ ಟ್ಯೂನ್ ಮಾಡಿದ್ದು ಉತ್ತಮ ನಟರಾಗಿದ್ದರು ಶ್ರೀನಿವಾಸ ಸಂಕೇತದಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ ಇವರ ಮಕ್ಕಳಾದ ಇವರು ಶ್ರೀನಿವಾಸ ಹೆಂಗಾರ್ ಜೂನಿಯರ್ ಸೀನಿಯರ್ ಅವರು ಗಾನಕಲಾಭೂಷಣ ವರದರಾಜ ಹೆಂಗಾರ್ ಅಂತ ಹೇಳಿ ರಂಗಸ್ವಾಮಿ ಹೆಂಗಾರ್ ರಂಗಸ್ವಾಮಿ ಯಂಗಾರ್ ಆಲ್ಮೋಸ್ಟ್ ಹಂಡ್ರೆಡ್ ಇಯರ್ಸ್ ಬದುಕಿದ್ದರು ಅತ್ಯುತ್ತಮ ಬೋಧಕರಾಗಿದ್ದವರು ವರದರಾಜ ಹೆಂಗಾರರು ಬಹಳ ಪ್ರಸಿದ್ಧ ವೇದಿಕೆ ಕಲಾವಿದರಾಗಿ ಆಗಿದ್ದರು ಎಲ್ಲರೂ ಮುತ್ತಯ್ಯ ಭಾಗವತರು ಶಿಷ್ಯರು ವರದರಾಜ ಹೆಂಗಾರ್ ಅವರು ಭಾಗವತರು ಕೆಲವು ರಚನೆಗಳನ್ನು ಸಂಪಾದಿಸಿದ್ದಾರೆ ಇವರು ಪಿಟಿಲುವಿಣೆಯನ್ನು ಪ್ರಾಮಾಣ್ಯತೆ ಸಂಪಾದಿಸಿದರು ಆಚಾರ್ಯ ಪಾಠ ಸಂಗೀತ ವಿಭಾಗದ ಮುಖ್ಯಸ್ಥರಾಗಿದ್ದರು ಆಮೇಲೆ ಗಾನಕಲಾಭೂಷಣ ಟಿ ಪುಟಸ್ವಾಮಯ್ಯ ಮತ್ತು ಟಿ ನಾಗಮ್ಮ ಅಂತ ಆಕಾಶವಾಣಿಯಲ್ಲಿದ್ದರು ಚೌಡಯ್ಯನವರ ಒಡಹುಟ್ಟಿದವರು ಪುಟ್ಟಸ್ವಾಮಿಯ ಅಂಥವರಂತೂ ಪರಮ ಸಾಧು ಸ್ವಭಾವದವರು ಭಾವಭರಿತ ಗಾಯ ಗಾಯನಕ್ಕೆ ಅವರು ಹೆಸರುವಾಸಿಯಾಗಿದ್ದವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಗಾಯನ ಪ್ರಾಧ್ಯಾಪಕ ಆಗ ಪ್ರಾ ಪ್ರಾಧ್ಯಾಪಕರು ಆಗಿದ್ದವರು ಪಲ್ಲವಿ ಗಾಯನದಲ್ಲಿ ಪ್ರಖ್ಯಾತರಾದವರು ಗಾನಕಲಾಭೂಷಣ ಪಲ್ಲವಿ ಚಂದ್ರಪ್ಪನವರು ವಿದ್ವಾನ್ ಚಂದ್ರಸಿಂಗ್ ಇಲ್ಲಿ ಇಲ್ಲಿಗೆ ನಾಳೆ ಗಾಯಕಿಯರ ಒಂದು ಅವರ ಸಾಧನೆ ಬಗ್ಗೆ ನಾಳೆಯಿಂದ ಮಾತನಾಡಿದ್ದೇನೆ ಮತ್ತು ವೈಲಿನ್ ವೀಣೆ ಪಕ್ ಆಮೇಲೆ ಪರ್ಕುಶನ್ ಇದರ ಬಗ್ಗೆ ನಾನು ಮುಂದುವರಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಶುಭರಾತ್ರಿ